विद्यावाह पृथिवी सुकेतुनाः स्वस्थये वायुवप्रवामहे सोमम् स्वस्ति भुवनस्य यस्पतिः बृहस्पतिम् सर्वगणम् स्वस्तये स्वस्तय आदित्यासो भवन्तु नः विश्वे देवानो अद्य स्वस्तये वैश्वा नरो वसुरग्निः स्वस्तये देवा अवन्तु नमः स्वस्तये स्वस्तिनो रुद्रः पात्कुम्भसनः स्वस्तिमित्रावरुणा स्वस्तिवत्ये देवति स्वस्तिन इन्द्रश्चाग्निश्च स्वस्तिनो अग्निदेवति Thank you.
ಪರಮ ಪವಿತ್ರ ಕ್ಷೇತ್ರವಾದ ಶ್ರೀ ಐಲಾದುರ್ಗಾ ಪರಮೇಶ್ವರಿ ದೇವಸ್ಥಾನ ವಾರ್ಷಿಕ ವಿಶ್ವಜಾತ್ರಾ ಮಹೋತ್ಸವದ ಈ ಪುಣ್ಯ ದಿನದಂದು ಈ ಕಲಾಭವನದಲ್ಲಿ ನಡೆಯುವ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಪ್ರಾರಂಭಿಸುತ್ತಾ ಇದ್ದೇವೆ. ಆದಿಯಲ್ಲಿ ಶ್ರೀ ವೇದಮೂರ್ತಿ ಹರಿನಾರಾಯಣಮಯ್ಯ ಇವರಿಂದ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂತ್ವಾ ಗಣಪತಿಂ ಹವಾಮಹೇ ಕವಿಂ ಚ ವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣವನ್ನೋತಿಭಿಃ ಸೀದ ಸಾಧನಂ. ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾ ಪಶವೋ ವದಂತಿ ಸಾನೋ ಮಂದ್ರೇಶಮಾರ್ಜಂ ದಹಾನ ಧೇನುರ್ವಾಕಸ್ಮಾನುಪಸಿಷ್ಠತೈತೋ ಶ್ರೀದೇವ್ಯೈ ನಮಃ. ಓಂ ಯೋ ವೇದಾದೌ ಸ್ವರ ಪ್ರೋಕ್ತೌ ವೇದಾಂತೇ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿರೇನ ಸ ಜಬ್ಬರಃ ಸ ಮಹೇಶ್ವರಃ. ಹರಿಹಿ ಓಂ. ಸ್ವಸ್ತಿ. ದಿನ ಈ ಧರ್ಮಸಭೆ ಗುರುವಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನ ಹಾಗೂ ಅಭ್ಯಾಗತರನ್ನ ಪರಿಚಯಿಸಿ ಅವರನ್ನ ಸ್ವಾಗತಿಸಬೇಕು ಹಾಗೂ ಇಂದಿನ ಈ ಕಾರ್ಯಕ್ರಮದ ಪ್ರಸ್ತಾವನೆಯನ್ನ ಕೈಯಲ್ಲಿದ್ದಾರೆ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾದ ಶ್ರೀ ಕೋಡಿಬೈಲು ನಾರಾಯಣ ಹೆಗಡೆಯವರು. ಐಲೋದಿ ಅಪ್ಪೆ ಆ ದುರ್ಗಾ ಪರಮೇಶ್ವರನೇ ಮನಸ ವಂದಿಸೋಂದು ಅಂಚೆನೆ ಪೈಯೊಳಿಕೆ ಉಳ್ಳಾಲ್ತಿ ಅಪ್ಪೆ ಬೇತೆತ್ತು ಐಲೋದಿ ಬೇತೆತ್ತು ಬಂಡ್ಪುನ ನಮ್ಮ ಬಿರಾಕದ ಎಂಕಲ್ನ ಕಟ್ಟು ಆ ಉಳ್ಳಾಲ್ತಿ ಅಪ್ಪೆಗಳ ಅಡ್ಡ ಪೂರೊಂದು ಪರಿವಾರ ದೈವ ದೇವರಿಗೆ ಪೂರ ವಂದನೆ ಮಲ್ತೊಂದು ಪರಮಪೂಜ್ಯ ಗುರುಕುಲ್ನ ಆಶೀರ್ವಾದದ ಅನುಮತಿ ಕೇಳೊಂದು ಇಂಥವ ಈ ವಿಶೇಷವಾಯಿನ ಧರ್ಮಸಭೆಟ್ಟು ಮಾತ ಗಣ್ಯಾತಿ ಗಣ್ಯರು ಒಳ್ಳೆಯರು ಮಿತ್ತಲು ಒಳ್ಳೆಯರು ಅಂಚೆನೆ ಸಭೆಟ್ಲು ಒಳ್ಳೆಯರು ಎಂಥ ಬಗೆಟ್ಟು ರಡ್ಡು ಸುರುಟಾದಿ ಒಂಜಿ 50 ವರ್ಷದ ಇತಿಹಾಸದ ಹೆಚ್ಚ ಇತಿಹಾಸ ಬಂದರೆ ಎಂಕಲು ಅಡೆಮುಟ್ಟ ಆತುಜ ಹಿರಿಯಕ್ಲು ಮಾತ ಮಸ್ತ್ ಜನ ಒಳ್ಳೆಯರು ಒಂಜಿ 50 ವರ್ಷದ ಇತಿಹಾಸನು ಒಂಜಿ ಚುಟುಕುಡು ಪ್ರಸ್ತಾವನೆ ಮಲ್ತದೆ ಗುರುಕುಲ್ನ ಅನುಮತಿದ ಮೇರೆಗೆ ಐಡು ಪಕ್ಕ ಈ ನಮ್ಮ ನಿಕ್ಲಿನ ಮಾತ ನಮ್ಮ ಹಿರಿಯಕ್ಲೇನ ಒಂಜಿ ಪರಿಚಯ ಮಲ್ಪುನ ಒಂಜಿ ವಿಶೇಷವಾಯಿನ ಸಭೆನೇ ಏನಿತ್ತ ಧಾರ್ಮಿಕ ಸಭೆ ಆಯ್ತ ಒಟ್ಟಿಗೆ ನನಗೆ ಗೊತ್ತುಂಡು ನಮ್ಮ ಎಡನೀರು ಮಠಾಧೀಶರು ಬೃಂದಾವನ ಸೇರಿ ಬುಕ್ಕ ನೂತನ ಮಠಾಧೀಶರಾಗಿ ಬುಕ್ಕ ನಮ್ಮ ಅಕ್ಲಿನ ಒಂಜಿ ಈ ಮಾಗಣ ಕ್ಷೇತ್ರ ಡು ನಮ್ಮಂಜಿ ಅರೆನ ಗೌರವಿಸವನ ನಮ್ಮ ಎಂಕಲ್ನ ಕ್ಷೇತ್ರನೇ ಒಂಜಿ ಸಂಪ್ರದಾಯದ ಕ್ಷೇತ್ರ ಇನ್ನಿಲ್ಲ ಇವನ್ ಸಂಪ್ರದಾಯ ಹೆಚ್ಚಿನ ಮಟ್ಟಕ್ಕೆ ಒರಿತಿನ ದಂಡ ಎಂಕಲು ಬಂಡದತ್ತು ಮತ್ತು ಜನ ಪಂಡದ ಗೊತ್ತು ಎಂಕ್ಲಿ ಈ ಐಲ ಕ್ಷೇತ್ರ ಅಂಚೆ ಒಂಜಿ 50 ವರ್ಷದ ಇತಿಹಾಸ ಬಂಡ 1970 ಏಪ್ರಿಲ್ ತಾರೀಕಡು ಮೂಲ ಕೊಡಿಮರ ಇಜ್ಜಾಂಡು ಈ ದೇವಸ್ಥಾನ ಕೊಡಿಮರ ದಾಲಮತ ಇಜ್ಜಾಂಡು ಉಂಡು ನನ್ಪನೆಗೆ ನಾನು ಒಂಜಿ ಪಣ್ಪೆ ಅಂಚೆ ಆ ಕಾಲದ ಆಡಳಿತ ಮುಕ್ತೇಶ್ವರರು ಮಂಗಲ್ಪಾಡಿ ಸೀತಾರಾಮ್ ಶೆಟ್ರು ಮಂಗಲ್ಪಾಡಿ ಬಂಬ್ರಾಣ್ ಯಜಮಾನ್ ಮಂಗಲ್ಪಾಡಿ ತ್ಯಾಂಪನ್ ಶೆಟ್ರು ಬಣ್ಣ ಈ ಊರದ ಒಂಜಿ ರಾಜ್ಯ ನಿಕ್ಲಿ ಮಾತ ಇತ್ತದ ಜನ್ರೇಷನ್ ಗೊತ್ತುಪಾನು ಅರ್ನ ಒಂಜಿ ಮಗೆ ಸೀತಾರಾಮ್ ಶೆಟ್ರನ ಆಳ್ವಿಕೆದ ಕಾಲು ಡೈರ್ ತುಂಬ ಮಸ್ತ್ಯನ ಆಳ್ವಿಕೆ ಮಲ್ದಿರು ಅಂಡ ಎನ್ನ ತೀರ್ನ ನಾನು ಅಯ್ಯಪ್ಪಣ್ಣ 50 ವರ್ಷದ ಇತಿಹಾಸ ನಾನೊಂಜಿ ಇದನ್ನ ನಿಕ್ಲಿ ಎದುರು ದೀವೊಂದಲ್ಲೇ ಬಾ ಆ ಕಾಲೋಡು ಭಾರಿ ಮಲ್ಲ ಒಂಜಿ ಇತಿಹಾಸ ಸೃಷ್ಟಿ ಒಂಜಿ ಕೊಡಿಮರನ ಮೂಲ ಸ್ಥಾಪನೆ ಮಲ್ತಿರು 1 ರೂಪಾಯಿದ ಒಂಜಿ ಕೂಪನ್ ಮಲ್ತದ ಆ ಕಾಲೋಡು 1 ರೂಪಾಯಿ ಏನಿತ್ತು 1 ಲಕ್ಷದ ಸಮಾನ ಏರೋ ಪಂಡದಿರಿ ಹಿಂಗೆ ಏನೋ ಇತ್ತೆಲ್ಲ ಉಂಡು ಮಾರ್ಯಾರ ಆ 1 ರೂಪಾಯಿದ ಕೂಪನ್ ಸಿದ್ದರಾಮ ಶೆಟ್ಟರನ ಕಾಲದಂದು ಮಲ್ಲ ಒಂಜಿ ಸಂಗತಿಯು ಆಂಡ ದುರದೃಷ್ಟದಾನೆ ಬಂಡ ಅವೇ ಏಪ್ರಿಲ್ ತಿಂಗಳು ಒಂಜಿ ತಿಂಗಳು ಅರ್ನ ಯಾರನ್ನ ಏಲೋಕದ ಯಾತ್ರೆನೇ ದಾನೋ ದುರದೃಷ್ಟ ವಶಾತ್ ಆರು ಮುಗ್ದಿದ್ದೀರಿ
ಐದು ಪಕ್ಕ ಹಲವಾರು ಏರು ಪೇರು ಏಳು ಬೀಳು ಈ ದೇವಸ್ಥಾನ ದೇವಸ್ಥಾನನೇ ಇಜ್ಜಂದಿನ ಒಂಜಿ ಕಾಲಕ್ಕೆ ಬತ್ತೇನೆ ದಾನೆ ಬಂಡ ಒಂಜಿ ಏಳು ವರ್ಷ ಮುಲ್ಪ ಪೂಜೆನೇ ಇಜ್ಜಾಣ್ ನಿಕ್ಲೆ ಮಾತ್ರ ಗೊತ್ತುಂಡ ಇಜ್ಜೋ ಹೆಚ್ಚಿನಾಗಲೇ ಗೊತ್ತಪ್ಪ ಅಂತ ಏಳು ವರ್ಷ ಮುಲ್ಪ ನಿರ್ಜನ ಒಂಜಿ ಪ್ರದೇಶ ಇಲ್ಲ ದೇವಸ್ಥಾನ ಈತಮಲ್ಲ ಮಾಗಣ ಕ್ಷೇತ್ರ ಅಂದಂದಾಂಡಲ್ಲ ಏಳು ವರ್ಷ ಮುಲ್ಪ ಪೂಜೆ ಇಜ್ಜಂದೆ ಬಿಕೋ ನನ್ಕೊನ ಒಂಜಿ ಪರಿಸ್ಥಿತಿ ಇತ್ತೇನೆ ಅಪಾಗ ಆಡಳಿತದಾರ ಉಂದ್ವೇ ಸೀತಾರಾಮ್ ಶೆಟ್ಟರನ್ನ ಮೆಗ್ಗಿ ಮಂಗಲ್ಪಾಡಿ ಬಾಲಕೃಷ್ಣ ಶೆಟ್ಟರು ಬಾಲಕೃಷ್ಣ ಶೆಟ್ಟರು ಏಕ ಮುಕ್ತೇಶ್ವರಿ ಕೇಪಾಗ ಈ ದೇವಸ್ಥಾನ ಬೋರ್ಡದ ದೇವಸ್ಥಾನ ಅಂದಂದಾಂಡಲ್ಲ ಅಪ್ಪ ಒರಿಯೇ ಮುಕ್ತೇಶ್ವರಿ ಈ ಮಂಡಳಿ ಇಜ್ಜಾಂಡ್ ಒಂಜಿ ದಿನ ಹಲವಾರು ಜನ ಎಂಕಲ್ನ ಆತ್ಮೀಯರು ಉಲ್ಲೇರು ನಮ್ಮ ಉಪ್ಪಳ ಅಯ್ಯಪ್ಪ ಮಂದಿರಡು ಒಂಜಿ ಇಂಚಿನ ಜೋಕಲಾಟಿಗೆದ ಇಂಚಿನಂದು ಗೊತ್ತು ಒಂಜಿ ಮೀಟಿಂಗ್ ಬಂತದ ಅಯ್ಯಪ್ಪ ಮಂದಿರಡ್ದು ನಡೆದೊಂದು ಪೋಯಿನ ಬಾಲಕೃಷ್ಣ ಶೆಟ್ಟರ್ನ ಇಲ್ಲಡೆ ಅಯ್ಯಪ್ಪ ಮಂದಿರಡ್ದು ಒಂಜಿ ಮೂಜಿ ನಾಲ್ಕು ಕಿಲೋಮೀಟರ್ ಉಂಟು ನಡೆದೊಂದೇ ಪೋಯಿನೆ ಹೋದಾನ ಎರಡು ಒಂಜಿ ಡಾಕ್ಟರ್ ಮಾಬಲ್ ಭಟ್ರು ಐಕ್ಕೆ ಸಾಕ್ಷಿ ಇತ ಉಲ್ಲೇರು ಪೋದು ಎರಡ ಎಂಕುಲು ಕೇಂಡೆ ದಾನೆ ಈರು ಈ ಬ್ರಹ್ಮಕಲಶ ದೇವಸ್ಥಾನನ ಸರಿ ಮಲ್ತದ ಈ ಬ್ರಹ್ಮಕಲಶ ಮಲ್ಪು ವರ ದಲ್ಲ ಅರೆಗೆ ತ್ರೆಟ್ ಅರೆಗೊಂಜಿ ಬೆದರಿಕೆ ಕೊರತಂದತ್ತು ಅರೆಗೊಂಜಿ ಎಚ್ಚರಿಕೆ ಬಿಟ್ಟಾಯಿನ ಒಂತೆ ತಾಡೆ ನಿದ್ರೆ ನಿದ್ರೆ ಹಿಡಿದು ಲಕ್ಕಾಯಿನೆ ಮಲ್ಪು ವರ ಇಜ್ಜಂದಕೇನೆ ಅಪ್ಪಗನೇ ಯಾರು ಪಿದಡಿಯರು ಸರಿ ಎಂಕೊಂಜಿ ಐನ ಜನ ಎಂಕ ಸರಿಯಾಯಿನ ಜನ ಬೋರ್ಡ್ನ ಇಟ್ಟು ಒಂಜಿ ಜನ ಡಾಕ್ಟರ್ ಫ್ಲೈಟ್ ಲೆಫ್ಟಿನೆಂಟ್ ಡಾಕ್ಟರ್ ಕಯ್ಯಾರ್ ಪ್ರಭಾಕರ್ ಹೊಳ್ಳೇರು ಎಂಕಲ್ನ ಗೌರವಾನ್ವಿತ ವ್ಯಕ್ತಿ ಅಂಚಿನ ಆಯ್ತು ಒಟ್ಟಿಗೆ ಐದು ಜನ ಇತ್ತೀರಿ ಅವು ಮತ್ತು ಏರು ನೆಂಕಿತೆ ಪೂಜಾರ ಸರಿ ನೆನಪಿಜ್ಜಿ ಶಂಕರ ಆಳ್ವೇರಿ ಬೊಕ್ಕ ಗೋವಿ ಸಮಾಜದವರಿ ಮತ್ತೆ ಇತ್ತೀರಿ ಅಂಚ ಆ ನೆಟ್ಟು 1984 ಇಸಿ ಏಳು ವರ್ಷ ಪೂಜೆ ಇಜ್ಜಂದೆ 77 ಹಿಡಿದು 84 ಮುಟ್ಟ ಏಳು ವರ್ಷ ಈ ಐಲ ದೇವಸ್ಥಾನದ ಪೂಜೆನೇ ಇಜ್ಜಂದೆ 84 ಇಸಿ ಇಡು ಭಾರೀ ಮಲ್ಲೊಂಜಿ ಬ್ರಹ್ಮಕಲಶ ಆ ಬ್ರಹ್ಮಕಲಶಕ್ಕೂ ತಂತ್ರಿ ಏರು ನನ್ಪುನ ಸರಿಯಾಯಿನ ಮುಲ್ಪ ಆತಿಜಿ ಬತ್ತಿಜಿ ತಂತ್ರಿ ಏರು ನನ್ನ ದುಂಬು ಬಡಾಜ ತಂತ್ರಿ ಬಡಾಜ ನಾರಾಯಣ ತಂತ್ರಲ್ಲ ತಂತ್ರತ್ತೋಡು ಮುಲು ಸ್ಥಾಪನೆ ಆತನು ಅವಳು ನಾರಾಯಣ ತಂತ್ರಲ್ಲಿನ ಮರಣಾನಂತರ ಅಲ್ಪ ತಂತ್ರಸ್ಥಾನ ಇಜ್ಜಿದ ಅನ್ಪನ ಅಷ್ಟಮಂಗಲ ತೋಜಿದ್ದೆ ತೋಜಿದಾನಾಗ ಏರು 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 ನನಗ ಇಂಚೆನೆ ಹಿರಿಯಕ್ಕಲಿ ಎಂಕುಲಪ್ಪ ಅತೀ ಕಿರಿಯಕ್ಕಲಿ ಎಂಕುಲ್ದ ಆ ಕಾಲೋಡು ಏರ್ಲ ಆಕಲನ್ನ ಎದುರುಡು ಮತ್ತು ಉಂತದ್ದು ಪಾತಿರ್ನೋಕ್ಲತ್ತ ಆಕಲನ್ನ ಮಾರ್ಗದರ್ಶನ ಇತ್ತನ ತಂದೆ ಮಗಳನ್ನ ಎದುರುಡು ಮತ್ತು ಎಂಕುಲು ಪಾತಿರ್ನ ಎನ್ಕ ಎಂಕುಲ ಇಟ್ಟು ಇನ್ನೂ ಆಯಿಟು ಭಾಗವಹಿಸ್ತಾನಕಲಿ ಮಸ್ತ್ ಏನು ಇಲ್ಲ ರೀ ಅನ್ನತ್ತು ಹೆಂಗಿದ್ದೆ ಪಾತಿರ್ನ ಅವಕಾಶ ಇಕ್ಕಂಡು ಆತ ಅವನ ಯೋಗ ದ ಏರು ಏರು ನಂದ ಕಟೀಲ್ದ ಹಸರಣ್ಣೇರ್ನಾಕಲ್ನ ಮುಖಾಂತರ ಹಯಗ್ರೀವ ತಂತ್ರಿ ಏನು ಏರ್ಲ ಪುದರ್ಗೆ ಏನಂದ ನಂಗಲುಪ್ಪ ಅಂದ ಹಯಗ್ರೀವ ತಂತ್ರಿಗಳು ಭಾರಿ ಮಲ್ಲ ತಂತ್ರಸ್ಥಾನ ಇತ್ತಂದು ಆರು ಬತ್ತದ ಮೊಲು ಪ್ರತಿಷ್ಠೆ ಮಲ್ತೀರಿ ಈ ಪ್ರತಿಷ್ಠೆ ಮಲ್ಪನ ಈ ಆಯ್ತು ಇಡೇಟ್ ಆ ದಾಯ ಪೂಜೆ ಇಜ್ಜಂದೆ ಆಣ ಬಂಡ ಈ ಮೂರ್ತಿ ನಮ್ಮ ದುರ್ಗಾ ಪರಮೇಶ್ವರನ ಮೂರ್ತಿನ ಈ ಕಳುವೆರ ದರೋಡೆ ಕೋರೆರು ಬತ್ತದ ಏನು ಭಗ್ನ ಮಲ್ತೀರಿ ಭಗ್ನ ಮಲ್ತದ ಅಂಚೆ ಏಳು ವರ್ಷ ಪೂಜೆ ಇಜ್ಜಾಣ ಈ ಭಗ್ನ ಮೂರ್ತಿನ ಈ ತಂತ್ರದ ಮೊಗಲು ಸ್ಥಾಪನೆ ಮಲ್ಪನಾಗ ಬ್ರಹ್ಮಕಲಶ ಮಲ್ಪನಾಗ ಮುಂದಿನ ಆಡೆಗೆ ಒಂಜಿ ಕೆರೆಟ್ ಒಂಜಿ ಐಕೊಂಜಿ ಬೋಡಾಯಿನ ಒಂಜಿ ಕಲ್ಲದ ಕಟ್ಟ ಕಟ್ಟದು ಒಂದು ನನ್ನ ಏರಾಳ ಒಂಜಿ ಕಾಲೋಡು ಸರಿಯಾದ ತಂತ್ರನೆಕ್ಕೆ ಬಂದ ಮುಟ್ಟ ಒಂದು ಇಂಚೆನೆ ಉಪ್ಪಡ್ದು ನೆನಪಿನ ಒಂಜಿ ಸಂಕಲ್ಪಡು ಆ ಪರ ಮೂರ್ತಿನಲ್ಲ ಕೆರೆಟ್ ದಿಯೇರು ಹೊಸ ಮೂರ್ತಿನ ಸ್ಥಾಪನೆ ಮಲ್ತೀರಿ ಐದು ಬೊಕ್ಕೆಲ್ಲ ಒಂದು ಪೂಜೆ ಉಂಡುಂದತ್ತಂದೆ ಸುಸೂತ್ರ ಇಜ್ಜಿ ಮುಲ್ಪ ಸೇವಾ ಸಮಿತಿ ಒಂಜಿ ಮೇಟು ಟ್ರಸ್ಟಿ ಮಂಡಳಿ ಒಂಜಿ ಮೇಟು ಅಂತೆ ಏಪತ್ತುಂಡ್ಲ ಅಕ್ಕಲ ಈ ಸಮತೋಲನ ಬರೊಂದಿಜ್ಜಾಣೆ ಎಂಕಲ್ ಮತ್ತು ಸೇವಾ ಸಮಿತಿ ತಗಲ ಅಪ್ಪಗ ಟ್ರಸ್ಟಿಗೆ ಬೊಕ್ಕ ಬತ್ತೇನೆ ಎಂಕಲ್ ಸೇವಾ ಸಮಿತಿ ತಗಲಿ ಅಂಜನೆ ಪೋದು 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 ಅಂಡ ತಂತ್ರದ ಒಂಜಿ ಚರ್ಚೆ ಬತ್ತು ಬತ್ತು ಬತ್ತದು ಏನೇನು ಡೀಟೇಲ್ ಪಂಡಿರಕೊಂಡು ಮಸ್ತ್ ಗಂಟೆ ಕಟ್ಟಲೆ ಬಿಡವು ನೀಲೇಶ್ವರ ತಂತ್ರಿ ಇಡೆಗೆ ತಂತ್ರಿ ಆವಡು ನೆನಪನ್ನು ತೋಜಿನ ಪ್ರಕಾರ ನೀಲೇಶ್ವರ ನೀಲೇಶ್ವರಗೇ ಪೋದು ಏನು ಪೋತು ಎಂಕಲ್ ಹಿರಿಯಾಗಲಿ ಪೋಯಿ ನಂಗೆ ಸರಿ ನೆನಪುಂಡು ಅಕ್ಲೇನು ಪೋದು ನೀಲೇಶ್ವರದ ಉಚ್ಚಿಲತಾಯ ನಮ್ಮ ಉಚ್ಚಿಲದಕ್ಕಲಿ ಆಗಲಿ ಮುದ್ದೆ ಶುರುವಾದ ನಂಗೆ ಗೊತ್ತುಂಡು ಮಾತು ಉಚ್ಚಿಲತಾಯ ನೀಲೇಶ್ವರ ಬ್ರಹ್ಮಶ್ರೀ ಪದ್ಮನಾಭ ತಂತ್ರಲಿನ ನೇತೃತ್ವಡು ಮೂಲು ಬ್ರಹ್ಮಕಲಶ ಅಣ್ಣ ಏಪ ಇರುವ ವರ್ಷದ್ದು ಬೊಕ್ಕ 84 ಹಿಡಿದು 2004 ಪಿರ ಪ್ರತಿಷ್ಠಾನ ಆರು ಬಂಡೇರಿ ಇತ್ತದ ತಂತ್ರಲ್ಲ ಇತ್ತದ ತಂತ್ರಲ್ಲ ಹಿರಿಯರು ಯಾನು ಪ್ರತಿಷ್ಠೆ ಮಲ್ಪಡಾಂಡ ಈ ಪರಮೂರ್ತಿದ ಶಕ್ತಿನ ಯಾನ ಆಹ್ವಾನೆ ಮಲ್ತದೆ ಪರಮೂರ್ತಿ ನಿಕ್ಲು ಸಮುದ್ರ ವಿಸರ್ಜನೆ ಮಲ್ಪಡು ನೆನಪನ ಒಂಜಿ ಅರ್ನ ಸೂಚನೆಯ ಮೇರೆಗೆ ಇದೇನು ಸಮುದ್ರ ವಿಸರ್ಜನೆಯೇ ಮಲ್ತನೆ ಭಾರಿ ಜನತ ಎದುರುಪುಲ್ಲ ಇತ್ತನು ಮೂರ್ತಿನ ನಿಕ್ಲು ವಿಸರ್ಜನೆ ಮಲ್ಪನ ಸರಿ ಹತ್ತು ಮನಪನ ಮಾರ್ತಿ ಎದುರುಪುಲ್ಲ ಇತ್ತನು ಮಾತೆಗಳು ಉಂಡು ಅಣ್ಣ ತಂತ್ರನ ನಿರ್ದೇಶನ ಪ್ರಕಾರ ಅಯ್ಯನ ಸಮುದ್ರ ವಿಸರ್ಜನೆ ಮಲ್ಪನಾಗಲ್ಲ ಯಾನ್ಲ ಮಾಬಲ್ ಭಟ್ರಲ್ಲ ಆ ಓಡುಡುಕುಲೊಂದು ಪೋಯಿನಾಗಲು ಯಾನ್ಲ ಮಾಬಲ್ ಭಟ್ರಲ್ಲ ಎಂಗಲು ಕಿರಿಯ ಆರು ಹಿರಿಯ ಅಯ್ಯನೇ ಸಮುದ್ರ ವಿಸರ್ಜನೆ ಮಲ್ತದೆ ಐಡು ಬೊಕ್ಕ ತೂನಾಗ ಈ ತಂತ್ರಲಿನ ಪ್ರಭಾವಡು ಈ ಪ್ರತಿಷ್ಠೆ ಐಡು ಬೊಕ್ಕ ಈ ಖಂಡದ ಪುಣಿಬೋದು ಮಲ್ಲ ರಾಜಮಾರ್ಗ ಅಂಡು ಈ ದೇವಸ್ಥಾನ ಎಂಚನೋ ಇತ್ತಿನ ದೇವಸ್ಥಾನ ಹಯಗ್ರೀವ ತಂತ್ರಿಗಳೇ ಒಂದು ದಿನ ಮದ್ಮೆಗೆ ಬರ್ತಿನಾರು ಬಂತೀರಿ ಏನಪ್ಪ ಈ ದೇವಸ್ಥಾನ ದೇವಸ್ಥಾನವೇ ಅಲ್ಲಲ್ಲ ನಾನು ಪ್ರತಿಷ್ಠೆ ಮಾಡಿದ ದೇವಸ್ಥಾನವೇ ಅಲ್ಲ ಅಂತ ಆ ತೀರೇ ನಿಂಚಪ್ಪ
ಬದಲಾವಣೆ ಆದ 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 ಈ ಮಟ್ಟಗೆ ಎತ್ತದನು. ಆಯ್ತು ಇಟ್ಟು ಹಲವಾರು ಅಭಿವೃದ್ಧಿ ಕಾರ್ಯ ಆಂಡ್ ಅಭಿವೃದ್ಧಿ ಕಾರ್ಯ ಏರಿಡ್ದು ಒರಿಯಾಡ್ದು ಖಂಡಿತ ಆತಜಿ ಆಡಳಿತದಲ್ಲಿ ಇಡ್ದಲ್ಲ ಆತಜಿ ಊರ್ದ ಪರ ಊರ್ದ ಮಾತ ಸಜ್ಜನ ಬಂಧುಗಳನ್ನು ಮಾತ ಸಹಕಾರರು ಮಾತೆರಲ್ಲ ಒಟ್ಟಾಯನ ಹೇಳ್ದು ಇದು ಸೋಕದ ಒಂಜಿ ಕಲಾಭವನ ಮುಲ್ಪಂಜಿ ನಿರ್ಮಾಣ ಆಂಡ್ ಈ ಜಾಗೆಲ್ಲ ದೇವಸ್ಥಾನ ಬೊಕ್ಕ ನಮ್ಮ ಅರ್ಚಕ ವೃಂದರದ್ದು ಪರ್ಚೇಸ್ ಮಲ್ತನೆ ಕ್ರಾಯಚೀಟ್ ಮಲ್ತದ್ದು ಎತ್ತನೆ ಒಂದಲ್ಲ ದೇವಸ್ಥಾನದ ಜಾಗ ಅತ್ತು ತೀರ್ಥೈತೆ ಕಾರ್ ಪಾರ್ಕ್ ಮಲ್ಪನ ಕಂಡಲ್ಲ ದೇವಸ್ಥಾನದ ಜಾಗ ಅತ್ತು ಅಲ್ಲ ಪರ್ಚೇಸ್ ಮಲ್ತನೆ ನಮ್ಮ ರಾಮಕೃಷ್ಣ ಇತ್ತದ ಅರ್ಚಕೆರಡ ದೇವಸ್ಥಾನ ಕೊಂಚ ಪುಣಿ ಅಲ್ಲೇ ಬರುಂದುಲ್ಲೇರು ಸ್ವಾಮಿ ದೇವರು ಇಂದು ರಾಮಕೃಷ್ಣ ಮಯ್ಯರು ಬಂಡ ಇತ್ತದ ಅರ್ಚಕೆರ್ನ ಅಮ್ಮೇರು ಅಂಚ ಪುಣಿ ಇತ್ತು ನಾವು ರಾಜಮಾರ್ಗ ಆಯ್ನೇ ಇಂಚ ಮಾತೆರ್ನ ಸಹಕಾರರು ಮುಕ್ಕಲ ಮಾತ ಸಹ ದುಡ್ಡು ಕೊರ್ತಂದ ತಂದೆ ಆಯ್ಕೆ ನಿಜವಾಯನ ಒಂಜಿ ಕ್ರಯ ಕೊರ್ದು ಎಂಕುಲ್ ದೆತ್ತೊಂದನೆ ಅದಕ್ಕೆ ಮಲ್ಲ ಸಹಕಾರ ಕೊರ್ದು ಬೇರೆ ನಮ್ಮೆರಡು ಹೆಂಗೆ ಇತ್ತೆಲ್ಲ ನೆನಪುಂಡು ಬೊಂಬೈದ ಸುನೀಲ್ ಶೆಟ್ರ ಚಿತ್ರನಟಿ ಸುನೀಲ್ ಶೆಟ್ರ ಒಂಜಿ 2 ಲಕ್ಷ ರೂಪಾಯಿ ಆ ಬ್ರಹ್ಮಕಲಶ ಕೊರ್ನೇನು ಬಾಲಕೃಷ್ಣ ಶೆಟ್ರ ಕೊಣೋದು ಮಯ್ಯರೇ ಇರನ್ನ ಕಂಡು ಒಂದು ದೇವಸ್ಥಾನ ಕೊರಡ್ದಂಡಿಗೆ ಆ ರಡ್ಡು ಪಾತೆರ ಪಾತೀರಿಜಿರಿ ಅಂದಲ್ಲ ಮೇರಿನ ಎದುರು ಬುಗರ್ನಂತ ದಾಲ ಬಂತಜರ್ ಬಂಡ್ ಅಕ್ಕಲ ಅಕ್ಕಲ್ ಕ್ಲಾಸ್ಮೇಟ್ಗೆ ಒಟ್ಟಿಗೆ ಕಲ್ತನಾಗಲಿ ಸೀದಾ ಕೊರಿಯರ್ ಐಡು ತುಂಬ ಈ ಕಂಡಲ್ಲ ಎಂಗಲ್ ಪರಿಚಯ ಅಲ್ತ ಈತ್ ಮಲ್ಲೆಗೆ ಮುರಣಿ ನಮ್ಮ ಮಲಬಾರ್ ದೇವಸ್ಥಾನ ಬೋರ್ಡ್ದು ಒಂದು ದೇವಸ್ಥಾನ ಅವು ಒಂದು ನೆನಪು ಪಡ ಮತ್ತು ಸ್ವಂತ ದೇವಸ್ಥಾನ ಅತ್ತು ಏರ್ನಲ್ಲ ಹತ್ತು ಹೆರಿಡಿಟ್ರಿ ಟ್ರಸ್ಟಿಲಜ್ಜಿ ಸಂಪೂರ್ಣ ಅಧಿಕಾರ ಒಪ್ಪನೆ ಮಲಬಾರ್ ದೇವಸ್ಥಾನ ಬೋರ್ಡ್ ಬಂಡ ಸರಕಾರವು ಈ ಸರಕಾರದ್ದು ಅಪಾಯಿಂಟ್ ಮಲ್ತನಾಗಲಿ ಎಂಕುಲು 5 ಜನ ಇತ್ತೆ ಪ್ರಸ್ತುತ ನಾರಾಯಣಗಡೆ ಕೋಡಿಬೇಲಿ ಯಾನು ಮುಕ್ತ ಆಡಳಿತ ಮುಕ್ತೇಶ್ವರ ಅಂಜನೆ ಸುಕುಮಾರ್ ಉಪ್ಪಳ ಶಂಕರ್ ನಮ್ಮ ಶಿವರಾಮ್ ಪಕಳೇರಿ ಮೂಜಿ ಪಕ್ಕ ಹಾಂ ತಿಮ್ಮಪ್ಪಣ್ಣೆ ಒಂಚೂರು ಇತ್ತೆ ಯಾರು ಅಸೌಖ್ಯಡಲ್ಲೇರು ತಿಮ್ಮಪ್ಪ ಭಂಡಾರ ಒಂದು ಬೊಕ್ಕ ಡಾಕ್ಟರ್ ಸದಾನಂದ ವೈದ್ಯರು ನಮಗೆ ನಾನು ಎಕಡೆ ಬಂತೆ ನಿಖಲ್ ಮಾತು ಎದುರು ಕುಲ್ಲೋಡು ಈತ ಜನತ ಒಂಜಿತ್ತೆ ಮಂಡಳಿ ಸರಕಾರ ನೇಮಿಸ್ತದೆ ಏರು ದೇವಸ್ಥಾನ ಬೋರ್ಡು ಉಂತದೇನೆ ಅಪ್ಪ ಅವೇ ಮುರಣಿ ಕಮಿಷನರ್ ಬರ್ತಾರೆ ಉಲಯ ಬತ್ತದ್ದು 4 ಮೂಲೆಡ್ಲ ಫೋಟೋ ತೆಪ್ಪುವೇರು ಏನು ಕೇಂಡೆ ಎಂದೇನೆ ಸರ್ ಇದೆಲ್ಲ ಫೋಟೋ ಎಡ್ಕೊಂಡು ಅಲ್ಲಿ ನಮಗೊರು ಎಕ್ಸಾಂಪಲ್ ಕೊಡ್ಕಾನಿ ಬೇಣ ಎಡ ಹೆಂಗೆ ಪೋ ಹೆಂಗೆ ಒರೆಗಾಣ್ಲೆ ಯಾನು ಪೋಂಡ ದೇವಸ್ಥಾನ ಬೋರ್ಡ್ದ ಕಂಟ್ರೋಲ್ ಇತ್ತಿನ ದೇವಸ್ಥಾನ ಅಲ್ಲ ಇಂಚಿನ ಮಾತು ಅಭಿವೃದ್ಧಿ ಮಲ್ಪರೆ ಸಾಧ್ಯ ಉಂಡು ಹೆಂಗೆ ಪನೋಡಾಂಡ ಇಂಚಿನ ನಡೊಂಜಿ ಫೋಟೋಗ್ರಫಿ ಬೋರ್ಡು ಒಂದು ಆರು ಬಂತೀನಿ ಅಪ್ಪಾಗ ದೇವಸ್ಥಾನ ಬೋರ್ಡ್ ಸರಕಾರ ಏರೆಲ್ಲ ತಡೆತಿಜ್ ವಾ ಅಭಿವೃದ್ಧಿ ಮಲ್ಪನೆಗಳ ನಂಗೆ ಮನಸ್ಸುಂಡ ನಂಗೆ ಇಚ್ಛಾಶಕ್ತಿ ಉಂಡ ಖಂಡಿತ ದೇವಸ್ಥಾನ ಬೋರ್ಡ್ದ ಸಪೋರ್ಟ್ ಉಂಡು ಇನಿ ಮುಟ್ಟೆ ಎಂಗ್ಲಿಗೆ ತಡೆ ಮಲ್ತನೆ ಎಂಕ್ಲೇ ಗೊತ್ತಿಜ್ಜಿ ಇನಿ ಮುಟ್ಟ ಅಂಚ ಆಕಲ ಮಾತ ಸಹಕಾರರು ನಮ್ಮ ಇನಿ ಇಂಚಿನ ಒಂಜಿ ವಿಶೇಷವಾಯಿನ ಸಭೆ ಲೆಪ್ಪರೆ ದಾನೆ ಕಾರಣ ಅಂದ್ಕೊಂಡೆರಡ ಪ್ರಾಮುಖ್ಯವಾದ ಎಂಕ್ಲೇಗೆ ಎಡನೀರು ಮಠ ಸ್ವಾಮಿ ಈ ಕಾರ್ಯಕ್ರಮ ಉದ್ಘಾಟನೆ ಮಲ್ಪರೆ ಬತ್ತನಾರಲ್ಲ ಎಡನೀರು ನಮ್ಮ ದುಂಬದ ಎಡನೀರು ಸಚ್ಚಿದಾನ ಕೇಶವಾನಂದ ಭಾರತಿ ಸ್ವಾಮೀಜಿಲ್ಲ ಉಲೇಕುಲೊಂದು ಸುರುಟಾರು ಬಂತೀರು ಯಾನ್ ಒಂಜಿಗಳಿಗೆ ಬತ್ತದು ಪೋಪುನೆ ಆಂಡ ರಡ್ಡರೆ ಗಂಟೆ ಆರು ಪೋತನ್ನೇ ಇದ್ದಿ ಬಂಡ ಆರಿಗೆ ಭಾರಿ ಕುಸಿತದ ಅನ್ನ ಹೆಂಗೆ ಗೊತ್ತಿಜ್ ರಡ್ಡರೆ ಗಂಟೆ ಆರು ಲಕ್ಕದಿಜೀರು ಅಂಚ ಆರು ಉದ್ಘಾಟನೆ ಮಲ್ತು ಪೋಯ್ ಬೊಕ್ಕ ನಮ್ಮ ಏಪಲ ಸಭೆ ಸಮಾರಂಭ ಎಂಕ್ಲಂತೆ ಪೊಕ್ಕಡೆ ದಾಯ ಸಭೆ ಲೆಪ್ಪುನೆ ಅಂದ ಅಪ್ಪ ಒಂದೊಂಜಿ ಅವಕಾಶ ತಿಕ್ಕಂಡು ಇರೊಂಜಿ ಹೊಸ ಪಟ್ಟನ ಸ್ವೀಕಾರ ಮಲ್ತಾರೆ ಪರಂಪರೆದ ಪ್ರಾಚೀನ ಕಾಲದ ಆ ಹಿಂದೂ ಧರ್ಮದ ಸನಾತನ ಧರ್ಮದ ಧರ್ಮನ ಒರಿಪ್ಪುನಂಚಿತ್ತಿನ ಒಂದು ವಿಶೇಷವಾಯಿನ ಮಠ ಬಂಡ್ಪನ ಈ ಎಡನೀರು ಮಠ ಅಂದು ಎಂಗುಲು ನಂಬೊಂದು ಬೈದ ಅಂಚ ಈರೊಂಜಿ ಹೊಸ ನೂತನ ಪಟ್ಟಾಭಿಷೇಕ ಇರೇ ಗಾತನೆ ಅಂಚ ಇರೇನೊಂಜಿ ಗೌರವ ಎತ್ತು ಅವನಿ ತಪ್ಪೋ ಸರಿ ಒಂದು ಗೊತ್ತಿಜ್ಜಿ ಇರೇನು ಗೌರವಪೂರ್ವಕ ಎಂಕುಲು ಲೆಪ್ಪರೆ ಪೋನಾಗ ಸಂತೋಷಡು ಎಂಗ್ಲಿ ಖಾಲಿ ಸಂತೋಷ ಮಾತ್ರ ಇತ್ತು ರಡ್ಡು ಸರಿ ಲೆಪ್ಪರೆ ಪೋನಲ್ಲ ಒಣಸಲ ಚಾಯ ಅಲ್ಲ ಪೂರ ಬಂಜಿ ನಿಲ್ಲಿಕ್ಕೆ ದಿಂಜದು ಹೊರ ಜೋರು ಮಲ್ತದೆ ಎಂಗ್ಲೇನು ಉಣ್ಪದಿರು ಅವಳು ಸಂತೋಷ ವಿಷಯ ಅಂಚ ಆರು ಸಂತೋಷಡು ಒಪ್ಪುದಿರು ಅಂಚಿಡ್ ದಿಂಚಿ ಎಂಗ್ಲಿಗೆ ಅಂಚಿಡ್ ದಿಂಚಿ ಇಂಚಿಡ್ ದಂಚಿ 8 ಗಂಟೆ ಆರು ಬಂತೀರು ಸಮಯಕ್ಕೂ ಸರಿಯಾದ ಬರ್ಪೆಯಾನು ಎನ್ನ ಟೈಮು ಲೇಟ್ ಆಪುಜಿ ನಂಜ ತುಲೆ ಜನಕ್ಕಲು ಮಾತ ಈರ್ನ ಒಂಜಿ ಅಪ್ಪ ನೆಡ್ದನ ಮಾತ ಸಮಯಕ್ಕೂ ಸರಿಯಾದೇ ಉಳ್ಳಿರಿ ಎಂಕುಲೆ ಒಂತೆ ಲೇಟ್ ಅದನ್ನು ಅಂಚ ಇರೇನು ಎಂಕುಲು ಗೌರವಪೂರ್ವಕವಾದ ಲೆತ್ತದ ಅಂಚ ಇರೇ ಸಮಯಕ್ಕೂ ಸರಿಯಾದ ಬತ್ತದರು ಈರ್ನ ಈ ಪ್ರಾಧಾರಪನೆ ನನಾತಿ ಐಲೋದಿ ಅರಮನೆ ಐಲೋದಿ ಅರಮನೆಂದೇ ಲೆಪ್ಪುನೆ ನಮ್ಮ ಪವಿತ್ರ ಬಾಣಿಗಳು ನೆಟ್ಟು ಪ್ರಾರ್ಥನೆ ಪಣಪುನಿದಾರೆ ಒಂದು ಐಲೋದಿ ಅರಮನೆ ಈ ಅರಮನೆ ನನಾತಿ ಬೆಳಗಾವಡೆ ಈರ್ನ ಪಾದಸ್ಪರ್ಶ ಶೃಂಗೇರಿ ಸ್ವಾಮಿಗಳ ಇಲ್ಲ ಎಂಕುಲು ಒಂದು ಕಾಲೋಡು ಲೆತ್ತದ ಒಂದು ಕಾಲೋಡು ಅರ್ಲ ಅರ್ನ ಆಶೀರ್ವಚನ ಇತ್ತೇನೆ ಅಂಚ ಇರ್ಲ ಎಂಗ್ಲಿಗೆ ಒಂದು ಆಶೀರ್ವಾದ ಮಲ್ತದೆ ಒಂದು ನನಾತಿ ಬೆಳಗಡಂದು ಪಂಡದೆ ಇರನ್ ಯಾನು ಮಾತ ಮಾಗಣ ಸಮಸ್ತೀರಿ ಮತ ವೇದಿಕೆಡಿತಿನ ಮಾತ ಹಿರಿಯಾಕ್ಲು ಯಾನ್ ಪಂತೆ ಸಭೆಟ್ಟು ಏರು ಉಳ್ಳೇರು ಏರು ಇಜ್ಜೇರು ಹೆಂಗೆ ಪಣೇರಿ ಅಪ್ಪಜಿ ಮಾತಿರ್ನ ಪರವಾದ ಯಾನು ಗೌರವಪೂರ್ವಕವಾದ ಇರನ್ ಸ್ವಾಗತ ಮಲ್ತುಂಡು ಪರಮ ಪೂಜ್ಯ ಸ್ವಾಮಿ ಜೀವರಿಗೆ ವಾ
ప్రోటోకాల్ నెట్ దేతనుడు దేనికి గుత్తాపుజి ఏరిన దుంబులెప్పుడు ఏరిన పిరావులెప్పుడు ఉందో దయమలుతుంది ఎన్న తప్పిత్తన్న క్షమిసోడు ఇంకొంచెం దేవస్థానతోంచి ఆ గౌరవద లెక్కడు నాన్న హిరియకులు ఉల్లేరు ఇంకలు శిల్పిలేని ఆయన స్వాగతమలు పడాపుడు గుర్తుండు ఉంది ఇంకలే మొదటి రడ్నే తలెమారద మాతిర నెట్టు ఉప్పునే సెకండ్ జనరేషన్ బిర్లా ఇంకల శ్రీధర కారంతేరు శిల్పి అర్ణ కాలుడు బొక్క ఇంకలేకి శిల్పి ఇతే రమేష్ కారంతేరు బిర్న విషయంలో అంతే ఇంకలు చురుటాను మాత మాగణ సమస్తీరిన తర్వాత కొంచెం క్షమేగా నుడాపు ఆయనకేందావు రాజాతను ఇంకలే ముందు క్షేత్రకు ఈ కళామంటపకు మాత ఆయకుడుతున్నారు పుట్టినొత్తున్నారు పూర నమ్మ శిల్పులు అరే మరతది పోదు ఎంకిల మనసుడు ఇంట్లో మరతి ఆచార్య వర్షాన్ ఆజు వర్షాన్ ఎంకలే ఉద్ఘాటన టైముడు శిల్పిలే కొంచెం గౌరవదొంజి ఏళికే మళ్తారు మరత పోదిత్తారు ఆరు మరతది ఎంకలే ఖండిత గుర్తుండు ఐడు పక్క ఎంకలు భారీ అన్యోన్య ఉంటుంది ఎంకలేకి మరతీచావు ఆడళిత దగ్గరే ఖండితవాదు మరతీసామి ఇని ఎంకలేకి ఈయన ఉపస్థితిడు ఎంకలేను ఎంకులు సంతోషపడి ఈ రాని బుడతారు బుడ్లే బుడ్లే అమ్మ తంచి ఆపునుంది ఎంకలేకి దాన్నో కొంచెం తుళ్ళు కలి కన్ను కట్టుండేది నంచి ఆ కన్ను కట్టుది శిల్పిలేకి బుడిపోతున్న ఆర్లా ఆయన దెత్తిచేరు ఈయనలో ఎంకులు ఫోన్డే సంభాషణ మలుతుంది ఓలాండ అర్న నెక్ష కొరియర్ ఎత్తుంది ఈరు ఓల్ తిక్కువారు సాధిత పరిటింది ఏరెట్లా అంచనట్టు సార్ దాండ ఐలు దేవస్థానం ఐలు పండి అంచ అరగల ఆర్లా నెక్కి సంబంధపట్టినారు వంజెత్తరు వంజి రీతి ప్రతి ఈరిన ముందు సెకండ్ జనరేషన్ రడ్నే ఉంది పండుపునే హెరిడిటరీ హెరిడిటరీ గణపతి అర్న అమ్మేరు ఏతు మూలు కలిసం మళ్ళీ ఐడుదలో హెచ్చు అది కలస మీరేకి మూలు తీకండి వా సంభావన కురనగల పనిపేరు దేవస్థానతి నెక్కు మత నికులు దాయ నడ సంభావనకి ఆయన పూర్ణగా ఉంది ఆన్ ద వే అని ఉంది విజిట్ వా సంభావన ఆరేదెంగులు కొరదుప్పుజ కొరండలోంచి వెళ్ళి అర్న ఒట్టికి బతనగలే కత్తందే శిల్పిలే ఎంచిన మనసుడు ఇన్ని ముట్ట దీదుప్పారు దీదిత్తనలో ఈ వేదికేడే నేను బుడుదు నన్న దుమ్ముగుల ఇంకలే ఈరిన సహకార ఖండిత బుడు నన్న ఎంకులు దినోల నిరంతరగే క్షేత్రద అభివృద్ధి పండుకుని అవు నిరంతరం అవు ఉంతరించి దాని వాళ్ళు కొంచెం మళ్ళీ ఉంది ఎంకలేక దాన్ని నవ్వు కొంచెం ఐలో దిన కొంచెం ఎంచినందుకు వచ్చి సాపానా అతు వరనందుకు వచ్చి దాని వాళ్ళు కొంచెం తోచు ఎంకలే అంటే కొంచెం మళ్ళీ ఉంది ఉప్పు ప్రతి వంజేకలు ఈయన ఎప్పువ ఈయన ఎంకలేకి సహకారం కొరపారని ఎంకలే విశ్వాసాలు ఉండు ఈయన ఆశీర్వాదాల పోడు ఈయన హిరియకలేకలే కొంచెం గౌరవద ఎంకలు నమన మళ్తుంది ఈయన ఈ సభకి మళ్ళీ సభకి యాను గౌరవపూర్వకం అది స్వాగతం అవుతుంది శ్రీ రమేష్ కారంత మలుతుంది ఎర్లా మీరు ఏతు ఉద్దత స్వాగత భాషను మలిపోయింది ఎన్నోడ్చి దేవండ ఇంత ఉద్దేశాన్ని ఎంచిన పంట ఈ గన్నేరేని యాన్ పండి జన వంజి జనరేషన్ అయితే పోదాతండి యాను నడుటులు ఆ జనరేషన్లో ఈ జనరేషన్లు యాను అశోకళ్ళేరు మంకులు మాత్రం ఐట్లో వల్ల నెట్లో వల్ల నిఖిలికి మాత్రం పరిచయం మలుపుని కొంచెం సందర్భమే ఉంది అంచేత నిఖిలికి దయమలుతుంది దయదీది మీరు ఎచ్చ ఉద్ద భాషణత్తుంది అండ్ ఎంకలికి ఆత పండుచిండ ఎంకిలిన మనసుకు తృప్తి ఆపుజి ఆతే నన్ను కొంచెం హిరియారు ఎంకిలిన హిరియ అర్చకరు కొంచెం ప్రధాన అర్చకరు ఆయన నమ్మ వాసుదేవమయ్యారు నిఖిలికి మాత్రం గుర్తు పారు వంజి నమ్మ ఎన్ఎంపీటీ న్యూ మ్యాంగ్లూరు హార్బర్ పోర్ట్ ఉంది అనుకున్న కొంచెం సంస్థ నిఖిలికి గుర్తుండు సెంట్రల్ సర్కారద కేంద్ర సర్కారద మీరు సర్వీసుడు ఉప్పునగానే ఎంకలే గుర్తుండు జాతర అనగా ఆ రోజు రజ పాడదు ఏడు దిన రజ పాడదు ములువులు లేదు ఎంకలే సరైన నెప్పుడు యాను ఏడు దిన రజనే పాడున్నాయి విజయ నిఖిలక లేపను రిటైర్ అయిపోక మీరు నా అమ్మేరు ములు మెలిశాంతి ఆదిత్తున్నారు మీరు నా అమ్మేరు ములు సత్యనారాయణ పూజేటు ఎంకులు మొత్తం అర్ణ ఇల్లాడే సత్యనారాయణ దేవస్థానుడు దాల ఊళ్ళు నడుతుంది ఇచ్చాడు ఆ కళ్ళు పూర ఇల్లాడే బండ ములు అంచిన వ్యవస్థ ఇచ్చాను మీరు నా అమ్మేరు ఇల్లాడు సత్యనారాయణ పూజ ఎంకలే మాత ఉంటున్నా తింటున్నా పాయస తిన్నాలో నెనపుండు అంచ మీరు రిటైర్ అయి పెట్టిగి దేవతా కార్యకు ఎంకలన నెక్ పూజద కార్యకు మీరు జత్తారు మీరు నా కాలముట్ట ఇని ముట్టల మలుతారు ఇని ముట్ట మళ్ళీ ననొంజి జనరేషన్ అని పండ్లకైనా కొంచెం రెడ్డు తలెమారద సంబంధం ఉండి ఈ నెట్ పూర మీరు నా మగి క్వాలిఫైడ్ ఇంజనీర్ కొంచెం కంప్యూటర్ ఇంజనీర్ ఇది ఆరు నెక్స్ట్ ఆయన దెత్తొందులేదు సంతోషద విషయ అని పండి ఎంకల మాత ఉప్పునే డాక్టర్ నగలు ఇంజనీర్ ఎంకలిగా కొంచెం భారీ హెమ్మెత విషయ మాగన్నెడు డాక్టర్ నగలు ప్రధాన నర్సకర్ నగలు పూర ఇంజనీర్ నగలు అంచ మీరు నా మగ కోరుతారు ఈత్ ప్రాయాణంలో ఇంచబ్బగొందితంలో దీని ఒకటి రెడ్డు సుత్తు దేవస్థానం పరిది ఎంకలట మాత పాతిరదు అర పొందిరు ఎంకలే పొడిగా అప్పుడు అరబన్నగా ఆరు గట్టి ఉల్లేరు అన్న నిజవత్తున్న అంచ ఇత్తెల అర్న సేవెందే పనుడవు మాత ఆరు ఒక్కడి బతంలో పత్తి ఇత్తి దుంగు మాత గుర్తు నమస్కారం అంటేప్పుడు దాని లాయితోందే పోపునే ప్రసార వత ఏనపడి ఈరుదాయ బలిపోరుసాం ఈరోజు పండ్లు వెళ్ళప బరుపు జరం ఏతు పుర్తకలేను కాపునేది అంచ ఇత్తేరు ఇత్తెల అర్న సహకారం ఎంకలే గుండు ఇరగి ఆ ఐలోది ఆయురారోగ్య సుఖ సంపత్తు కొరడు బండు మాతెరెళ్ళ నట్టుందో సభెట్ల నట్టుందో ఈరెళ్ళ యాను గౌరవపూర్వకవాదు ఈయన ఈ సభకి స్వాగతం అవుతుంది శ్రీ వాసుదేవమయ్య అయ్యా
ಸ್ವಾತಂತ್ರ್ಯ ಯೋಧೆಂದು ಬಂದು ದಯಪಂಡ 7 ವರ್ಷ ಇಂಡಿಯನ್ ಏರ್ ಫೋರ್ಸ್ ಭಾರತೀಯ ವಾಯುದಲಟು ಸೇವೆ ಮಲ್ತಿನದು ಏರಿಗಿಲ್ಲ ಏರೆಲ್ಲ ಪಾಡು ಜೀರೇನು ಅರ್ನ ಮೂಲ ಕಯ್ಯಾರು ನಾರಾಯಣ ಹೊಳ್ಳೇರ್ನ ಮಗಿ ಕಯ್ಯಾರು ಪ್ರಭಾಕರ್ ಹೊಳ್ಳೇರು ಫ್ಲೈಟ್ ಲೆಫ್ಟಿನೆಂಟ್ ಡಾಕ್ಟರ್ ಕಯ್ಯಾರು ಪ್ರಭಾಕರ್ ಹೊಳ್ಳ MS ಡಾಕ್ಟರ್ ಜನರಲ್ ಸರ್ಜನ್ ಏನು ಎಪ್ಪಲ್ಲ ಬಂದಿರೋಣ ಎಂಗ್ಳು ಪುಟ್ಟನಗನೇ ಇರ್ನ ಡಾಕ್ಟರ್ ಆತಂಡ್ ಎಂಕು ಲಂಚ ಅದು ಇರ್ನ ವಿಷಯ ಪಾತ್ರ ಜಾಣಲ್ಲ ಏನು ಬಂತೈತೆ ನಿಗಲಿನ ಮಾತ್ರ ಪರಿಚಯ ಮಲ್ಬಿಡೋಣ ಎಂಕ್ಲೆ ಒಂತೆ ಆರು ಪಣ್ಣ ಕೆಲವು ಸುದ್ದಿ ಉಂಡು ಎಂಕ್ಳು ಕೇಳ್ನ ಕೆಲವು ವಿಷಯ ಉಂಡು ಆಯ್ನ ಮಾತ ಪಣ್ಣ ನನಗೆ 1 ಗಂಟೆಲಿ ಯಾರಂದು ಮಲ್ಲ ಸಾಹಸಿ ಪೊಕ್ಕಡೆ ತಾರೆ ಮಿಲಿಟ್ರಿ ಗಾರ ನಾ ಮೇರೆ ಸೇರೋದನ್ನು ಮಲ್ಲ ಸಾಹಸಿ ಆ ಕಾಲೋಡು ಉಪ್ಪಳ ಎಂಚೆ ಎತ್ತಿನದು ಮಣ್ಪುನೇಕೆ ಹೆಚ್ಚಿನ ಅಗಲಿಗೆ ನೆಟ್ಟು ಗೊತ್ತಪ್ಪ ಅಂದ ಎಂಕ್ಳು ತೂತ ಒಂಜಿ ಕೇವಲ ಒಂಜಿ MBBS ಆದು ಒಂಜಿ ಅಮ್ಮೇರ್ನ ಹಟೊಕ್ಕು ಎನ್ನ ಮಗಿ ಎನ್ನ ಊರುಡು ಸೇವೆ ಕೊರಡು ಬಂಡ್ಪನ ಒಂಜೇ ಒಂಜಿ ಉದ್ದೇಶಗಳು ಇಜನಾರು ಓಡೆಲ ಎತ್ತುದೇರಿ ಆ ಉದ್ದೇಶ ಕೇನ್ ನೆಚ್ಚಿ ಆಸ್ಪತ್ರೆ ಬಂಡ್ಪನ ಒಂಜಿ ರಡ್ಡು ಮಾಡ್ದ ಒಂಜಿ ಓಡ್ದ ಆಸ್ಪತ್ರೆ ಒಂಜಿ ಸಾಹಸ ಆ ಕಾಲದ ಸಾಹಸ ಏನು ಬಂದಿರೋಂಡ ತಾರು ಮಿಲಿಟ್ರಿ ಪೋತನೆ ಪೊಕ್ಕಡೆ ತಾರು ಒಂಜಿ ಚಾಲೆಂಜ್ ಜನ ಅಂಚಿನ ಒಂಜಿ ಆಸ್ಪತ್ರೆನೆ ಉಪ್ಪಳಡು ಈ ಗ್ರಾಮೀಣ ಪ್ರದೇಶದ ಇತ್ತ ಇಂಚಿನ ಉಪ್ಪಳತ್ತ ಆ ಕಾಲೋಡು ದಾಲಜ್ಜಿ ಗಾಡಿ ಪೋನಾಗ 2 ಗಂಟೆಗೆ ಒಂಜಿ ಗಾಡಿ ಪೋದಿದ್ದೇನೆ ಅದನ್ನ ಲೆಕ್ಕ ಮಲ್ಪೋಯ್ ಆ ಕಾಲೋಡು ಬೇರೆ ಸ್ಥಾಪನೆ ಮಲ್ತದೆ ಆಯ್ತ ಇಡೀಟು ಬೀರ ಇರಾನಿಗೆಲ್ಲ ಪೋದು ಬಂಡ ಅವು ಅರೆ ಬಣ್ಣದಿತ್ತಿರದ ನಾಲ್ಪನೆ ಪೈಟ್ ಪೈಸೆ ಬೋಡತ್ತಿ ಆಯ್ಕೆ ಬಡದು ಅಂತ ಸಮಯ ಅರ್ನಿ ಹಿಂಗೆ ಬೋಡದು ಇರಾನ್ಗಳು ಬೋದು ಪಿರ ಬತ್ತದ ಅವೇ ಆಸ್ಪತ್ರೆಯನ್ನು ಮಲ್ಲೆ ಮಲ್ತದು ಆಯ್ತ ಒಟ್ಟಿಗೆ ಯಾರನ್ನ ಧರ್ಮಪತ್ನಿ ಸುಮತಿ ಒಳ್ಳೆಯರೆಲ್ಲ ಸೇರೋದು ಈ ಊರಿಗೂ ಆ ಕಾಲೋಡು ವಿಶೇಷ ಬಂಡ ಹುಚ್ಚು ಹಾವು ಕಡಿತ ಹಾವು ಕಡಿತದೇ KNH ಆಸ್ಪತ್ರೆಗೆ ಎತ್ತಿ ಅಂದ ಅವು ಬದುಕಿ ಅಂದ ಲೆಕ್ಕ ಅವು ಒಂದು ಆ ಕಾಲದಂಜಿ ಪಾತೀರ ಕತೆ ಯಾರು ಬಂತೀರಿ ಅಪ್ಪಗ ಇರ್ನ ಈ ಮಾನಿಟ್ರಿಂಗ್ ಇಜ್ಜಿ ಆಯ್ನ BP ಪಲ್ಸ್ ತಿಯರಿ ಇತ್ತ ಕಟ ಕಟ ಬಂದ್ಬಿಡು ಐಟ್ ತೋಜುಂಡು ನಂಬರ್ ಮತ್ತು ಇತ್ತ ಅಪಗದಾಲಜ್ಜಿ ಪೇಷಂಟ್ನ ಒಟ್ಟಿಗೆ ಉಚ್ಚು ತೂಚಿನ ಪೇಷಂಟ್ನ ಒಟ್ಟಿಗೆ ಗಂಟೆ ಕಟ್ಟಲೆ ಕುಲ್ಲುದು ಆಯ್ನ ಪಲ್ಸ್ನ ಬೇರೆ ತೂಪುನೆ ಏರು ಒಂದು MS ಆಯ್ನ ಡಾಕ್ಟ್ರ್ ಒಂಜಿ ಪೇಷಂಟ್ ಉಚ್ಚು ತೂಚಿದ ಬತ್ತೆಡ ಆಯ್ನ ಒಟ್ಟಿಗೆ ದಾಯಪಂಡ ಆಯ್ಕೆ ಒಂಜಿ ಮನೋಧೈರ್ಯ ಒಳ್ಳೇರು ಉಳ್ಳೇರು ಎನ್ನೋ ಒಟ್ಟಿಗೆನೆ ಅವೇಗೆ ಹೆಚ್ಚ ವೈದ್ಯಕೀಯ ಒಂದುವೇ ಬಂದ್ಬಿಡು ಆಯ್ನ ಮನೋಧೈರ್ಯನ ಹೆಚ್ಚ ಮಲ್ಪಣ್ಣ ಬೇರೆ ಉಂತದು ಬೇರೆ ಕುಲ್ಲುದು ಆಯ್ನ ಪಲ್ಸ್ ರೇಟ್ ಉಂತುದು ಬೋನಾರಾಯಣ ಒಂದು ಮಲ್ತದೆ ಚಿಕಿತ್ಸೆ ಮಲ್ತದೆ ಮಲ್ಲ ಒಂಜಿ ಸೇವೆ ಕೊರ್ನಾರು ಅವತ್ತಂದೆ KNH ಆಸ್ಪತ್ರೆ ಇತ್ತೆ ಭಾರಿ ಮಲ್ಲೆಗಾತಂಡ್ರೆ ಎತ್ತೋ ಕೋಟಿ ಕಟ್ಲೆದ ಇತ್ತೆ ಬದುಕದ ಒಂಜಿ ಆಸ್ತಿ ಕೋಟಿ ಎತ್ತೋ ಕೋಟಿ ಆಂಡಲ್ಲ ಆರೇನು ಪರಕೀಯರಿಗೆ ಮಾರಿಯರೆ ಪೋತುಜೀರಿ ಏರಾಣಲ್ಲ ಇತ್ತ ಏನಾಣಲ್ಲ ಎಲ್ಲ ಒಂತ ಸಮಯ ಪೋನಾಗ ಏನು ಎರೆಗಳನ್ನ ಅನ್ಯಮತಿಯರಿಗೆ ಮಾರ್ದಂತೆ ದುಡ್ಡು ಮಲ್ತೊಂದು ಪೋಯಿಂದ ಅನ್ಪೋನ ಮನೋಭಾವ ಅತ್ತಂದೆ ಇಂಚೆ ಒಂಜಿ ದಾನೆ ಮಲ್ತಿರ್ದಂಡ ಅರ್ನ ಮೆಗ್ಗೆಲ್ಲೇನದೇ ಶ್ರೀಮಾನ್ ನಮ್ಮ ಅಶೋಕುಮಾರ್ ಒಳ್ಳೇರುಳ್ಳೇರು ಎಂಗಲ್ ನಾವು ಮೈಯರುಳ್ಳೇರು ಅರ್ನ ಮೆಗ್ಗೆ ಅರ್ನ ಒಂಜಿ ಮರ್ಮಯನು ಅಕ್ಲೇನ್ ಮಾತ ಒಟ್ಟು ಮಲ್ತದೆ ಒಂಜಿ ಯೋಗ ನರಸಿಂಹ ಟ್ರಸ್ಟ್ ಮಲ್ತದೆ ಸಮಾಜೋಗ ಏನು ಬುಡಿಯರು ಆರೆಗೆ ದಾಲ ದಿವಂದು ಜರಿ ಇತ್ತು ಕೋಟಿ ಕಟ್ಲದ ಆಸ್ತಿಡು ಇನ್ನಿಲ್ಲ ಏನು ಪಣಿರೋಂಡು ದಾದ ಅಶೋಕರ ಅಪಕಾರಿ ದಾಲಜ್ಜಿ ದಾಲಜ್ಜಿ ಮಂಡ ಕಾನೂನಾತ್ಮಕ ದಾಲಜ್ಜಿ ಮಗಳು ಬುಡ್ದು ಬಾಡು ಇರಂದಿಜ್ಜಿ ಇಡೀ ಆ ಟ್ರಸ್ಟ್ಗೆ ಬುಡ್ದು ಸಮಾಜಕ್ಕೂ ಕೊರಿಯರು ನಮ್ಮ ಸಮಾಜಕ್ಕೂ ಹಿಂದೂ ಸಮಾಜಕ್ಕೂ ಮಾತ್ರ ಇತ್ತು KNH ಆಸ್ಪತ್ರೆ ಅರ್ಧ ವರ್ಷ ಜನರದ್ದು ಹೆಚ್ಚ ಮುಸ್ಲಿಂ ಸಮುದಾಯ ಬರ್ಪೇರು ಏರ್ಲಾವಟ್ ಅಕ್ಲೆ ಪೂರ ಯಾರು ಬ್ಯಾರಲ್ ಮಾಡ್ಬೇನೆ ಪೊಳ್ಳರ ಆಸ್ಪತ್ರೆ ಒಂತೆ ತೀರ್ನಾಗಿದ್ರೆ KNH ಆಸ್ಪತ್ರೆ ಇನ್ನಿಲ್ಲ ಆ ಕೈಯಾರು ನಾರಾಯಣ ಹೊಳ್ಳೇರ್ನ ಆಸ್ಪತ್ರೆದ ಪುದರ್ ಒರಿಯೋಡು ನೆನಪನ್ನ ಒಂಜೇ ಒಂಜಿ ದೂರದೃಷ್ಟಿ ಇಡು ಸ್ವಾಮಿ ಇರು ನಾನು ಪೂರ ಎಂಕ್ಲೇಗೆ ಕೊರಿಯಾರು ಇರುದಾಲ ದಿವಂದ ಜರಿ ಎಂಕುಲ್ಲೈಟ್ ಆ ಸೇವೆಯನ್ನು ಪಡೆಯುವನಾಗಲಿ ಬೋಡಾಯನ ಡಾಕ್ಟರ್ನಾಗಲಿ ನೀ ಕುಡ್ಲಾಡು ಎತ್ತೆತ್ತು ಮಲ್ಲ ಡಾಕ್ಟರ್ನಾಗಲಿ ಇತ್ತಲ್ಲ KNH ಆಸ್ಪತ್ರೆದ ಅಕ್ಲೆ ಗುರುತುಂಡು ದಯಪಂಡ ಅಕ್ಲೆ ಪೂರ ಒಂತ ಸಮಯ KNH ಆಸ್ಪತ್ರೆ ಎಂಕಲ್ನ ಪವಿತ್ರ ಬಾಣಿಲ್ಲ KNH ಆಸ್ಪತ್ರೆಗೆ ಬತ್ತದ ಅಲ್ಪ ಸರ್ವಿಸ್ ಕೊರನಾಗಲಿ KNH ಆಸ್ಪತ್ರೆ ಮಲ್ಲ ಒಂದು ಇತಿಹಾಸ ಇತ್ತಿನ ಅಯ್ಯನ ಇಡೀ ಸಮಾಜಕ್ಕೂ ಬುಡ್ದು ಕೊರಿಯರು ನಿಖಿಲ್ ನಡಪಲೆ ಅರ್ನ ಧೈರ್ಯದ ಒಂಜಿ ಸಂಘಟಕರಿಗೆ ನಡಪಡ್ರೆ ಕೊರಿಯರು ಅವತ್ತಂದೆ ಸಾಲಿಗ್ರಾಮದ ದೇವಸ್ಥಾನದ ಸುಮಾರು ವರ್ಷ ಟ್ರಸ್ಟಿ ಆದ ಅವಲ್ಲ ಸಮಗ್ರ ಬದಲಾವಣೆ ಮಲ್ತನಾರು ನಿಖಿಲ್ ಬಂಡ ತೆರೆಯೋನಲ್ಲಿ ಬೇರೆ ಪೊಗ್ಗುದು ದುಡ್ಡು ಉಂಡು ಆಯ್ನ ಎಂಚ ವಿನಿಯೋಗ ಮಲ್ಪುನೆಂದು ಆಗಲಿ ಗೊತ್ತಿದ್ದಂದ್ರೆ ಏನು ಒಳ್ಳೇರ್ಬೋದು ಆಯ್ನ ಬೇರೆ ಭಯಂಕರ ಒಂಜಿ ಇಂಟೆಲಿಜೆಂಟ್ ಮಾಡೋಲ್ಲ ಯಾನ್ ಪಣೆರ ಬಲ್ಲಿ 6ನೇ ದುಡ್ಡು ಯಾನ ದಾಲತ್ತು ಅಂಚಿನ ಒಂಜಿ ಮೈಂಡ್ ಆಯ್ನ ಪೂರ ಬದಲಾವಣೆ ಮಲ್ತದ್ದು ಆಯ್ತ ಓದ್ತದೆ ನಂಕೈತೆ ಉಪ್ಪಳ ಚಕ್ಕಪೋಷದ ಬರಿಟ್ಟು ಒಂಜಿ ದೇವಸ್ಥಾನ ಉಂಡು ಓ ಶಾಸ್ತ್ರವೇಶ್ವರ ದೇವಸ್ಥಾನ ಆಯ್ತ ಸಮಗ್ರ ಅಭಿವೃದ್ಧಿ ಮಲ್ತದೆ ಏನು ದೇವಸ್ಥಾನದ ಅನ್ಪನ ಏನು ಉಂತದನಾರು ಡಾಕ್ಟರ್ ಹೊಳ್ಳೇರು ಆಯ್ತು ರಡ್ಡು ಪಾತಿರಜ್ ಜಾನ್ದಲ್ಲ ಆರೇನು ಪುಗರ್ನದ್ ರಡ್ಡು ಪಾತಿರಜ್ ಅಪ್ಪಗ ಈ ಕ್ಷೇತ್ರಕ್ಕೆ ದಾದ ಕೊಡುಗೆ ವೆಂಡ ಎಂಕುಲ ಆ 84ದ ಬ್ರಹ್ಮಕಲಶಾನ ಒಂಜಿ ಟ್ರಸ್ಟ್ ಇವೇರು ಮಂಗಲ್ಬಾಡಿ ಬಾಲಕೃಷ್ಣ ಶೆಟ್ರಿಗೆ ಅತೀ ಸಮೀಪದಾರು ಒಂಜಿ ಶೆಟ್ರಿಗಳು ಒಂಜಿ ಭಟ್ರಿಗಳವು ಏಪಲ್ಲ ಅಂಚೆನೆ ಓಲ್ಪೊಂಡ್ಲವು ಭಾರಿ ಅನ್ಯೋನ್ಯತೆ ಎಂಕುಲ್ಲ ಅವೇ ಅನ್ಯೋನ್ಯತೆ ಇಡುಲ್ಲ ಮಂಗಲ್ಬಾಡಿ ಬಾಲಕೃಷ್ಣ ಶೆಟ್ರಿ ಉಂಬೇರು ದೇ ಬಕ್ಕೊಂಜಿ ಡಾಕ್ಟರ್ ಮಾವಲ್ ಭಟ್ರು ಸದಾನಂದ ವೈದ್ಯರು ಇಂಚಿನ ಮಾತ ಕೂಡುದು ಮುಲ್ಪಲ್ಲ ಎತ್ತೋ ವರ್ಷ ಸೇವೆ ಮಲ್ದೇರು ಈ ನಮ್ಮ ಕ್ಷೇತ್ರಗಳ ಮಲ್ಲ ಕೊಡುಗೆಂಡು ಮಲ್ಲ ಅಭಿಮಾನಿ ಮಾತೆಕ್ಲೆ ಎಂಕ್ಲೆಗೆ ಗೌರವ ಒಂಜಿ ಸಲಹೆ ಕೊರ್ಪುನಾರು ಅವತ್ತಂದೆ ಇಂಚಪೈಗೆ ಎಂಕ್ಲೆ ಕರ್ನಾಟಕ ಬ್ಯಾಂಕ್ ಹಿಡಿದು ಅಜಯ್ 3/4 ಲಕ್ಷದ
கொஞ்சம் சோலார் சிஸ்டம் கரண்ட் இதை பற்றன் சோலார் கரண்ட் அதுக்கு காரணக்கருத்தை இருந்தேன் டாக்டரு கொள்ளேர் உம்பெர்நாடேக்கு அக்கள் பத்தினாக்கள்னு அக்கள்ட பண்ணுது நீங்கள் இன்ச்சு அகில தேவஸ்தானா போது என்ன புதர் பண்ணுறது நீங்கள் கான்டாக்ட் ஆகி உம்பேர் எம்டிகள் எத்து பண்ணுது அது நன்ன தேவஸ்தானம் நீங்கள் மாடுவேக்கு எங்களுக்கு ஏற்று கொட்டேஷனை ஏற்று கொடுத்தானா ஆத்தே அமௌண்ட்டுன்னு கர்நாடக பேங்கத்த எம்டி நீ வரிய ராஜி எங்கள் அரேனில் எத்தித்தா எம்டி சாங்ஷன் மல்த்தினேண்டா ஏரில் ஃபண்ட் பேர் மாத்த சாங்ஷன் மல்த்தினா இஜ்ஜி மாறாரு அது தான் ஒள்ளேர் ஃபோன் மல்த்தினிட்டாருக்கு தான் ஆண்ட அஞ்சு பூரா சாங்ஷன் மல்த்தினேன் அஞ்ச சம்பூர்ண வெச்சனும் கர்நாடக பேங்க் பரிசண்டில் அதுக்கு காரண கருத்து எங்கள் நான் ஹிரியார் டாக்டர் ஹொள்ளேர் ஹொள்ளேரே டாக்டரே இருந்த வைத்தியோ நாராயணோ ஹரி இருந்த சம்பூர்ண சேவை ஆத்தன் இருக்குதுன்னா தேவர் ஆயுர் ஆரோக்கிய சுக குறைந்தார் பக்கம் பூரா இறைகுண்டு அயன் மாத்த எங்கள் மாத்த இருந்தா ஈ சமஸ்த பக்தாதிகளோட பயக்குது இரண் கௌரவபூர்வகவாது இரண்டு சுவாகத்தம் ஸ்ரீ கேபி ஹொள்ளா இவரிகே க்ஷேத்ரதாஸ் மற்ற ஹிரியாக்கள் எனக்கு உள்ளது வந்த ஜன கிரியாக்கள் உள்ளர் விஸ்வநாத மாஸ்டர் சாவிரார் ஜோக்கிலேக்கு வித்யார்ஜனை கொரோனார் முள்ள உள்ளர் அண்ணா வித்யார்த்திகளு மஸ்து ஜன உள்ளர் மல்ல உதாரணே எங்கெல்லாம் அசோக் குமார் உள்ளர் மஸ்து க்ஷேத்திரோடு அர்ண சேவை எங்கெல்லாம் நினைப்புண்டு ஈ தேவஸ்தானத ராமகிருஷ்ண மையர் விக்கிரக கொரோனேன்னு எங்களுக்கு கார்கால் எடுத்து கொணப்புனேன் குணத்து நேரம் உப்பல் எடுத்து வந்து 5 கிலோமீட்டர் தூரம் என்ன சுவாகத்தம் பண்ணிட்டு ஈ விஸ்வநாத மாஸ்டர் அடிட்டு யானைத்தேன் வேறு நான் பார்த்தா மற்ற கெல ஸ்லோகன்ஸ் மற்ற மாஸ்டர் எங்கள் இத்தில தானே புண்டு இறைக்கு தானே புண்டா இச்சா அஞ்சா மல்ல சேவை கொண்டார் சாஸ்தா குபனூர் தேவஸ்தானடு அவர் சாலையை போனால் அதனால் புதையல் தக்கிட்டு குபனூர் தான் நேத்த கல் இத்தனுக்கே அயனில் குபனூர் ஆயிரநாக்கள் லக்காயினாக்கள் ஈ அசோக் உள்ளேர்னா இரியாக்களின் லக்காயினார் நம்ம விஸ்வநாத மாஸ்டர் ஆபுஜி கலாகாரி ஹவ்யாசி யக்ஷகான கலாவிதி மாற்ற நெட்டில் இத்தினார் இத்தே வர்தாப்பிய பத்துனு எங்களுக்கு உத்தேசம் சென்னை வண்ட இ பிராய ஆண்டு பண்ணுறது அவன் நம்ம அகலின் கடைகணிப்பறை பள்ளி நண்பன ஒத்தே உத்தேசோடு எத்து பங்காளில் நீங்கள் ஒஞ்சி கழுகி எங்களை வேதிக்கைக்கு வருடும் நண்பன உத்தேசோடு டாக்டர்ல இது நல்ல உள்ளே ரிஜிந்தத்து நீங்களே எத்தனை மாதம் ஏற்று பங்காளில் அவன் நீங்கள் ஒஞ்சி கழுகி எங்களை நோட்டு குள்ளோடு ஜனக்களுக்கு ஏறுந்து கொத்தாவிடு இதனை கொத்துப்பான் தான் டாக்டர் உள்ளேர் பண்டையர் விஸ்வநாத மாஸ்டர் பண்டையர் இத்தனைக்கிலே மாத்த கொத்தான் ஆத்த சில்லர் மாதிரி என்னொடிச்சு மஸ்து சமாஜ இத்த ஈ காலோட அஞ்சு நக்கள் ஏறல இஜ்ஜி ஏரில் சுவார்த்தானே தந்து ஏரில் சமாஜக்கு சேவை மல்பனிச்சு அஞ்சன மல்ல சேவை மல்பன மாஸ்டர் ஈரில் அனாரோக்கியம் உண்டு எங்களுக்கு கொத்துண்டு ஆரோக்கிய நெட்டே விருத்தியாப்பனை இஞ்ச மத பத்தன விருத்தியாப்பனை இறைகில் ஆயுலோதி அப்பே மாத ஆயுர ஆரோக்கிய குரு சுக சம்பத்து குறுத்து பெழகாவாடு பண்ணு மாத சர்வீரண பதவாரத்தில் யான் சுவாகத்தம் ஸ்ரீ விஸ்வநாத் ஆழ்வா இவரிகி பிரஸ்தாபம் மல்தே டாக்டர் மாபல் பட்டர் நீங்களே மாத்த கொத்துப்பு கொஞ்சிகாலோடு மாலட்சுமி நரசிங்கம் மண்ட ஈ நெட்டே கிலோ ஜோக்கில் உள்ளேறதான் நாரணா ஆஸ்பத்திரி ரெண்டு பெத்து நகல் எங்களுக்கு கலெக்ஷன் மற்ற தூரம் போனாக்கா டாக்டர் பணியார் இன்ச்சு வந்து பூரா அனுபவித்து பண்ணார் குளூர் கொடிவேல் முழிஞ்சா ஈ நாலையின் கிராமம் ஜோக்கிலன்னு பஞ்சு நகலின்னு கொண்டப்பன ஆஸ்பத்திரி பண்ண டாக்டர் மாபல் பட்டர்னு ஆஸ்பத்திரி கேஎன்ஹெச் வந்தே மல்லாண்டு பெர்னா மீசாஸில் அரல லேடி டாக்டர் டாக்டர் மாபல் பட்டன் ஒட்டிக்கே போப்புனேன் எங்களை கொஞ்சம் குசி தானே வேண்டாம் கொஞ்சம் குசால் இந்த பத்தில் கொஞ்சம் குசால் பார்த்துருக்கு கோடையில் ஏன் கச்சை உடனே ஒரு ஃபேட் கச்சை உடனே எங்களுக்கு தும்ப வந்து போப்பந்தில் உண்டு அஞ்சு மாற்றிட்டல 12 கண்ட்ரு ராத்திரிக்கு எங்களுக்கு போர்வேல் நூல் கருத்து வந்துப்புனாக்கா இல்லடே போய் டாக்டர் சி இதை வத்தேர் தானேண்டி ஏற்று நிறுத்திட முட்டாலும் எங்களை நொட்டித்தேர் ஜி அஞ்சின மனோபாவதார் ஈ க்ஷேத்திரோடு நம்ம பாலகிருஷ்ண செட்டர் கொள்ளேரு சதானந்த வைத்தியர் அக்னொட்டிக்கே மாத்தா திஞ்சா கெல்சம் மல்த்தினார் பாரது பத்தது பூரா எங்கள் சத்தில் எங்களை கண்ணெடு தோச்சுடும் அக்கல ஏற்று கெல்சம் மல்தீரு நண்பன் அஞ்சு நைட்டு ஒரி எங்களை ஹிரியார் டாக்டர் மாபல் பட்டர் டாக்டரே இரகில் இருந்த மல்ல ஆஸ்பத்திரியில் உண்டு இத்தையில் உண்டு மகையில் வஞ்சி டென்டல் டாக்டர் வேறுனா தர்மபத்னிலாம் டாக்டர் மஸ்து சேவை கொரோனாக்கள் இரகு நல்லா ஆ தேவர் ஆரோக்கிய குறுது நனாத்து சேவைன்னு ஊருக்கு குறிப்பிலேக்க எங்களுக்கு மாத்திருந்தா சபிக்கிறன பரவாது பக்தாதிகள்னா பரவாது நிக்கலாம் எங்களுக்கு நட்டோந்தல் சின்ன ஏர்லஜ்ஜி எங்களுக்கு ஒத்துணும் நான் எங்களை வேதாந்தி ஹரிநாராயண மையர் அர்ண கேணந்த நகல் பண்ட அறித்தத ஜெனரேஷன் புச ஜெனரேஷன் அர்ண கேணந்த நகல் ஈ உருடு ஏர்லஜ்ஜி பிரதி உரியகளை இல்லோ கேளு சுரு கேடுன்னு ஹரியாண்ணா இறை புருஷத்துண்டான் அருவண்ணக்கு ஏரே வந்த போல் வெஞ்சியில் கேளு போலி மத்னே போன ஹரியாணதிக்கு வேறு ஹரியாணதிக்கு வேறு அந்த அஞ்சாவது அரை கொஞ்சி கிளைக்கெல்லாம் புருஷத்து இஜ்ஜி ஆண்டலாம் ஒஞ்சி காலோடு எங்களுக்கு
ಮೇಯ್ನ್ ಆ ರೀಡೆಗೆ ಬತ್ತನದ ನಂಡ ದೇವರನ್ನ ತುಂಬೇರೆ ಜಾತ್ರೆದ ಎಂಗ್ಲ ಪ್ರಭಾಕರ ಮಯ್ಯರ್ ಐಲ ನಮ್ಮ ಈ ಮಯ್ಯರ್ನ ನಮ್ಮ ಮಯ್ಯರ್ನಕ್ಕೆಲ್ಲ ಒಂಜಿ ಕುಟುಂಬದಾರ ಪ್ರಭಾಕರ ಮಯ್ಯರ ವೃದ್ಧಾಪ್ಯ ಬತ್ತದ ನನ್ನ ಏರು ತುಂಬುನೇ ಏರು ತುಂಬುನೇ ಅಂತ ಅನ್ಪನ ಒಂಜಿ ಭಾರಿ ಜಿಜ್ಞಾಸೆ ಬತ್ತನ ಆಡಳಿತದ ಗಿಡ ಅಂಚ ಅದು ನಮ್ಮ ಊರ್ದಾರಿ ಪೇರೂರ್ದಾರಿ ಆಣ್ಲ ಉಂಬೇರ್ನ ಲಿಸ್ಟ್ ಆತನೆಟ್ಟ ಕೈ ಸೇರಿದ ಆಡಳಿತದಲ್ಲಿ ಏರೋ ಪಂಡು 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 ಹರಿನಾರಾಯಣ ಮಯ್ಯರ್ ನಡೆ ಅವು ಎತ್ತನು ಎತ್ತದನಗ ಆರು ಇಡೆಗೆ ಎಂಟ್ರಾಯಿ ಇಡೆಗೆ ಬೊಕ್ಕಿ ಬೊಕ್ಕ ಎಂಗ್ಲಿಗೆ ಐತ ಬಗ್ಗೆ ಒಂಜಿ ಯಾಗಾವಡು ಯಜ್ಞಾವಡು ತಂತ್ರಿ ತತ್ತಂಡ ತಂತ್ರಿ ಆವಡು ಪೂರೈಕಲ ಆಲ್ರೌಂಡರ್ ಬಂದ್ಬನ ಮಾತೇಗ್ಲ ಹರಿಯಣ್ಣೆ ಪೂರೈಕಲ ಇನ್ನಿಲ್ಲ ಸ್ವಾಮೀಜಿನ ಎಂಗ್ಲು ಬರ್ಪಾದ ಹರಿಯಣ್ಣ ಈ ರೈತ ಏರ್ಪಾಡು ಮಲ್ತ ನೋಡು ಎಂಗ್ಲೇ ಗೊತ್ತಿಜ್ಜಿ ಎಂಗ್ಲೇ ಮತ್ತೆ ತೆರಿಯಂದ ಪೂರ ಏರ್ಪಾಡದ ಜವಾಬ್ದಾರಲ್ಲ ತತ್ತದಿತ್ತಂಡ ಎಂಗ್ಲೇಗೆ ಕೊರಲಿ ಸಮಯ ತಂದ ಆರೇ ಗುಪ್ಪಡು ಸಮಯ ತಂದ ಪೂರಾ ಜವಾಬ್ದಾರಲ್ಲ ಇನ್ನಿಲ್ಲ ಅರಿಗೆ ಸುಮಾರು ಅರ್ನ ನಾಟ್ಯ ಬತ್ತನ ಎಂಗ್ಲೇಗ್ಲ ಓಡಿ ಆಪುಣು ಆಳ ದೇವರಿಗೆ ಆ ಶಕ್ತಿ ಕೊರ್ತೀರ ಆರು ಪಣ ಒಂದು ಯಾನ್ ಅತ್ತು ಐಲೋದಿ ಓಡೆ ಮುಟ್ಟ ಎಂಗ್ಲಿಗೆ ಶಕ್ತಿ ಕೊರ್ಪುಂಡು ಆಡೆ ಮುಟ್ಟ ಯಾನು ಇಂಚೆನೆ ಉಲ್ಲೆ ದೇವರತ್ತ ಅಂಚ ದಿನೋಡು ದಿನ ಅರ್ನ ನಡುದೀಪದ ಬಲಿನ್ ತುಯ್ಯರಿಗೆ ಸುಮಾರು ಜನ ಪಿದಾಯಿ ಊರು ಹಿಡಿದು ಬರ್ಪೆ ಅರಿಯಣ್ಣ ನಡುದೀಪದ ಒಂದು ಪಂಡ ಎಂಗ್ಲ ಭೇಟಿ ಉಂಡು ಯಾನು ಪಂದಿದ್ದೆ ಪೈವಳಿಕೆ ಉಳ್ಳಾಲ್ ತಿಕ್ಕಲ ಇಡೆಗಲ ದೈವಗಳಿಗೆ ಒಂದು ಭೇಟಿ ಉಂಟು ಆ ಕಲಾ ನೈಪುಣ್ಯ ಎಲ್ಲ ದೇವರ ಹಿರೇಗೆ ಒದಗಿಸಿದ್ರು ಮಾತ ಮಟ್ಟಿಡ್ಲ ಹಿರೇಗೆ ದೇವರು ಆ ಆಯುರಾರೋಗ್ಯ ಸುಖ ಸಂಪತ್ತು ಕೊರೆದು ನನಾತ್ ಸೇವೆ ಎಂಗ್ಲ ಕ್ಷೇತ್ರಕ್ಕೂ ತಿಕ್ಕಾಡು ಅಂಚೆನೆ ಊರ್ದ ಭಗವದ್ ಭಕ್ತರ ತಿಕ್ಕಾಡು ಬಂದು ಯಾನ್ ಹಿರೇನು ಮಾತ ಸಮಸ್ತ ಮಾಗಣದ ಪರವಾದ ಯಾನ್ ಆರ್ಥಿಕವಾದ ಸ್ವಾಗತ ಗುರಿಕಾರರಾದ ಶ್ರೀ ಅಶೋಕ್ ಕುಮಾರ್ ಹೊಳ್ಳ ಎಂಜಿ ಇವರು ಶಾಲನ್ನ ವಧಿಸಿ ಸ್ವಾಗತಿಸಲಿದ್ದಾರೆ ನೀಗ್ಲೇ ಏರ್ನಲ್ಲಿ ಹೆಚ್ಚಿನಾಗಲೇ ಪರಿಚಯನೇ ಒಪ್ಪಂದು ಆ್ಯಂಡ್ ಐಲ್ಗೆ ಮಾತ್ರ ಮೀರು ಮಲ್ಲ ಪರಿಚಯ ಇದೆ ಅವು ಒಂದು ವಿಶೇಷ ಕಾವು ಪುತ್ತೂರು ಕಾವು ಮೇರ್ನ ಇಲ್ಲದ ಬಂದರೆ ನಿಧಿ ಮುಂಡಾ ಒರಿಜಿನಲಿ ಯಾಕಲಿ ಐಲದಕ್ಕೆ ಏರೆಗೆಲ್ಲ ಗೊತ್ತಪ್ಪಂದು ಹೆಚ್ಚಿನಾಗಲಿ ಎಂಕ್ಲಿಗೆ ಮಾತ್ರ ಅವು ಗೊತ್ತುಕೊಂಡು ಅವು ಇಡೀ ಇಲ್ಲೇ ಎಂಕಲ್ನ ಆತನಿತ್ತೆ ಆರು ಮಾತ್ರ ಆರು ಆರು ನಮಗೆ ಗಿರೀಶ್ ರಾವ್ ಒಂದು ಬೆಂಗಳೂರು ಉಳ್ಳೇರು ಎಂಗ್ಲೇ ಪರಿಚಯ ಆಯಿ ಬೊಕ್ಕ ಎಂಕಲ್ನ ಒಂಜಿ ಇಲ್ಲದ ಮೆಂಬರ್ ಅಂಚನೆ ಐಲೋ ದಿನ ಒಂಜಿ ಎಂಗ್ಲು ಪಂಡ್ಪು ಜನ ಕಾಮಧೇನು ಕಲ್ಪವೃಕ್ಷದ ನೆನಪನ್ನು ಆ ಒಂಜಿ ರೂಪೋಡು ಎಂಕ್ಲೇಗೆ ಬತ್ತದ್ರೆ ಈ ನಿಧಿ ಮುಂಡದ ಈ ರಂಡು ಸಹೋದರರು ಆರೇನೆ ಕಣ್ಣು ಬೇನೆಡು ಬರ್ರಾಯಜ್ಜಿ ರಘುವಣ್ಣೆ ಬಂಡ ಎಂಕ್ಲನ ಮುರಾಣಿ ಮುರಾಣಿದ ಒಂಜಿ ಕತೆ ಬಂಡ್ಪೆ ನವರಾತ್ರಿ ಎಂಚ ಮಲ್ಪುನೆಂದೇ ಎಂಕ್ಲೇಗೆ ತೋಜಿಜಿ ಒಣಸು ಅನ್ನದಾನ ಬೋಡ ಬಡ್ಚೆ ಬಂಡ ಈ ಕೋವಿಡ್ ಬತ್ತದ ಈಜಿನ ಎಂಗ್ಲೊಂದು ಗಟ್ಟಿತ್ತ ದೇವರತ್ತದು ಕೋವಿಡ್ ಬತ್ತದ್ದು ಮುಲ್ಪ ಬುಕ್ಕಾಯಿನ ಹಾಲುಗೆ ಬುಕ್ಕಾಯಿನ ದುಡ್ಡನ್ನು ಪೂರ ಪೀರ ಚಕ್ಕೋರಿಯ ಒಂಜಿ ಮುಕ್ಕಾಲು ಎಂಕ್ಲದ ಕಾಸು ಬ್ಯಾಲೆನ್ಸ್ ನಿಲ್ಲು ಬೋಡು ಬಡ್ಚಿ ಬೋಡು ಬಡ್ಚಿ ನನ್ನಗ ಯಾರೋ ಬಂಡೇರು ಎಂಗ್ಲ ಸಬೆಟ್ಟು ಪುದಾರ ಬರ್ಪಣ್ಣು ಮಗ್ಳನ್ನ ಹೆಗ್ಡರೆ ನಿಧಿ ಮುಂಡ ಅಪ್ಪ ನಿಧಿ ಮುಂಡ ಬಂಡ ಎಂಕ್ಲೇಗೆ ಒಂಜಿ ದಾಯ ಬಂಡ ನಿಕ್ಲೇ ಫೋನ್ ಮಲ್ತಾನೆ ರಡ್ ಜನ ದಿಕ್ಕಿರು ಒಂಜೆ ಫೋನ್ಡು ಯಾನು ಫೋನ್ ಮಲ್ತ ದೀನಾಗ ಆರ್ನ ಮೆಗಿ ಬೇರೆ ಆರ್ನ ಮೆಗಿಯಾಗ ಅಪ್ಪಗನೇ ಮಲ್ಪಿರು ಇಂದ ಯಾನು ಪಂಡ ಐತೆ ಇಲ್ಲ ಆತು ಕೊರ್ರು ಅವು ಅಪ್ಪಗನೇ ಯಾರಿಗೆ ಒಂಜಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಪ್ಪಾಗ ಒಂಜೆ ಎಲ್ಲ ನನಗೆ ಉದಾಹರಣೆ ಕೊರನೆ ಅಪ್ಪಾಗ ಇಂಚ ಇಲ್ಲಡ ಬತ್ತೆ ರಘುವಣ್ಣ ನವರಾತ್ರಿ ದಂತೆ ಬಂಗೊಂಡು ದಾಯ ಎಕ್ಡರ್ ಎಂಕ್ಲ ಮತ್ತೆ ಒಪ್ಪನಾಗ ದಾಯ ಐಲ ದಿಗದೆಲ್ಲ ಬಂಗೊಂಡ ದಾದ ಅವ್ಡು ಬಂದ್ಲಿ ಯಾನ್ ಅಮೌಂಟ್ ಪಣ್ ಪೂಜಿ ದಾಯ ಬಂಡ ಅರಿಗೆ ಬೇಜಾರು ಆರು ಅಕ್ಲು ಇಂಚ ಮತ್ತೆ ಪಣ್ಪುಣ್ದಂಡ ಆರು ಬರ್ಪುನಾರ ಅತ್ತ ಆರು ಖಂಡಿತ ಮಲ್ಲ ಒಂಜಿ ಮೊತ್ತ ಆ ಇಡೀ ನವರಾತ್ರಿನೇ ಮುಗ್ಲು ರಡ್ ಜನ ಕೊರ್ನೇಟ್ ಎಂಗ್ಲೇ ಸುಧಾರಿಗೆ ಅದು ಪಣ್ಪ್ಯಾನ್ ಸತ್ಯವಂಡ ಎಂಗ್ಲೇ ಬೊಕ್ಕ ಏತು ಕೊರ್ನಲ್ಲ ಊರಿದ್ದೆ ಅಂಜನ ಐಡು ಬೊಕ್ಕಲ್ಲ ಉಂಡು ಒಂಜಿ ಅದು ಮುಗಿತಿಜ್ಜಿ ಈ ಹಾಲ್ ಕಟ್ಟಿನಾಗ ಮಲ್ಲ ಒಂಜಿ ಜನ್ರೇಟ್ರ್ ಎಂಕ್ಲು ಬೋಡ್ನಿಕೆಂಡು ಅಲ್ಲಿ ಬಿರಾವ್ಡ್ದುಂಡು ನಿಧಿ ಮುಂಡ ಅರ್ನ ಅಮ್ಮೇರ್ನ ಪುದಾರ್ ಬಾರ್ದು ಒಂಜಿ ಮಲ್ಲ 35 ಕೆವಿ ಜನ್ರೇಟ್ರ್ ಉಂಡು ನಿರಂತರ ಮುರಣಿ ಒಂಜಿ 15 ಸೆನ್ಸ್ ಜಾಗ ಎಂಕ್ಲಿಗೆ ಅಗತ್ಯವಾದ ಖರೀದಿ ಮಲ್ಪಡಾಣ ಒಂಜಿ ಮುಕ್ಕಾಲು ಮುಲ್ಪ ಜಬಯ್ಯರು ಒಂಜಿ ಲಕ್ಷ ಮತ ಸಾಲ ಪಾಡ್ದು ದೇಪು ನೆಂದಾಣ ಅಪ್ಪಗ ರಘುವಣ್ಣಗ ಫೋನ್ ಮಲ್ತೆ ಇಂದೇ ಅಪ್ಪಗನೇ ಅನ್ನ ಈತಿ ಅಮೌಂಟ್ ಬರ್ಪಣ್ಣು ಮೆಗ್ಗಿ ಫೋನ್ ಮೆಗ್ಗಿಲ್ಲ ಕೊರ್ವಿ ಆಗಂತ ಕಣ್ಣು ಬೇರೆ ಅಂಚಿನ ಒಂಜಿ ನಿರಂತರವಾದ ಎಂಕ್ಲಿಗೆ ಯಾನ ಇರೇನು ದುಡ್ಡು ಕೊರಿಯರಂದತ್ತು ಅಕ್ಲ ಇಲ್ಲಡೆಲ್ಲ ಪೋತ ಪ್ರತಿ ಒಂಜಿ ಅಕ್ಲ ಇಲ್ಲದ ಕಾರ್ಯಕ್ರಮಕ್ಕೆ ಐಲು ಒಂಜಿ ಹೇಳಿಕೊಂಡು ಎಂಗ್ಳು ಮಾತ್ರ ಪೋರುಂಡು ಪೂರ ಪಟ್ಲಂ ಪೋಪನೆಂದಿಜ್ಜ ಎಂಗ್ಲ ಬಂದು ನೈಕ್ಲೆ ಎಂಗ್ಳು ಇಡೀ ಇಡೀ ಇಲ್ಲು ಪೋತುಜ ಆಣ್ ಐಲ್ ಹಿಡಿದು ಎಂಕ್ಳು ಇಡೀ ಇಲ್ಲೇ ಪೋಪನೆ ಒಂದು ರಡ್ ಕಾರ್ಡ್ ಪೋಪನೆ ಅಕ್ಲ ಅಂಚೆನೆ ಬನ್ನಾಗ ಇಡೀ ಮಲ್ಲ ಟೆಂಪೋ ಟ್ರಾವೆಲರ್ ಮಲ್ತೊಂದು ಪದರಾಡು ಸೀಟರ್ದ ಆ ಟೆಂಪೋ ಟ್ರಾವೆಲರ್ ಮಲ್ತೊಂದು ಐಲಿಗೆ ಬರ್ಪನೆ ಅದು ಮಾತ್ರ ಒಟ್ಟು ಮಲ್ತದ್ದು ಆಯ್ತು ಗುರಿಕಾರಕ್ಕೆ ಬೇರ್ನ ಏರ್ನ ನಮ್ಮ ರಘುರಾಮರಾವ್ ನಿಧಿ ಉಂಡ ಆರೆಲ್ಲ ಆರು ಬತ್ತಿ ಒತ್ತೊಂದು ಜೇರು ಯಾನ್ ಸಭೆ ಸಮಾರಂಭ ಆಡ ಇದು ಸಭೆ ಕತ್ತು ಬರ್ಪಣೆ ಎಂಗ್ಳು ಎತ್ತನೇ ಕೊಂಜಿ ಗಳಿಗೆ ಬರೋಣ ಬೆಂಗಳೂರು ಹಿಡಿದು ನೆಕ್ಕಂದೇ ಬತ್ತದ ರಘುವಣ್ಣ ಈರು ಎಂಕ್ಳು ನೋಟ್ಲ ಪಾಲ್ ದೆದೊಂದಾರು ಇರೇನು ನನಾತ್ ಇರನ ಈರು ಕೊರ್ನವು ಖಂಡಿತ ಒಸರು ನನಾತ್ ಒಸರ ದಿಂಜಿದು ಬರಡು ಬಂದು ಅವು ಖಾಲಿ ಆಯ್ರ ಬಲ್ಲಿ ಖಾಲಿ ಆತಜ್ಜಿ ಯಾನ್ ಕೇಳೊಂದಳು ಒಳ್ಳೆ ಕೋವಿಡ್ ಸಮಯಡು ಯಾನ ಆರು ಬಂಡ್ಲಕ್ಕ ಮಲ್ಲ ಉದ್ಯಮಿ ಕೆಮಿಕಲ್ ಇಂಡಸ್ಟ್ರಿ ಎಕ್ಸ್ಪೋರ್ಟರ್ ದೇಶಗೂ ಒಂಜಿ
ఉత్పన్న కొరుపున్నారు దేశకు పోడైనే ఎక్స్పోర్ట్ మల్పనగలిగే మళ్ళీ ఉల్లేరు మత నల్ల ఉద్యమిలు అంచ మల్ల ఎక్స్పోర్టర్ అప్పు ఆరు వండేరు ఎక్కడే మాతెరగల బంగాతుండ్రు ఎంకులకి ఎక్స్పోర్ట్ మల్పనేరు దాది ఎంకులకి దాల బంగాత ఎంకులను హైక్ ఆతుండ్రు వంతే మెల్ల పండిపోయి అప్పగా ఐలోది నల్ల హైక్ నంత మెల్ల మిత్తు కొనోడు ననాదిగిరిగా సేవమల్పన అవకాశాన్ని కొరడు బండి యా నీరేళ్ళ స్వాగతం అవుతుంది శ్రీ రఘురాము నిజముండ ఇవరికి క్షేత్ర ఐలో దిన సభ అనగా కొంచెం అప్పేలా ఇంకలకి బోడు అవి ఏరు తిగితేనండి ఇంకలన మాజీ ముక్తేశ్వరు ఆరు ఆడళ్తాడు ఉప్పునగానే స్వర్గస్థిరాయన మంగళపాడి భుజంగ శెట్టిరారన్న ధర్మపత్ని ఎన్న ఆత్మీయరు ఆత్మీయరత ఎన్న సంబంధత మంచి బంధు అండల ఇంకలకి ఆ బంధుత్వం హెచ్చాతనదనే బండి ఆరు భుజంగన్న ఇంకల ఆడళిత ముక్తేశ్వరన్న మంచి విడదీ అనుకునేటి ఇంకలకి బొక్కల ముట్ట సంబంధ అతను భుజంగన్న విషయంలో రెండు పనుడాపున్నారు ఎంకుల మొత్తం వంత సమయ బరువా పోవో బరువా ఆరు కాండే బతున్న మధ్యాహ్నం బతున్న భయ్య మూలే సాధారణ ఎంకుల మొత్తం పదరాడు సరి అంచించి అంచించి పోంది బరువు ఎంకుల కార్య పెద్ద పెద్ద మస్తు మూలు ఫుల్ నెట్టి ఇన్వాల్వ్ అది పురా జనకులకి పోడాది మా భుజంగన్న గుర్తి చెందినకి ఆ కాలుడు మూలు ఏర్లేదు ఏరు బత్తున్నలో భుజంగండి తిక్కువేరు నమాండ్ల ఏరు బత్తున్లో తిక్కు అదండి ఆపూర్తి రూల్లో నచ్చ అంచి అరేళ్ళ ఎంకులు ఆ భుజంగన్న మంచి గౌరవపడదు విజయక్క ఈరేన ఎంకులు ఈ సభకి లెత్తుదా ఆ భుజంగన్న ఆయన గౌరవపూర్వక నమనం అవుతుందో యాన విజయక్కేను యాను ఈ సభకి స్వాగతం అవుతుంది శ్రీమతి విజయలక్ష్మి అమ్మాయి అనంజి ఉద్యమి ఎంకలన ఆత్మీయరాయన కిరియారు ఈ సభెట్టు అతి కిరియారు వండ ఎంకలన బొళ్ళారు పుష్పరాజ్ శెట్టు మీరు నా ఏనపండి జనరేషన్ రెడ్డ జనరేషన్ ముజి ముజి జనరేషన్ అనమాట మీరులా వంచి సాక్షి మీరు నా అమ్మేరు ఎంకలన ట్రస్టీ ఆదిత్యరు ఐడు బొక్క ఐడుది రిటైర్ అది ఎంకలన గౌరవ అధ్యక్షరు ఆదిత్యరు మాత నేను అరే దేవస్థానుడు ఎంకులు హిరియాకులు ఆరు హిరియరు అండ్ల ఆరు బన్నగా ఏనంజి సత్యకథ ఏంటి మా తెరగలు వంజి ఎల్య దాని వండి ఆరు కమ్యూనిస్ట్ లీడర్ సత్యమన్నాడు ఈ సభకి దాని ఇంక బేజారు ఇచ్చి ఎంచమారే మీరు కమ్యూనిస్ట్ తర్వాత దాదం అల్పారు దాదం అల్పారు దాదం అల్పారు అండ్ ఆరు బత్తి బొక్క ఆరునాథ్ మల్ల భక్తే మూలు ఏర్లచ్చి ఐడిద మల్ల భక్తే అది బత్తున్నారు పుష్పరాశెట్టు ఆరు పండేరు ఎన్న పప్ప బత్తు మూలు అని పాపు పాడలేక అండి ఎక్కడారు ఎందుకు పాతారు నడపంతేరు ఐలుగులో ఇంకలు పాపు పాడలేక అంచి నిరంతర సేవ అమ్మేర్లంచే భారీ సజ్జనే ఆరు పార్టీని పంపున వా రూపోడ్లా మూలు తూపాయినారత్ ఏర్లా తూపది చేరి అని ఆరుందత్ వా పార్టీయే బరడు వా వా దేవసంపూరుడే బరడు ఏరే బరడు మూలు ఎంకలకి రాజకీయ మలతనగలు ఏర్ల చేయను ఓలు బొండలో గంటాఘోష వాద పంపే అయికి ఈర్న గొప్ప బొల్లారు నారాయణ మాస్టరే సాక్షి అయి రెడ్డు పాతెరచ్చి ఏతమల్ల లీడర్ ఆదిత్యంలో మూలు మాత భారీ సజ్జనే ఏరేగులంచి బేనేపన పాతెర పనేరు అర్న అర్న ఉప్పునగానే ఉంబెర్న సేవే అవీరత వందిత్తను ఎచ్చపాతిన నమ్మ ఐలోదిన గర్భగుడిటి నిరంతర 24 గంటల మంచి తుప్పద దీప పొత్తుడున్నాడ ఆ దీపద నెయ్యిని కొన తుప్పను కొనుక్కున్నారు నమ్మ పుష్పరాశెట్టు అవులు ఐట్లోంచి విశేషం ఆ తుప్ప కారుడు ఇంకల ఏరాళ్ళ పద ముగ్గులు పోయారడ వాలంటీర్ పోయి పొడిచి పొడిచి యానే కొనుదేవి దేవిరగెత్తాడు అంచే తత్తావు వారి నుంచి నన్ను గుర్తుంది యాన పండిరండు అంతే అయితే పలా ఎంకలెంకలు తిక్కుండారు బుడ్పు చేరదా అన్నాను అరే కుసాలు పాతారు ఆరే ఆయన కారుడు తెత్తుది దేవస్థానం ఒప్పిసది అర్చకిర కొంచెం స్టాండింగ్ ఇన్స్ట్రక్షన్ అర్చకిర కొంచెం పనేరుండు ఏరెడల పని వచ్చి ముగ్గిండా ఎంకు ఫోన్ మాల్పోడు ఎంకలకే గుత్తాపుజి ఏపా నెయ్యి ముగిత్తుంది ఏప పుష్పరాశిట్టు నెయ్యి బత్తుంది ఎంకలే శుద్ధియే గుత్తాపుజి అక్కడ ఫోన్ మాల్పోయారు బరపండు అప్పగానే ఆ రత్న ఆరున కారు బత్తు కొరపండు వెళగాడు అంచేనే అంచేనే ఆరులో వెళగదీరు రెడ్డి రెడ్డు పాతారు ఆ రత్నం వండాలి అని ఒప్పుజి మాత మట్టిడ్లా ఆరు వెళగదీరు నన్నల పుష్పరాశెట్టి ఆ దీపల్లో వెళగాడు అంచేనే ఈరిన ఆ జీవన జోకులు బుడేది జోకులకి మా తిరగల ఐలోది పొరులుదా ఆ బాలు ఆయన కొరడు బండి ఆయన సభ్యత ముఖాంతరం ఈరిని స్వాగతం అవుతాను శ్రీ పుష్పరాశెట్టి సేవా సమితిద అధ్యక్షరు గౌరవ అధ్యక్షరు తీర్థ కృష్ణ పండులేరు అధ్యక్షరు అవ్వత్తంది ఎంకిలన దుంబుద ట్రస్టీ మండలిద వంజి ట్రస్టీ అరే అజిపత్య మా కరీండ ట్రస్టీ ఆపుజి ఈ దేశుడు సంవిధానుడు ప్రెసిడెంట్ ఆపుడు ఇండియాద దేవస్థానకు ట్రస్టీ ఆపుజి అవు దాని గుర్తుంది అవు బేత విషయం అంటే అజిపత్య మా కరీనగలికి ట్రస్టీ అలౌడ్ ఇచ్చి అంచే మీరు అజిపత్య అజిపత్య మా అండ్ పండుది మీరు ట్రస్టీ
ಅಪ್ಲಿಕೇಶನ್ ಪಾಡ್ರಿಗೆ ಯಾರಿಗೆ ಅರ್ಹತೆ ಇಜ್ಜಂದು ನೆಡ್ದು ಅದು ಎಂಗಳೂರು ದುಂಬುಲ ಇತ್ತೇರು ಇತ್ತಲ್ಲ ಅವ್ರ ಅಧ್ಯಕ್ಷರಾದ ಪೂರ ಸೇವೆ ಇಲ್ಲ ಅವ್ರ ಟ್ರಸ್ಟಿ ಉಪ್ಪಾಡು ಟ್ರಸ್ಟಿ ಇಜ್ಜಂದೇನೆ ಪಡು ಸೇವಾ ಸಮಿತಿದ ಅಧ್ಯಕ್ಷರು ಉಪ್ಪಾಡು ಅಧ್ಯಕ್ಷರು ಇಪ್ಪ ಒಂದು ಫಾಸ್ಟ್ ಇಲ್ಲ ಎಂಗ್ಲೇಲ ರೆಗ್ಲವರಾಗಲ್ಲ ಅರೆ ಮಂಡ ಇತ್ತೆ ಆವಡೆ ಆವಡು ಮಂಡ ಆವಡು ಇಂಚ ದೇವರಿಗೆ ಇಂಚಿನ ಆವಡ ಪ್ರಭಾವಳಿ ಆವಡ ಆವಡೆ ಮಾತಾ ಉಲಯದ ಕಾರ್ಯಕ್ರಮ ಎಂಚಿನ ಆವಡ ಅರೆ ಕೊಂಚ ಮನಸ್ಸಿಗೆ ದೇವರ ಎಂಚ ಕೊರಪಿರಂದ ಅವು ಆ ಪುಂಡು ಅಯ್ಯನ ಆರು ಮಲ್ಪುವೇರು ಇಜ್ಜಿನ ಆರೇ ಮಲ್ದಿರು ಸುಮಾರು ಎಣ್ಮ ಎಣ್ಮರೆ ಲಕ್ಷದ ಪಿತ್ತಾಳೆದ ಕವರಿಂಗ್ ಪೂರ ಆರನ ಒರಿ ಎಂಕಲ್ ಪಂಡ ಎಂಕಲ್ನಲ್ಲ ಒಂದಂತೆ ಉಪ್ಪಾಡು ಮಾರೆ ರೈಟ್ ದಾಲ ಬಡಿಸಿ ಏರ್ಲ ನಿಂಕಲ್ ಪಾಡ್ರೆ ಬಲ್ಲಿ ಏನು ಯಾನು ಒರಿಯೇ ಮಲ್ಪನೆ ಅಂದು ಅರ್ನ ಮಲ್ಲ ಸೇವೆ ಇಂಚಪಕೋರ್ನ ನಿರಂತರ ಸೇವೆ ಇಡುಲ್ಲೇರು ಒಳ್ಳೆರೆ ಈರೇಗಿಲ್ಲ ಈರೇಗೆ ಬಗ್ಗೆ ಪೂರ ಕೊರ್ತೇರು ಆರು ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಅವಲ ಒಂಜಿ ಪನೋಡಾಪುಂಡು ಬ್ಯಾಂಕ್ ಇಡ್ಲ ಮೇರೆ ಸಿನ್ಸಿಯರ್ ಮಾತೇರೆಗಲ ಆವಂದು ಮೇರೆ ಪಂಡ ಅಂಚೆತ್ತಿನ ಅಂಚೆನೆ ಅವಳು ಇಟ್ಟದಲ್ಲ ಕಾಂಪ್ರಮೈಸ್ ಮಲ್ಪನ ಜನತ್ ಮೂಲ ಅಂಚೆನೆ ಮೂಲ ಕಾಂಪ್ರಮೈಸ್ ಇಜ್ಜಿ ಒಳ್ಳೆರ ಈರೇಗಿಲ್ಲ ಆ ದೇವರು ಬರ್ಲದ ಆಯುರ ಆರೋಗ್ಯ ಸುಖ ಸಂಪತ್ತು ಕೊರಡು ಬಂದದೆ ಏನು ಮಾತು ಮಾಗಣದ ಪರವಾದ ಇರೇನೆ ಸ್ವಾಗತ ಮಲ್ತನಲ್ಲೇ ಮಜಲು ಶಂಕರನಾರಾಯಣ ವಂದನೆಗಳು ಕಡೆ ಬಂತೆ ನೀಲೇಶ್ವರ ಉಚ್ಚಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಲು ವಾ ಗಳಿಗೆಡಿಗೆ ದೇವಸ್ಥಾನಕ್ಕೆ ಬೊಗ್ಗದು ಎಂಕಲ್ನ ಐಲೋದಿನ ಪ್ರತಿಷ್ಠೆ ಮಲ್ತೇರ ಐಡ್ದು ಬೊಕ್ಕನೆ ಅವು ಬೆಳಗ್ಗೆ ನೆನಪುನ ಎಂಕಲ್ನ ಸಭೆ ಇಡೀ ಮಾಗಣದಕ್ಕಲ್ನ ಒಂಜಿ ಮನಸ್ಸಿಡಿತ್ತನ ಒಂಜಿ ಭಾವನೆ ಅಂಚನೆ ತಂತ್ರಲಿಲ್ಲ ಇನಿ ಬರೋಡಾದಿತ್ತಂಡ್ರಿ ಆರು ಮಡಿಕೇರಿ ಭಾಗಮಂಡಲೋಡು ಒಂಜಿ ಬ್ರಹ್ಮಕಲಶ ಈತೆ ಈ ಕೋವಿಡ್ ಮುಗಿದು ಪಂತೇರು ಎಂಚಾಣ್ಲ ಯಾನು ಈ ಸಭೆ ಮುಗಿನಗಾಣ್ಲ ಬರ್ಪೆಂದು ಏನು ಪದ್ಮನಾಭ ತಂತ್ರಿ ಹಿರಿಯರು ಅರೆಗಿಲ್ಲ ಗೌರವ ನಮನ ಮಲ್ತಂದು ಐಡ್ದು ಬೊಕ್ಕ ಆರು ಅಡ್ವೊಕೇಟ್ ಇತ್ತದ ತಂತ್ರಿ ಅಡ್ವೊಕೇಟ್ ಪದ್ಮನಾಭ ತಂತಿರ್ಲು ಆರು ಇತ್ತೆ ನೆ ತಂತ್ರತ್ವ ಮಲ್ತಿರು ಆರ್ನ ಮಗೆ ಪಿರ ಆರು ಎಂಜಿನಿಯರ್ ಪದ್ಮನಾಭ ತಂತಿರ್ಲು ಆರ್ಲ ಪಿರ ತಂತ್ರ ಬಿದ್ದಾಡಿದ್ರು ಅಪ್ಪಗ ಏನು ಪಂಡ ಈ ಪರಂಪರೆನೇ ಒರಿತೊಂದು ಬರ್ಪಣ ಪಂಡ ನಮ್ಮ ಒಂಜಿ ಪುಣ್ಯದ ಅಲೆ ಸಂತೋಷ ಅಣ್ಣ ಬಾಯಾರ ಗೆತ್ತಿಯರಿಗೆ ಯಾರು ಬರಂದೆ ಖಂಡಿತ ಉಪ ಎಂಗ್ಲೇ ವಿಶೇಷ ಗೊತ್ತಂದ್ರೆ ಅರೆ ಐಲ್ಡ್ ಭಾರಿ ಒಂಜಿ ಪ್ರೀತಿ ಯಾರು ಮನೆಯರುಂಡು ನಿಖಿಲ್ನ ಪರಂಪರೆದ ಕಟ್ಟು ಈತ್ತು ಯಾನು ಒರಿತೊಂದು ಬತ್ತನ ಓಲ್ಲ ತೂತಜಿ ಮಾಗಣೆ ಕೂಟ ಮಾಗಣೆ ದಕ್ಕಲೆ ನಿಖಿಲ್ ಗೌರವ ಮಲ್ಪನ ಇಂಚಿನ ಒಂಜಿ ಯಾರ್ಲ ಅಲ್ಪ ಮಾಗಣೆ ಸಮಸ್ಯೆ ಒಂಜಿ ಒಕ್ಕೂಟ ಮಲ್ತಂದುಲ್ಲೆ ಬಾಯಾರ ಗೆತ್ತಿಯರು ಯಾರ್ಲ ಬರಂದ್ರು ಅರೆ ಬ್ಯಾಂಡ ಎಂಗ್ಲೆಗೆ ಮಸ್ತ್ ಮಾರ್ಗದರ್ಶಕರು ಅಂಡ ಈ ಕ್ಷೇತ್ರಕ್ಕೂ ಬೆಳಗ್ಗೆ ಒಂಜಿ ಒಂದು ಪಣಪು ಇರುತ್ತೆ ನಮ್ಮ ಆತು ಪಣಿರತಕ್ಕ ಅರ್ಚಕೇನ ಪ್ರಭಾವಂ ಶಿಲಾಭವತಿ ಶಂಕರಿಂದ ಈ ಶಿಲೆನು ಶಂಕರೇ ಮಲ್ತನಾರೇ ಎಂಕಲ್ನ ಈ ನೀಲೇಶ್ವರ ಉಚ್ಚಿಲತಾಯ ನೀಲೇಶ್ವರ ಬ್ರಹ್ಮಶ್ರೀ ಪದ್ಮನಾಭ ತಂತ್ರಲಿ ಪಣಪನೇಕ ರಡ್ ಪಾತಿರ ಧ್ಯರೆಗ್ಯಾನು ಸುರುತ ಮಲ್ಲ ತಂತ್ರಲೆ ಗೌರವ ನಮನ ಮಲ್ತದ್ದು ಆ ತಂತ್ರಲೇನೆ ನಾನು ಸ್ವಾಗತ ಮಲ್ತಂದಲ್ಲ ಇತ್ತೆ ಬರೆಯರುಳ್ಳಿರು ಅಂಚೆನೆ ಈ ಕ್ಷೇತ್ರ ಈತ ಬೆಳಗೊಡಾಂಡ ಎಂಕಲೇಕ ಪೊಕ್ಕಡೆ ಬಾಯ್ಡು ಪಾತಿರನ್ನ ಖಂಡಿತ ಬೆಳಗರೆ ಸಾಧ್ಯ ಅಜ್ಜಿ ಆಯ್ಕೆ ಮಸ್ತ್ ಜನ ಸಹಕಾರ ಕೊರೋಡು ಎಂಕಲು ಎಂಕಲಿಗೆ ಒಂದು ಎಂಕಲು ಮನೆಯರುಣ್ಣ ಎಂಕಲು ಒಂದು ನಮ್ಮನೆ ನಟ್ಟು ನಗಲು ಆತ ಆಂಡ ಈ ನಟ್ಟೆರ ಎಂಕಲಿಗೆ ಪೋನಾಗ ಏರ್ಲ ಒಂಜಿ ಹತ್ತಿಂದ ಬಣ್ಣಗಲತ್ತು ಬೊಂಬೈ ದಕ್ಲೇನು ಯಾನು ಸುರುಟು ಸ್ಮರಣೆ ಮಲ್ಪಡಪ್ಪ ಅಕ್ಕಲ ಅಡ್ಮೂಜ್ ಜನ ಬರೀ ಕುದರ್ ಬಂಡೆ ಬೊಂಬೈ ಇಡ್ಬೋದು ಕುರ್ಲಾಡು ಬಂಟರ ಭವನೊಡೊಂಜಿ ಮಲ್ಲ ಮೀಟಿಂಗ್ಲೆತ್ತ ನಗಲು ಎಂಕಲ್ನ ಈ ಊರ್ದ ಬೊಂಬೈ ಇಡಿತ ನಗಲು ಮಸ್ತ್ ಜನ ಸೈಡ್ ಐಟ್ ಒಂಜಿ ಎರಡು ಮೂಜಿ ಜನನು ಎಂಕ್ ಮೂಲ ಕುದರ್ ಬನೋಡು ಅಕ್ಲೇನ್ ಪಾಡ್ದ ಪಂಡ ಆಯ್ತ ಕಂಪ್ಲೀಟ್ ಇನಿಷಿಯೇಟ್ ಆಯ್ತು ಸಂಪೂರ್ಣ ಜವಾಬ್ದಾರಿಂದ ಎತ್ತ ನಗಲು ಒಂಜಿ ಕೆ ಡಿ ಶೆಟ್ರಂದು ಕುಸುಮೋದರ್ ಶೆಟ್ರ್ ಆರು ದಡ್ಡಂಗಡಿ ಕುಟುಂಬಸ್ಥರು ಅರ್ಲ ಬಲ್ಲ ಲಾಜಿಸ್ಟಿಕ್ ಕಂಪೆನಿದಾರ ಎಂಗ್ಲಿಗೆ ಏತು ಪಂಡವು ಪಂಡು ಸುಖಜ್ಜಿ ಯಾರು ದುಬೈಡ್ ಇತ್ತಲ್ಲ ಎಂಗ್ಲ ಬೊಂಬೈ ಪೋನಾಗ ದುಬೈಡ್ದು ಫೋನ್ ಮಲ್ತಂದಿರಿ ಹಿಂದೆ ಅಂಚಿನಡೆ ಪೋಲಿ ಯಾನ್ ಪಂಟೆ ಹಿಂದೆ ಇಂಚಿನಡೆ ಪೋಲಿ ನನ್ನ ತಿರ್ಗಾರ ಎಂಗ್ಲಿ ನನ್ನೊಂದು ಜನ ನಾನು ಪಂಪೆ ಅಂಚೆ ತಿರ್ಗವನಾರು ಅಂಚೆ ಮಾತ ಮಟ್ಟಿಡ್ಲ ಅರೆಗ್ಲ ಈ ಥರ ಅಡಮೂಜಿ ಜನಕ್ಕೆ ಬೊಂಬೈ ದಾಗಲಿ ದಾನೆ ಬಂಡ ಒಂಜೇ ಮದಿಮೆ ಎಂಗ್ಲ ಮೂಜಿ ನಾಲ್ಕು ಜನನು ಆ ಮದಿಮೆ ಗಿಡ ಬರ್ಪು ನೇನು ಉಂತಾಳು ಆತ ಯಾನು ಪಂಡೆ ನಿಂಗ್ಲ ಒಂಜಿ ಮದಿಮೆ ಇಡ್ದು ಎಂಗ್ಲ ನಾಲ್ಕು ಜನ ಉಂತಾ ಇರೋದು ಅಣ್ಣ ಅಗ್ಲು ಮಾತ ಬರ್ಪೆ ಬಂತೀರು ನಿಂಗ್ಲೆ ಬೋಂಡ ಸಹಕಾರ ಪೂರ್ಣ ಕೊರಪೆ ಬಂತೀರು ಅಂಚೆ ಆ ಗೇಟ್ ಶೆಟ್ರಲ್ಲಿ ನಾನು ಸ್ವಾಗತ ಮಲ್ತನ್ವೆ ಆಯ್ತು ಒಟ್ಟಿಗೆ ಸದಾಶಿವ ಶೆಟ್ರು ಅರ್ಲ ಒಂಜಿ ಮಲ್ಲ ಉದ್ಯಮಿ ಇರ್ನ ಲೆಕ್ಕನೆ ಮಲ್ಲ ಎಕ್ಸ್ಪೋರ್ಟರ್ ಕೆಮಿಕಲ್ಸ್ ಹೇರಂಬ ಕೆಮಿಕಲ್ಸ್ ಅಂದ ಆಯ್ತ ಮ್ಯಾನೇಜಿಂಗ್ ಡೈರೆಕ್ಟ್ರಿ ಇಂಚಪ್ಪ ಇಂಚಪ್ಪ ನಮ್ಮ ಬೊಳ್ಳಿದ ದ್ವಾರನ ಮಾತ ನಿಂಗಲ್ ತೂದುಪ್ಪರು ಬೊಳ್ಳಿದ ದಾರಂದ ಮಾತ ಎಂಕ್ಲೊಂಜಿ ಸೇವಾ ಸಮಿತಿದಾಗಲಿ ಎಂಕ್ಲೊಂಜಿ ಮೀಟಿಂಗ್ ಮಲ್ತಂದ ನಾ ಮಾತ ಪಿದಾಯ ಮಾತ ಈತ ಮಾತ ಮಲ್ತ ನಮ್ಮ ದೇವರನ್ನ ಉಲಾಯ್ದಾನ ಎಣ್ಣ ಮಲ್ಪೋಡ್ಚ ಪಂಡ್ಪುನ ಎರೆಗೆ ಒಂದು ಚಿಂತನೆ ಬರ್ತೇನೆ ಅಪ್ಪ ಎಂಚಿನ ಮಲ್ಪನೆ ಅಂಡ ಪೂರ ಬೊಳ್ಳಿದ ದಾರಂದ ಮಲ್ಪನೆ ಮಾತ ತೋಜು ನಡೆ ಪೂರ ಬೊಳ್ಳಿದ ದಾರಂದ ಮಲ್ಪನೆ ಮಲ್ಪನೆ ಅಂದಂಡ ಬಾಯ್ಡ್ ಬಂಡ ಹಾಕೊಂಡ ಒಲ್ತದ ಒಲ್ತದ ಅಂಡ ಬೇರೆ ಒಂಜಿ ದುಂಬಲ ಕೊರ್ತೇರು ಒಂಜಿ ಬಿಸುತ್ತಾನಿ ಚಂಡಿಕೆಯಾಗ ಅನಗ ಸದಸ್ಯ ನಂಬಲ್ಲಿ ಒಂಜಿ ಗಳಿಗೆ ಮೂಲಂತಲೇ ಹಿಂದೆ ಎಂಕ್ಲು ಇಂಚನೆಕ್ ಇರುವ ಕೆ ಜಿ ಬೊಳ್ಳಿದ ಒಂಜಿ ಪ್ರಾಜೆಕ್ಟ್ ಬಾಡ್ದ ದಾನೆಳ್ಳ ಸಹಕಾರ ಕೊರಡು ಐಕ್ದಾನೆ ಯಾರುಂಡು ಊರೆನ್ನ ಲೆಕ್ಕದ ಮಲ್ಪಲೆ ಅಂಡ್ ನಂಬರಿಗೆ ನಂಬರಿಗೆ ಆಪುಜಿ ಕೆಲವು ಮತ್ತೆ ಎಂಕ್ಲಿ ಎಂಕ್ ಬೊಕ್ಕಲ್ಲ ಅಂಡ್ ಬೇರೆಗೊಲ್ಲ ಏನು ಬಣ್ಣ ಸಂಖ್ಯೆ ತತ್ ಕೇಂದ್ರ ಜ ತತ್ತಂಡ ಇರುವ ಕೆಲ ಬೊಳ್ಳಿ ಬಂಡ 10-18 ಲಕ್ಷ ರೂಪಾಯಿ ಆಗ್ಬಿಡು
அத்து சதாசிவண்ணா ஈத்து மஜ அந்த எங்கொத்தன் யாரில் எம்எஸ்சி கலத்துட்டு போயினார் இருக்கேன் வேறு இன்ஜினியர் யார் எம்எஸ்சி மதம் கலத்து போயினார் அஞ்சு தலை என்னலக்க தெரியாதுன்னு போலேத்து பரவாயில்ல எங்க கொத்தான் டாக்டர் அஞ்சு மனதானி போது அங்கடிதே பண்பி யான் பில்லு கொறுப்பு ஜீந்து வேறு பண்பேர் எங்க பில்லே போடு மூஞ்சு பர்சன்ட் டேக்ஸை போடி இருக்குதே டேக்ஸ் சரக்கார கொத்தே யானில் பூரா டேக்ஸ் கட்டினே என்ன டேக்ஸ் இச்சந்தின ஊலஜி அஞ்சு நொஞ்சி தர்மாத்தினார் ஆறு இருபது அவத்தந்த நிரந்தர குறந்துள்ளே என்ன மற்ற பண்ணா வந்து அருளை பரவடித்தன் இ வஞ்சி மதிமேத கரண் நடந்தது அரைகளில் வர்றாச்சு அஞ்சனே என்ன பண்ண சோலார் சிஸ்டம் டாக்டர் ஹொல்லேர்னா வஞ்சி இன்ஃப்ளூயன்ஸ்டு சோலார் சிஸ்டம் பாடி கர்நாடகா பேங்க் தான் சேர்மேன் சிஇஓ மாபலேஸ்வர் பட்டரு ஆரேன்ல பர்ரே பண்ணித்த ஆரேகில் ஈ பொறுத்துடு அசோக்கரட பண்டிருக்கு ஈ சமயம் எங்க கொஞ்சம் பர்ப்புன சமயம் அத்துமார நான் வந்து என் தேவஸ்தானம் பர்ப்பே பண்ணிர் ஆரேகில் எங்க சபைக்கு அருணா சந்தேஷம் யான் வஞ்சி சுவாகத்தம் அழுத்தந்துள்ளே நான் வஞ்சி ஹிரியார் சதானந்த வைத்தியர் எத்தோ ஜனக்கு ஆயுர்வேத மருந்து எங்குள்ளே பொம்பாய்க்கு மற்ற கடைப்படுதா அருணா ஷாப்புடுது ஆயுர்வேதா அருணா அருள பரம்பரை எடுத்து ஆயுர்வேத டாக்டர் அருணா மகேலைத்தா பரம்பரைன்னு ஒருத்தந்துள்ளர் எங்கெல்லாம் ட்ரஸ்டி ஸ்ரீராஜ் வைத்தியர் அரைக்கு உஷார் உள்ளர் வஞ்சி எல்லா மரவு இந்த இருந்தாது அரைக்கு பரிய ராப்புஜிந்து மகே பண்ணியிருந்தாது அரைக்கு எங்களாருனா கௌரவ நகர்னா இல்லடே கொணோது எங்களுக்கு அர்பிசவா பண்ணது எங்களுக்கு தீர்மானம் அழுத்தம் தான் அரையில் நான் சுவாகத்தம் அழுத்தந்துள்ளே அஞ்சனே பொக்கொஞ்சி உத்தியமி கொண்டே ஊர் புஜங்க செட்டு கொண்டே ஊர் புஜங்க செட்டு கொண்டே ஊர் விட்டல் செட்டு பண்ணால் நங்கு அந்த காலோடே நாகபனத்தை ஜாகே பர அந்நிய தர்மீயர்ன கைடுது தேவஸ்தானக்கு தெத்தது கொறினார் கொண்டே ஊர் புஜங்க செட்டுல விட்டல் செட்டுல அதுக்கு ரெண்டு ஆ காலோட தாலைச்சி நம்மள 10 ரூபாய் தாலாச்சு இடி ஜாகேன்னு கொஞ்சம் சாய்பேரனை கைட்டு தெத்தது கொறது அல்ப நாகன பிரதிஷ்டை மலத்தது ஆ பிரதிஷ்டனே மலத்தினார் நீலேஸ்வர உத்தில தாயர் நீலேஸ்வர தந்தர் அப்படி பொக்கனே வந்து பிளகுனே ஆ ஜாகின்லாம் தெத்துக்கொண்டா அத்த பிரதி வருஷல எங்களை சாக்கார கொறுப்புனார் இத்தே பழையகாத்து உச்சரிச்சின்ல மெகி அத்த ஸ்தானம் தும்புதேரு அரேன்லாம் யான் சபைக்கு சுவாகத்தம் மலத்தந்துள்ளே நானா காலி சபைட்டு இத்தனைகள் மாத்திரத்தை யான் எக்கடே பண்ணே மாத்த உள்ளர் தெய்வஸ்தான தேவஸ்தான தார்மிக சைக்ஷணிக சாமாஜிக மாத ஸ்தேத்திரில் இத்தனைகள் உள்ளர் ஏர் இஜ்ஜி ஏறுன்னு யான் புதர் பண்ணிற கண்டித்த என்ன எடுத்து பள்ளி புதர் பண்ணிடவு தப்பாகணும் ஏர் என்ன பண்ண ஏரே விட்டு ஆனால் நிகழ மாத்த சாக்காரோடு ஈ ஐலோதி அரமணி ஈத்து பிளகிற காரணாண்டு நிகழ் மாத்த நம்ம பரமபூஜ இடதீர் மட்டாதீஸ்வரிக்கு வஞ்சி வந்தனார் பண்ண குரு வந்தனை மல்புன வஞ்சி காரியக்கிரமக்கு சமயக்கு சரியாது பத்ததார் விசேஷத்தை பண்ண சமயக்கு மாத்திரல மாத்தா காரியக்கிரமில் சமயம் முகினாக பருப்பினேன் சுவாமிஜி பருப்பினைக்கு தும்பி மாத்திரல நிகழ் பத்தது எங்களுக்கு சுப ஆராய்க்கே மல்தார் நிகழ்ன சகாரம் சதா உப்பாடு பண்ணது கேணுந்து என்ன வஞ்சூர் உத்த ஆண்டு தயமல்த்தது க்ஷமிசோடு எங்களை காரியக்கிரம மல்தன உத்தேசனை அஞ்சனே நிகழ்ச்சி மாத்த பரிச்சயம் மல்பணும் ஆ க்ஷமை கொருவர் வந்து கேணுந்து என்னை பிரஸ்தாவனை அஞ்சனே சுவாகத்த பாஷன் உந்தவே ஜெய் ஹிந்த் ஜெய் பாரத் ವಂದನೆಗಳು ಶ್ರೀ ಕೋಡಿ ಪೈಲು ನಾರಾಯಣ ಹೆಗಡೆ ಎಂಗಲ್ ಆತ್ಮೀಯರು ಅತಿ ಆತ್ಮೀಯರಿಗೆ ಅಪಲ ಬಿಡ್ದು ಒಪ್ಪನಗೆ ಆಪೆದಿಲ್ಲ ಹೇಗೆ ಮದ್ಮದ ಕಾಗಜಿ ಕೊರಂದಿ ಒಪ್ಪನಗೆ ಎಂಗಳಿಗೆ ಬೊಂಬಾಯಿಗೆ ಪೋಂಡ ಊಟ ವಸತಿ ವಾಹನ ಒಂದು ಮೂಜೇನಲ್ಲ ಕೊರನಾರು ಎಂಗಲ್ನ ತಿಂಬರ ಸಂಜೀವ ಶೆಟ್ರು ಅರ್ನ ಹೋಟೆಲ್ದು ಎ ಸಿ ಹೋಟೆಲ್ದು ಎಂಗಲೇ ಫ್ರೀ ವೆಜ್ ದಾಗ ವೆಜ್ ನಾನ್ ವೆಜ್ ದಾಗ ನಾನ್ ವೆಜ್ ಪೋರೆ ಗಾಡಿ ಸ್ವತ ಆರು ஈத்து எங்களுக்கு பொம்பைடவு ஒடை முட்டை போத்துணும் எங்களுக்கு ஒத்துச்சு போய் நடக்கே போத்து போய் நடக்கே போத்தினு வேறு கூட ஏற்று தினம் எங்களுக்கு திருகுதுன்னு மணி நேரம் சாத்தியாச்சு பூரைக்கில் ஐய திருகாட்டுறதா கர்ச்சு வச்ச எங்களுக்கு 5 ரூபாய் காலி போய் நல்ல 10 நாள் ரயில்ல சார்ஜ் எங்களை சொந்த கிசைடு தந்தேன் பண்ணக எங்களுக்கு எங்களை புத்தியில் ரயில்வே கேன்டீன் எடுத்து பத்தில எங்களை உணசது டைம் ஆனால் கொஞ்சம் இங்கே புத்தி எங்களை நடைபெறப்படும் அவள் சஞ்சு வண்டே மதம் தும்பி காட்டுறதுக்கு ஒரு தாரண ஜனக்கள் தான் அவ அத்தந்தேன் எத்தோ ஜன ஈ ஊருடுது ஆறு ஜோக்லைனில் எத்தொந்து போது அல்ப ஹோட்டேல் மல்த்தது இனி அர்ண சரி சாட்டி ஆயினடி முட்டை ஏற்றுது மாத்த எங்களுக்கு சாக்காரம் உண்டு எதோ ஜோக்லேன் மாத்தேரில் பண்ணி அவன் சஞ்சுவண்ணே பண்ணிடுறான் சஞ்சுவண்ணே பண்ணி அதேகல தாண்ட ஈ மதிமே ஒஞ்சி மதிமே எடுத்து மக்கள் மாற்ற சேர்த்தேன் கேட்க அர்ண விடுது ஒன்று ஒஞ்சி மதிமேனு பண்ணது இத்து ஜனக்கு பரியராச்சு சஞ்சுவண்ணேல வந்தேரு சஞ்சுவண்ணே எக்டே சபெத்தை இரு க்ஷமே கேணுடு யான் ஊர்தாய் யான் முள் திம்பர பண்ண எங்களெல்லாம் அஞ்சு போப்புனா தேவேர் போப்புன சாதிட்டு அருண இல்லு அருண இல்லத பறிட்டு பாரி சம்பரம் ஆச்சரியன்னு யான் பத்து சின்ன பாரி மல்ல தப்பே அல்ல சபைக்கில் இரு தெரிப்பாது என்ன பரந்தன க்ஷமேனு சபெட்டில் கேணுந்து ஆ க்ஷமேல கேணுந்து சஞ்சுவண்ணன் பகிட்டு க்ஷம கேணுந்து யான் அரேன்ல யான் அருண ஈ சந்தேஷக்கு யான் சுவாகத்தம் வந்தது இல்லையே சஞ்சுவண்ணன் யான் புடுத்து போயினைக்கு க்ஷமப்பு ದೀಪವನ್ನ ಉದ್ಘಾಟಿಸಿ ದೀಪವನ್ನ ಬೆಳಗಿ ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಪರಮ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಕಾರ್ಯಕ್ರಮದ ಉದ್ಘಾಟನೆ ಶುಭಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ
अति संतोष अशुभ मुहूर्त बंद ऐलाश्री दुर्गा परमेश्वरी अम्मनवर सन्निधि नम्मवरे परम पूजनीय स्वामीजी एळेया शिष्यरु गुरुवंदना कार्यक्रम पूज्यरा श्री एडनीरु मठ कासरगोड एडनीरु मठद आराधना देवरु श्री दक्षिणामूर्ति श्री गोपालकृष्ण देवरु कळेद हलवु वर्षगळिंद ಭಾರತದ ಉಚ್ಚ ನ್ಯಾಯಾಲಯದಲ್ಲಿ ಹೆಸರುವಾಸಿಯಾದಂತ ದಕ್ಷಿಣ ಭಾರತದ ಏಕೈಕ ಮಠ ಅಂದರೆ ಅದು ಎಡನೀರು ಮಠ ಎಡನೀರು ಮಠದ ಆಡಳಿತಕ್ಕೆ ಒಳಪಟ್ಟ ಐದು ದೇವಸ್ಥಾನಗಳು ಶ್ರೀ ವಿಷ್ಣುಮಂಗಲ ದೇವಸ್ಥಾನ ಎಡನೀರು ಶ್ರೀ ಕಾನ ಶಾಸ್ತಾವೇಶ್ವರ ದೇವಸ್ಥಾನ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಅಜ್ಜಾವರ ಬಾರಿಕಾಡು ಶ್ರೀ ವನದುರ್ಗ ದೇವಸ್ಥಾನ ಕಡುಮನೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಕೋರಮಂಗಲ ಬೆಂಗಳೂರು ಇದಲ್ಲದೆ ವಿದ್ಯಾರ್ಜನೆಯನ್ನಗೆಯುವಂತ ಸಂಸ್ಥೆಯು ಕೂಡ ಶ್ರೀ ಎಡನೀರು ಮಠಕ್ಕೆ ಸಲ್ಲದು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆ ಇಂಗ್ಲಿಷ್ ಮೀಡಿಯಂ ಶಾಲೆ ಎಡನೀರಿನ ಆಡಳಿತದಲ್ಲಿರುವಂತ ವಿದ್ಯಾ ಸಂಸ್ಥೆಯಾಗಿದೆ ಆರಾಧನಾ ದೇವರ ಸನ್ನಿಧಿಯಲ್ಲಿ ಜಗದ್ಗುರು ಶಂಕರಾಚಾರ್ಯ ಪರಂಪರೆಯ ಸಂಸ್ಥಾನ ಶ್ರೀ 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 ಕೇಶವಾನಂದ ಭಾರತೀ ಸ್ವಾಮೀಜಿಯವರ ಕರಕಮಲ ಸಂಜಾತರಾಗಿ ತಾರೀಕು 28/10/2020 ರಂದು ಶ್ರೀ 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 ಸಚ್ಚಿದಾನಂದ ಭಾರತೀ ಶ್ರೀ ಪಾದಂಗಳವರು ಎಡನೀರಿನ ಮಠಾಧೀಶರಾದರು ಧರ್ಮ ಕಲೆ ಸಂಸ್ಕೃತಿಯ ಉಳಿವಿಗಾಗಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುತ್ತಾರೆ ಶ್ರೀಗಳು ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರು ಎಡನೀರು ಮಠದ ಸರ್ವತೋಮುಖವಾದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಸಮಾಜದಲ್ಲಿ ಧರ್ಮ ಪ್ರಜ್ಞೆಯನ್ನು ಬೆಳೆಸುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ನಮ್ಮ ಸನಾತನ ಧರ್ಮವನ್ನು ಉಳಿಸುವುದಕ್ಕೆ ಬೆಳೆಸುವುದಕ್ಕೆ ಎಡನೀರು ಮಠದ ಚಟುವಟಿಕೆಗಳು ಅಭಿನಂದನಾರ್ಹವಾಗಿದೆ ಇದೀಗ ಸ್ವಾಮೀಜಿಯವರಿಗೆ ಗುರುವಂದನಾ ಕಾರ್ಯಕ್ರಮ ಗುರುವಂದನೆಯನ್ನು ಗೆಯಲು ನಮ್ಮ ಕ್ಷೇತ್ರದ ಮಾಗಣೆ ಪ್ರಮುಖರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ ಕ್ಷೇತ್ರದ ಆಡಳಿತ ಮುಕ್ತೇಸರಾದ ಶ್ರೀ ನಾರಾಯಣ ಹೆಗಡೆಯವರು ಡಾಕ್ಟರ್ ಸುರೇಶ್ ಮಯ್ಯ ಮಾಗಣೆ ಪ್ರಮುಖರು ಹಾಗೂ ಶ್ರೀ ಕ್ಷೇತ್ರದ ಪವಿತ್ರ ಪಾಣಿ ಅದಂತ ಡಾಕ್ಟರ್ ಅಶೋಕ್ ಪದಕಣ್ಣಾಯರು ಹಾಗೂ ದಿನೇಶ್ ಬುಡಾರ್ ಸೇವಾ ಸಮಿತಿಯ ಮಾಜಿ ಅಧ್ಯಕ್ಷ ಇವರೆಲ್ಲರನ್ನು ವೇದಿಕೆಗೆ ಸ್ವಾಗತಿಸುತ್ತಾ ಇದ್ದೇನೆ ಎಲ್ಲರ ಸಮ್ಮುಖದಲ್ಲಿ ಇದೀಗ ನಮ್ಮ ಪರಮ ಪೂಜ್ಯರಿಗೆ ಎಳೆಯ ಶಿಷ್ಯರಿಂದ ಗುರುವಂದನಾ ಕಾರ್ಯಕ್ರಮ ಗುರುವಂದನಾ ಕಾರ್ಯದಲ್ಲಿ ಭಾಗಿಗಳಾಗಬೇಕಾಗಿ ವಿನಂತಿ ಇದೀಗ ನಾವು ನಮ್ಮ
ಊರಿನಲ್ಲಿ ಅತಿ ಹಿರಿಯರಾದಂಥ ಗುರುಗಳಿಗೆ ಗುರುವಂದನೆ, ಎಳೆಯ ಶಿಷ್ಯರು ಮಾಡುವಂಥ ಅತಿ ತನ್ಮಯತೆಯ ಗುರುವಂದನ ಕಾರ್ಯ. ವತಿಯಿಂದ ಗುರುವಂದನಾ ಕಾರ್ಯಕ್ರಮ ನಡೆಯಲಿದೆ. ಅದರ ಬಗ್ಗೆ ಕೋಡಿಬೈಲು ನಾರಾಯಣ ಹೆಗಡೆ ಅವರು ವಿವರಿಸಲಿದ್ದಾರೆ. ನಿತ್ಯ ನಿರಂತರ ಒಂದು ಸಂಪರ್ಕ ಇತ್ತನ ಅಂಬಾರು ಸದಾಶಿವ ಕ್ಷೇತ್ರ ಅಂಚನೆ ಸಿರಿಯ ಶಂಕರನಾರಾಯಣ ದೇವಸ್ಥಾನ ಅಂಚನೆ ಶ್ರೀ ಸದಾಶಿವ ದೇವಸ್ಥಾನ ಉಪ್ಪಳ ಮುಗಲ್ ಮಾತ ಎಂಕ್ಲೇಡ್ ಒಂಜಿ ವಿನಂತಿ ಮಲ್ದಿರಿ. ಎಂಕ್ಲೇಗ್ಲ ಒಂಜಿ ಆಸ್ಪದ ಒಂಜಿ ಅವಕಾಶ ಕೊರಡು ನಮ್ಮ ಮಠಾಧೀಶರಿಗೆ ಒಂಜಿ ವಂದನಾರ್ಪಣ ಗುರು ವಂದನ ಮಲ್ಪನ ಒಂಜಿ ಕಾರ್ಯಕ್ರಮ ಮೂಡಿ ಎಂಕ್ಲೇನ ಭಾಗವಹಿಸಿರ್ಪಣಂತ ಎಂಕ್ಲೇನ ವಿನಂತಿ ಮಲ್ತಿನಿ. ಅದು ದಯ ಮಲ್ತದೆ ಒರಿಯರಿ ಒಂಜೊಂಜೆ ಕ್ಷೇತ್ರದ ಪದಾಧಿಕಾರಿಗಳು ಆಡಳಿತ ಮುಕ್ತೇಶ್ವರ ಸಹಿತ ಬತ್ತದೆ ಗುರುಕುಲೇಗೆ ಗುರುವಂದನೆ ಮಲ್ಪಡೊಂದು ನಾನು ಕೇಳೊಂದಿಲ್ಲ. ಶ್ರೀ ಸದಾಶಿವ ದೇವಸ್ಥಾನ ಅಲ್ಲಿನ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಶ್ರೀ ಸಿರಿಯ ಕೃಷ್ಣಪ್ಪ ಪೂಜಾರಿಯವರು ಹಾಗೂ ಶ್ರೀ ಕೊರಗಪ್ಪ ಶೆಟ್ಟಿ ಇವರನ್ನ ವೇದಿಕೆಗೆ ಬರಮಾಡಿಸಿಕೊಳ್ತೇವೆ. ಹಾಗೆ ಶ್ರೀ ಬಾಲಕೃಷ್ಣ ಮಾಸ್ಟರ್ ಹಾಗೂ ಶ್ರೀ ಕೇಶವ ಇವರು ವೇದಿಕೆಯಲ್ಲಿ ಆಗಮಿಸಲಿದ್ದಾರೆ. ಇವರು ಪರಮ ಪೂಜ್ಯರಿಗೆ ಶ್ರೀ ಸದಾಶಿವ ದೇವಸ್ಥಾನ ಅಂಬಾರು ಇವರ ವತಿಯಿಂದ ಗುರುವಂದನೆಯನ್ನ ಮಾಡಲಿದ್ದಾರೆ. ಸೀರೆ ಶಂಕರನಾರಾಯಣ ದೇವಸ್ಥಾನ ಶಿರಿಯ ಇದರ ಆಡಳಿತ ಮುಕ್ತಸ್ಥರಾದ ಶ್ರೀ ಶಶಿಧರ್ ಶೆಟ್ಟಿ ಗ್ರಾಮ ಚಾವಡಿ ಹಾಗೂ ಅಧ್ಯಕ್ಷರಾದ ವಾನಂದಿ ಬಾಲಕೃಷ್ಣ ಶೆಟ್ಟಿ ಇವರು ಸೀರೆ ಶ್ರೀ ಶಂಕರನಾರಾಯಣ ದೇವಸ್ಥಾನ ಶಿರಿಯ ಇದರ ವತಿಯಿಂದ ಪರಮ ಪೂಜ್ಯರಿಗೆ ಗುರುವಂದನೆಯನ್ನ ಸಲ್ಲಿಸಲಿದ್ದಾರೆ. ಮೂಳಿಂಗ್ಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಗುರುವಂದನೆ. ಹರಿನಾಥ್ ಶೆಟ್ಟಿ ಹಾಗೂ ತಿಮ್ಮಪ್ಪ ಭಂಡಾರಿ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಪುಚ್ಚರಿಗೆ ಗುರುವಂದನೆಯನ್ನ ಸಲ್ಲಿಸಲಿದ್ದಾರೆ. ಇದೀಗ ನಮ್ಮ ಈ ಕ್ಷೇತ್ರ ಪರಿಸರದಲ್ಲಿರುವಂತಹ ಸಂಘ ಸಂಸ್ಥೆಗಳ ವತಿಯಿಂದ ಪರಮ ಪೂಜ್ಯರಿಗೆ ಗುರುವಂದನೆ. ಸಂಘ ಸಂಸ್ಥೆಗಳ ಹೆಸರನ್ನು ಕರೆದ ಕೂಡಲೇ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಬಂದು ಶ್ರೀ ಗುರುಗಳಿಗೆ ಗುರುವಂದನೆಯನ್ನು ಮಾಡಬೇಕಾಗಿ ವಿನಂತಿ. ಮೊದಲಾಗಿ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಉಪ್ಪಳ. ಈಗ ಗುರುಗಳಿಗೆ ಗುರುವಂದನೆಯನ್ನು ಮಾಡುವವರು ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಉಪ್ಪಳ. ತದನಂತರ ತರುಣ ಕಲಾವೃಂದ ರಿಜಿಸ್ಟ್ರೇಡ್ ಐಲ ಉಪ್ಪಳ ಇದರ ಪದಾಧಿಕಾರಿಗಳು ಕೂಡ ತಯಾರಾಗಿರಲಬೇಕು. ತರುಣ ಕಲಾವೃಂದ ರಿಜಿಸ್ಟರ್ಡ್ ಐಲ ಉಪ್ಪಳ ಇದರ ಪದಾಧಿಕಾರಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇದೀಗ ಗುರುಗಳಿಗೆ ಗುರುವಂದನೆಯನ್ನು
ಮಾಡುವವರು ತೃಣಕಲಾವಂಡ ರಿಜಿಸ್ಟ್ರೇಡ್ ಐಲಾ ಉಪ್ಪಳ. ಮುಂದೆ ಶ್ರೀ ದುರ್ಗಾ ಪರಮೇಶ್ವರಿ ಕಲಾ ಸಂಘ ಐಲಾ. ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮುಂದೆ ಶ್ರೀ ದುರ್ಗಾ ಪರಮೇಶ್ವರಿ ಮಹಿಳಾ ಸಂಘ ಐಲಾ ಉಪ್ಪಳ. ಇದರ ಪದಾಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮುಂದೆ ವೀರಕೇಸರಿ ವ್ಯಾಯಾಮ ಶಾಲೆ ಐಲಾ ಉಪ್ಪಳ. ಈ ಸಂಸ್ಥೆಯ ಪದಾಧಿಕಾರಿಗಳು ವೇದಿಕೆಗೆ ಬಂದು ಗುರುವಂದನೆಯನ್ನು ಮಾಡಬೇಕಾಗಿ ವಿನಂತಿ. ಇದೀಗ ವೇದಿಕೆಯಲ್ಲಿ ಗುರುವಂದನೆಯನ್ನು ಮಾಡುವವರು ವೀರಕೇಸರಿ ವ್ಯಾಯಾಮ ಶಾಲೆ ಐಲಾ ಉಪ್ಪಳ. ಮುಂದೆ ಶಿವಾಜಿ ಫ್ರೆಂಡ್ಸ್ ಶಿವಾಜಿನಗರ ಐಲಾ ಕಡಪರ. ಶಿವಾಜಿ ಫ್ರೆಂಡ್ಸ್ ಶಿವಾಜಿನಗರ ಐಲಾ ಕಡಪರ. ಇದರ ಎಲ್ಲ ಪದಾಧಿಕಾರಿಗಳು ಬಂದು ಪೂಜ್ಯರಿಗೆ ಗುರುವಂದನೆಯನ್ನು ಮಾಡಬೇಕಾಗಿ ವಿನಂತಿ. ಮುಂದೆ ಯಂಗ್ ಮೆನ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಐಲಾ ಉಪ್ಪಳ. ಗುರುವಂದನೆಗೆ ಇದ ಕ್ಷೇತ್ರದ ಆಸುಪಾಸಿನ ಎಲ್ಲ ಸಂಘ ಸಂಸ್ಥೆಗಳಿಗೂ ವಂದನೆಗಳು. ಇನ್ನು ಮುಂದೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರಿಂದ ಆಶೀರ್ವಚನ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತಬಾಲಂ ಮತಸೀ ಕುಸುಮಪ್ರಕಾಶಂ ದಿಗ್ವಾಸದಂ ಕನಕಭೂಷಣಭೂಷಿತಾಂಗಂ ವಿಸೃತ್ಸಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನಮನೀತಹಸ್ತಂ. ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಕೇ ಶರಣ್ಯೇ ತ್ರ್ಯಂಬಕೇ ಗೌರೀ ನಾರಾಯಣೀ ನಮೋಸ್ತುತೇ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಐಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವರ್ಷಾವಧಿ ವಿಶ್ವ ಜಾತ್ರೆಯ ಸಂಭ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನೆರವೇರುತ್ತಾ ಇದೆ. ನಾರಾಯಣ ಹೆಗಡೆಯವರು ತಮ್ಮ ಪ್ರಾಸ್ತಾವಿಕದಲ್ಲಿ ತಿಳಿಸಿದರು ದೇವಸ್ಥಾನದ ಬೆಳವಣಿಗೆಯ ಬಗ್ಗೆ ಮತ್ತು 50 ವರ್ಷದಿಂದ ಈ ದೇವಸ್ಥಾನ ಬೆಳೆದು ಬಂದ ದಾರಿಯ ಬಗ್ಗೆ. ಖಂಡಿತವಾಗಿಯೂ ನಾವು ಜಿಲ್ಲೆಯಲ್ಲಿ ಹೆಮ್ಮೆ ಪಡುವಂತಹ ಒಂದು ದೇವಸ್ಥಾನ ಐಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅವರೇ ತಿಳಿಸಿದ ಹಾಗೆ 7 ವರ್ಷಗಳ ಕಾಲ ಇಲ್ಲಿ ಪೂಜೆ ಕೂಡ ನಿಂತಿತ್ತು ಅಂತ ಅವರು ಹೇಳಿದರು. ಅಂತಹ ಒಂದು ಅವಸ್ಥೆಯನ್ನು ಹೊಂದಿದರೂ ಕೂಡ ಆ ನಂತರದಲ್ಲಿ ಈ ದೇವಸ್ಥಾನ ಇಷ್ಟು ವಿಜೃಂಭಣೆಯಿಂದ ಇವತ್ತು ವಿಜೃಂಭಿಸ್ತಾ ಇದೆ ಅಂದರೆ ಖಂಡಿತವಾಗಿಯೂ ಅದಕ್ಕೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಭಕ್ತಾದಿಗಳ ಇಚ್ಛಾಶಕ್ತಿ
ಮುಖ್ಯವಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಅರ್ಚಕ ವರ್ಗದವರ ಆ ಸೇವಾ ಮನೋಭಾವ ಖಂಡಿತವಾಗಿ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ಅದು ಒಂದು ಮುಜರಾಯಿ ದೇವಸ್ವಾಮಿಗೆ ಸಂಬಂಧಿಸಿದಂತಹ ಒಂದು ದೇವಸ್ಥಾನವಾಗಿ ಇವತ್ತು ಇಷ್ಟು ಅಭಿವೃದ್ಧಿಯನ್ನು ಕಾಣಬೇಕಿದ್ದರೆ ಅದು ಖಂಡಿತವಾಗಿಯೂ ನಾವು ಮೆಚ್ಚಬೇಕಾದಂತಹ ವಿಷಯ. ಮುಜರಾಯಿಯ ದೇವಸ್ಥಾನವಾದರೆ ಮತ್ತು ಅದರ ಹಿಡಿತದಲ್ಲಿದ್ದರೆ ಅದಕ್ಕೆ ಯಾವುದೆಲ್ಲ ಪ್ರತಿಬಂಧಗಳಿವೆ ಅಂತ ಅದರ ಅನುಭವ ಇದೆ ನಮಗೆ. ಕೆಲವು ದೇವಸ್ಥಾನಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ಈ ಐಲಾ ದುರ್ಗಾಪರಮೇಶ್ವರಿ ದೇವಸ್ಥಾನ ಈ ಮಟ್ಟದಲ್ಲಿ ಇವತ್ತು ಬೆಳೆದು ನಿಂತಿದೆ, ಈ ಮಟ್ಟದಲ್ಲಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿವೆ ಅಂದರೆ ಖಂಡಿತವಾಗಿಯೂ ಇದರ ಪರಿಸರದ ಇದಕ್ಕೆ ಸಂಬಂಧಪಟ್ಟ ಊರ ಪರವೂರ ಮಹನೀಯರ ಸಹಾಯ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಭಕ್ತಾದಿಗಳ ಈ ಕ್ಷೇತ್ರದ ಬಗ್ಗೆ ಇರುವಂತಹ ಶ್ರದ್ಧೆಯನ್ನು ನಾವು ಈ ಸಂದರ್ಭದಲ್ಲಿ ಮನಗಾಣಬೇಕಾಗ್ತದೆ. ದುರ್ಗಾ ಪರಮೇಶ್ವರಿ ದುರ್ಗಾಂ ದುರ್ಗತಿ ಹಾರಣಿ ಅಂತ, ದುರ್ಗಾ ಪರಮೇಶ್ವರಿ ನಮ್ಮ ಎಲ್ಲ ದುರಿತಗಳನ್ನು ದೂರ ಮಾಡುವಂತಹ ಶಕ್ತಿಯನ್ನು ಹೊಂದಿರುವಂತಹ ದೇವತೆ. ನಾವು ಕಣ್ಣು ಮುಚ್ಚಿ ಪ್ರಾರ್ಥಿಸಿಕೊಂಡರೆ ಖಂಡಿತವಾಗಿಯೂ ನಮ್ಮ ದುರಿತಗಳನ್ನು ತಾಯಿ ದೂರ ಮಾಡ್ತಾಳೆ. ಅಂತಹ ಒಂದು ಸಾನ್ನಿಧ್ಯವನ್ನು ಈ ಕ್ಷೇತ್ರದಲ್ಲಿ ಹೊಂದಿಕೊಂಡು ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಭಕ್ತರ ದುರಿತಗಳನ್ನು ದೂರ ಮಾಡಿಕೊಂಡು ಜಿಲ್ಲೆಯಲ್ಲಿ ಅತಿ ಪ್ರಸಿದ್ಧವಾಗಿ ಎಲ್ಲರೂ ಇದನ್ನೊಂದು ಆದರ್ಶಪ್ರಾಯ ದೇವಸ್ಥಾನವಾಗಿ ನೋಡುವ ಹಾಗೆ ಇವತ್ತು ಇಲ್ಲ ದುರ್ಗಾಪರಮೇಶ್ವರ ದೇವಸ್ಥಾನ ಬೆಳೆದು ನಿಂತಿದೆ. ಇವತ್ತು ಈ ಕಾರ್ಯಕ್ರಮ ನಡೆಯುವಂತಹ ಈ ಸಭಾಭವನ ಕೂಡ ಬಹುಶಃ ಪರಿಸರದಲ್ಲಿ ಇಂತಹ ಒಂದು ಅತ್ಯುತ್ತಮವಾದಂತಹ ಮತ್ತು ಅಚ್ಚುಕಟ್ಟಾದಂತಹ ಸಭಾಭವನ ಬೇರೆ ಇಲ್ಲ ಅಂತಲೇ ನಾವು ಹೇಳಬಹುದು. ಅತ್ಯುತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ, ವಿಶಾಲವಾದ ಭೋಜನ ಶಾಲೆ, ವಿಶಾಲವಾದ ಸಭಾಮಂಟಪ, ಇಂತಹ ಎಲ್ಲ ಅನುಕೂಲವನ್ನು ಹೊಂದಿಕೊಂಡು ಇವತ್ತು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಕೇವಲ ಧಾರ್ಮಿಕವಾದಂತಹ ವಿಷಯಗಳು ಮಾತ್ರ ಅಲ್ಲ, ಅವರ ಯಾವುದೇ ಕಾರ್ಯಕ್ರಮಗಳನ್ನು ದೇವರ ಸನ್ನಿಧಿಯಲ್ಲಿ ನಡೆಸುವಂತಹ ಅನುಕೂಲವನ್ನು ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಈ ಮೂಲಕ ಇವತ್ತು ನೆರವೇರಿಸಿಕೊಟ್ಟಿದೆ. ಅದಕ್ಕಾಗಿ ಮುಖ್ಯವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ಇದಕ್ಕೆ ಸಂಬಂಧಿಸಿದಂತಹ ಎಲ್ಲ ಕಾರ್ಯಕರ್ತರಿಗೂ ಭಕ್ತಾದಿ ವರ್ಗದವರಿಗೂ ನಮ್ಮ ಆತ್ಮೀಯವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ದೇವಿಯನ್ನು ನಾವು ನಂಬಿದರೆ ಖಂಡಿತವಾಗಿಯೂ ನಾವು ಯಾವುದೇ ರೀತಿಯಿಂದ ಅರ್ಚನೆ ಮಾಡುವಂಥ ಶಕ್ತಿ ಇರಲಿಕ್ಕಿಲ್ಲ ನಮಗೆ. ಆದರೆ ನಾವು ನಂಬಿಕೊಂಡು ದೇವಿಯನ್ನು ಅನುಸರಿಸಿದರೆ ಖಂಡಿತವಾಗಿಯೂ ನಮ್ಮ ಕ್ಲೇಶಗಳು ದೂರವಾಗ್ತದೆ, ನಮ್ಮ ಸಂಕಟಗಳು ನಿವಾರಣೆ ಆಗ್ತದೆ. ಆ ರೀತಿಯಿಂದ ನಾವು ನಂಬಿಕೊಂಡುವಂತಹ ದೇವಿ ಇಂತಹ ಕಾರ್ಯಗಳನ್ನು ನಮ್ಮಿಂದ ಖಂಡಿತವಾಗಿಯೂ ಮಾಡಿಸ್ತಾಳೆ. ಮುಂದಿನ ದಿನಗಳಲ್ಲಿ ಕೂಡ ದೇವಾಲಯ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿದೆ. ಇನ್ನಷ್ಟು ದೇವಾಲಯದ ಅಭಿವೃದ್ಧಿ ಕಾರ್ಯಗಳು ದೇವಿಯ ಸಂಕಲ್ಪದಂತೆ ಈ ಕ್ಷೇತ್ರದಲ್ಲಿ ನಡೆಯುತ್ತದೆ ಅನ್ನುವ ಆಶ್ವಾಸನೆ ನಡೀತದೆ ಅನ್ನುವ ಆಶಯ ಕೂಡ ನಮಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಕ್ಷೇತ್ರದ ವತಿಯಿಂದ ನಡೆಸಿದ್ದೀರಿ. ಹಲವು ಕ್ಷೇತ್ರಗಳ ಪ್ರತಿನಿಧಿಗಳು ಬಂದು ಈ ಗುರುವಂದನೆ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದಾರೆ. ಖಂಡಿತವಾಗಿಯೂ ಅದು ವೈಯಕ್ತಿಕವಾಗಿ ನಮಗೆ ಸಂದದ್ದಲ್ಲ, ನಮ್ಮ ಗುರು ಪರಂಪರೆಗೆ ಸಂದ ಒಂದು ಗೌರವ ಅಂತ ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಎಲ್ಲ ಗುರು ಪರಂಪರೆಯ ನಮ್ಮ ಹಿರಿಯ ಗುರುಗಳ ಅನುಗ್ರಹ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಒಂದು ಮಾಗಣೆಯ ಮುಖ್ಯ ದೇವಸ್ಥಾನವಾಗಿ ಇತರ ದೇವಸ್ಥಾನಗಳಿಗೆ ಆದರ್ಶಪ್ರಾಯವಾಗಿರುವಂತಹ ಇಂಥ ದೇವಸ್ಥಾನಗಳು ಎಲ್ಲ ದೇವಸ್ಥಾನಗಳ ಒಂದು ಆದರ್ಶಪ್ರಾಯವಾಗಿ ಎಲ್ಲರೂ ಅನುಸರಿಸುವಂತಹ ಕೆಲಸಗಳನ್ನು ಇನ್ನು ಮುಂದಿನ ದಿವಸಗಳಲ್ಲಿ ಮಾಡಲಿ. ನಮ್ಮ ಕ್ಷೇತ್ರದ ತಂತ್ರಿಗಳಾದಂತಹ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತು ನಾರಾಯಣ ಹೆಗಡೆಯವರು ತಮ್ಮ ಭಾಷಣದಲ್ಲಿ ತಿಳಿಸಿದಂತೆ ಎಲ್ಲ ಹಿರಿಯರನ್ನು ಕೂಡಿಕೊಂಡು ಈ ಸಮಾರಂಭ ಇಲ್ಲಿ ನಡೀತಾ ಇದೆ. ಯದ್ಯದ ಆಚರಿತ ಶ್ರೇಷ್ಠ ಅಂತ ಹೇಳಿ ಶ್ರೇಷ್ಠರಾದವರು ಹಿರಿಯರಾದವರು ಏನು ಮಾಡ್ತಾರೆ ಅದನ್ನು ಇತರ ಜನರು ಅನುಸರಿಸಿಕೊಂಡು ಬರ್ತಾರೆ. ಹಾಗೆ ಅನುಸರಿಸಿಕೊಂಡು ಬರಬೇಕಿದ್ದರೆ ಅಂತಹ ಹಿರಿಯರನ್ನು ನಾವು ಗುರುತಿಸಬೇಕು ಮತ್ತು ಕಿರಿಯರಿಗೆ ಅವರನ್ನು ಪರಿಚಯಿಸಬೇಕು.
ಆ ದೃಷ್ಟಿಯಿಂದ ಇವತ್ತು ಅಂತ ಹಿರಿಯರನ್ನು ಕರೆದುಕೊಂಡು ಬಂದು ಈ ಸಮಾರಂಭದಲ್ಲಿ ಕುಳ್ಳಿರಿಸಿ ಅವರ ಬಗ್ಗೆ ಸವಿವರವಾಗಿ ಅವರ ಸಾಧನೆಗಳನ್ನು ಅವರ ಕ್ಷೇತ್ರಕ್ಕೆ ಮಾಡಿದಂಥ ಸೇವೆಗಳನ್ನು ಇವತ್ತು ಇಲ್ಲಿ ಶ್ರುತಪಡಿಸಿದ್ದಾರೆ. ಇಂತಹ ಕಾರ್ಯಕ್ರಮಗಳಿಂದ ಅವರು ಮಾಡಿದಂತಹ ಸಾಧನೆಗಳನ್ನು ಇನ್ನು ಮುಂದಿನ ಪೀಳಿಗೆ ಕೂಡ ಅನುಸರಿಸುವಂತಾಗ್ತದೆ. ಮುಂದಿನ ಪೀಳಿಗೆ ಕೂಡ ಹಿರಿಯರನ್ನು ಗೌರವಿಸುವಂತಹ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡುತ್ತದೆ. ಈ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳು ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ ನಿರಂತರವಾಗಿ ನಡೀತಾ ಇರಬೇಕು. ಇದರಿಂದಾಗಿ ಇಂತಹ ಸಂಸ್ಕಾರಗಳು, ಇಂತಹ ಧಾರ್ಮಿಕ ವಿಷಯಗಳು ನಮ್ಮ ಪೀಳಿಗೆಗೆ ಅದು ಅರಿವನ್ನು ಮೂಡಿಸುತ್ತದೆ ಅನ್ನುವ ನಮ್ಮ ಸಂಸ್ಕೃತಿಯ, ನಮ್ಮ ಸನಾತನ ಧರ್ಮದ ಏಳಿಗೆಗೆ ಕೂಡ ಅದು ಕಾರಣವಾಗ್ತದೆ ಅಂತ ಇದರಿಂದ ನಾವು ಮನಗಾಣಬಹುದು. ಆ ದೃಷ್ಟಿಯಿಂದ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳು ಕ್ಷೇತ್ರಗಳಲ್ಲಿ, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ನಡೆಯಲಿ. ಹಿರಿಯರನ್ನು ಗೌರವಿಸುವಂತಹ ಉತ್ತಮ ಸಂಸ್ಕಾರಗಳು ನಮ್ಮ ಮುಂದಿನ ಪೀಳಿಗೆಗೆ, ಕಿರಿಯರಿಗೆ ಕೂಡ ಅದು ಮುಂದಿನ ತಲೆಮಾರಿಗೆ ಅದು ಮುಂದುವರಿಯಲಿ ಅಂತ ಕೂಡ ಈ ಸಂದರ್ಭದಲ್ಲಿ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ, ಹಿರಿಯರಿಗೆ ಇವತ್ತು ಈ ಕಾರ್ಯಕ್ರಮವನ್ನು, ಈ ದೇವಾಲಯವನ್ನು ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಬರುವಂತಹ ಮುಕ್ತೇಶರು ಮತ್ತು ಅವರು ಒಡಗೂಡಿದ ಎಲ್ಲ ಸದಸ್ಯರಿಗೆ, ಕ್ಷೇತ್ರದ ಅರ್ಚಕ ವರ್ಗದವರಿಗೆ, ಕ್ಷೇತ್ರದ ತಂತ್ರಿಗಳಿಗೆ, ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಭಕ್ತಾದಿಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಮತ್ತು ಕ್ಷೇತ್ರದ ಅಧಿದೇವತೆ ತಾಯಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅಂತ ಮುಖ್ಯವಾಗಿ ಪ್ರಾರ್ಥಿಸ್ತಾ, ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ ಅಂತ ಮತ್ತೊಮ್ಮೆ ನಮ್ಮ ಪ್ರಾರ್ಥನೆಯನ್ನು ಶ್ರೀ ದೇವರಲ್ಲಿ ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿಗೆ ಬ್ರಹ್ಮಶ್ರೀ ವೇದಮೂರ್ತಿ ಉಚ್ಚಲತ್ತಾಯ ನೀಲೇಶ್ವರ ಪದ್ಮನಾಭಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬ್ರಹ್ಮಶ್ರೀ ವೇದಮೂರ್ತಿ ಉಚ್ಚಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ವರ್ಯರಿಗೆ ಇದೀಗ ಕ್ಷೇತ್ರದ ಅರ್ಚಕರಾದ ಶ್ರೀ ಶಿವಾನಂದಮಯ್ಯ ಹಾಗೂ ಶ್ರೀ ಅರುಣ್ಮಯ್ಯ ಇವರು ಶಾಲು ಹಾಗೂ ಹಣ್ಣು ಹಂಪಲನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಅಯ್ಯ ಇವರಿಂದ ಪರಮ ಪ್ರಜ್ಞ ಸ್ವಾಮಿ ಪರಮ ಬ್ರಹ್ಮಶ್ರೀ ವೇದಮೂರ್ತಿ ಉಚ್ಚಿನತ್ತಾಯ ಪದ್ಮನಾಭ ತಂತ್ರಿಯವರಿಗೆ ಶಾಲು ಹೊದಿಸಿ ಫಲಪುಷ್ಪವನ್ನಿಟ್ಟು ಇವರ ವರ್ತನೆ ವೇದಿಕೆಯಲ್ಲಿ ವಿಶಿಷ್ಟ ರೀತಿಯ ಒಂದು ಕಾರ್ಯಕ್ರಮ. ವೇದಿಕೆಯಲ್ಲಿರುವ ಗಣ್ಯರಿಗೆ ಗೌರವಾರ್ಪಣೆ. ಪ್ರಮುಖರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಕ್ಷೇತ್ರದ ಪವಿತ್ರ ಪಾಣಿಯವರಾದಂತಹ ಡಾಕ್ಟರ್ ಅಶೋಕ್ ಪದಕಣ್ಣಾಯ, ಕ್ಷೇತ್ರದ ಗುರಿಕಾರು ಶ್ರೀ ಎಂಜಿ ಅಶೋಕ್ ಹೊಳ್ಳರು, ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀ ಕೃಷ್ಣಪ್ಪ ಸಿಐ, ಆಡಳಿತ ಮಂಡಳಿಯ ಎಲ್ಲ ಮುಕ್ತೇಶರ ವೃಂದದವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಇದೀಗ ವೇದಿಕೆಯಲ್ಲಿರುವ ಹಿರಿಯ ಗಣ್ಯರನ್ನು ಗೌರವಿಸುವ ಒಂದು ವಿಶಿಷ್ಟ ರೀತಿಯ ಶ್ರೀ ವಿಶ್ವನಾಥ್ ಆಳುವ ಮೀನಾ, 38 ವರ್ಷಗಳ ಕಾಲ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುವವರು. ಯಕ್ಷಗಾನ, ನಾಟಕ ಇಂತಹ ಹಲವು ಕ್ಷೇತ್ರಗಳಲ್ಲಿ ಜನಮೆಚ್ಚುಗೆಯನ್ನು ಪಡೆದವರು. ಕ್ಷೇತ್ರದ ಹಲವಾರು ಕಾರ್ಯಚಟುವಟಿಕೆಗಳಲ್ಲಿ ಮುಂದಾಳತ್ವವನ್ನು ವಹಿಸಿದವರು ಶ್ರೀ ಮೀನಾರು ವಿಶ್ವನಾಥ ಆಳ್ವ. ಕೆಪಿ ಹೊಳ್ಳ ಹಿರಿಯ ವೈದ್ಯಿ ಮುಕ್ತೇಶರಾಗಿದ್ದರು ಹಾಗೂ ಉಪ್ಪಳದಲ್ಲಿ ಕಾರ್ಯನಿರ್ವಹಿಸುವಂತಹ KNH ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಟ್ರಸ್ಟಿಯವರಾಗಿದ್ದಾರೆ. ಇವರನ್ನು ಕೂಡ
ಆಡಳಿತ ಮಂಡಳಿಯ ಮುಕ್ತಿಯ ಸಂಸ್ಥೆಯವರು ಗೌರವಿಸಬೇಕಾಗಿ ವಿನಂತಿ. ಮುಂದೆ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸಿದ ನಮ್ಮವರೇ ಆದ ಶ್ರೀ ವಾಸುದೇವ ಮಯ್ಯ ಇವರಿಗೆ ಆಡಳಿತ ಮಂಡಳಿಯ ಪರವಾಗಿ ಗೌರವ ಅರ್ಪಣೆ. ಮುಂದೆ ನಮಗೆಲ್ಲರಿಗೂ ಚಿರಪರಿಚಿತರಾದಂತಹ ವೈದಿಕ ತಾಂತ್ರಿಕ ವಿಧಿ ವಿಧಾನಗಳಲ್ಲಿ ಕಾರ್ಯನಿರ್ವಹಿಸುವಂತಹ ನಮ್ಮ ಕ್ಷೇತ್ರದ ಬ್ರಹ್ಮವಾಹಕರಾದಂತಹ ಶ್ರೀ ವೇದಮೂರ್ತಿ ಭಜೆ ಹರಿನಾರಾಯಣಮಯ್ಯ ಕುಂಬಳೆ ಇವರನ್ನು ಕೂಡ ಆಡಳಿತ ಮಂಡಳಿಯ ಪರವಾಗಿ ಗೌರವಿಸಲಾಗು ಬೆದ್ರೆಡ್ಕ ಇವರನ್ನು ಕೂಡ ಆಡಳಿತ ಮಂಡಳಿಯ ಪರವಾಗಿ ಗೌರವಾರ್ಪಣೆಯನ್ನು ಮಾಡಲಿದ್ದಾರೆ. ಕೈ ಚಳಕವನ್ನು ತೋರಿಸಿದವರು ಇವರನ್ನು ಕೂಡ ಆಡಳಿತ ಮಂಡಳಿಯ ಪರವಾಗಿ ಗೌರವಾರ್ಪಣೆಯನ್ನು. ಮುಂದೆ ಶ್ರೀ ಪುಷ್ಪರಾಜ್ ಶೆಟ್ಟಿ ಬೊಳ್ಳಾರ್ ಹಿರಿಯ ಉದ್ಯಮಿ ಹಾಗೂ ಕೊಡುಗೈ ದಾನಿಯಂತೆ ಖ್ಯಾತಿಯನ್ನು ಪಡೆದವರು ಇವರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ ಗೌರವಾರ್ಪಣೆ. ಮುಂದೆ ಶ್ರೀ ರಘುರಾಮ್ ರಾವ್ ನಿಧಿ ಮುಂಡ ಕೈಗಾರಿಕೋದ್ಯಮಿ ಹಾಗೂ ಕೊಡುಗೈ ದಾನಿಯಂತೆ ಪ್ರಸಿದ್ಧರಾಗಿರುವಂತಹ ಇವರಿಗೂ ಕೂಡ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಗೌರವಾರ್ಪಣೆ. ಮುಂದೆ ಶ್ರೀಮತಿ ವಿಜಯಲಕ್ಷ್ಮಿ ಪಿ ಶೆಟ್ಟಿ ನಮ್ಮ ಕ್ಷೇತ್ರದ ಮಾಜಿ ಆಡಳಿತ ಮುಕ್ತೇಸರಾಗಿದ್ದ ಅಜಾತ ಶತ್ರುವೆಂದೇ ಹೆಸರುವಾಸಿಯಾಗಿದ್ದ ನಮ್ಮ ಕ್ಷೇತ್ರದ ಎಲ್ಲಾ ಕಾರ್ಯಗಳು ಸಕ್ರಿಯವಾಗಿ ಭಾಗಿಯಾಗುತ್ತಿದ್ದ ದಿವಂಗತ ಶ್ರೀ ಭುಜಂಗ ಶೆಟ್ಟಿಯವರ ಧರ್ಮ ಪತ್ನಿ ಇವರಿಗೂ ಕೂಡ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಗೌರವ. ಈಗ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ ಗೌರವಾರ್ಪಣೆ.
ತಂತ್ರಿಲಿನ ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಲಿನ ಬಗೆಟಿಯಾನ ವಿಷಯ ಪೂರ ಪಂತೆ ಒಂದು ರಡ್ನೇ ತಲೆಮಾರದ ತಂತ್ರಿಲಿಂಗ್ಲಿ ಸುರುತ ತಲೆಮಾರದಲ್ಲೇ ಗೌರವ ವಂದನೆ ಮಲ್ತೊಂದು ನಾನೊಂಜಿ ತಲೆಮಾರದಾರೆಲ್ಲ ಎಂಕ್ಲೇಗೆ ಕಡಬಿಡ್ತೀರ ಅರ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ ಮಡಿಕೇರಿ ಹಿಡಿದು 4 ವರ್ಷದ ಪಿರವು ಇಂಚಿನ ಒಂಜಿ ಸಂದರ್ಭ ಹಿರಿಯಡ್ ಕಾಡ್ದು ಇಡೇ ಬತ್ತದೆ ಆಕಲ್ನ ಆರ್ನ ಡ್ರೈವರ್ ಮಂಡಿ ಬಂದಿರ ಆನಿ ಎಂಕ್ಲು ಹಿರಿಯಡ್ ಕಾಡ್ದು ಬತ್ತದ ನೆನಪುಂಡೆ ಅವಲ ಎಂಕ್ಲೇ ಲೆತ್ತದೆ ಎಂಕ್ಲು ಯಾಪಲ್ಲ ಇಂಚಿನಾರೆ ಒಲ್ತೊಲ್ತು ಲೆಪ್ಪುನೇ ತೋಜುಂಡು ತಂತ್ರಲ್ಲ ಇರು ಭಾರಿ ದೂರ ಹೊಡೆದು ವನಸ ಮಲ್ದಾರ ಇಜ್ಜಂದಲ್ಲ ಗೊತ್ತುಜ್ಜಿ ಮಲ್ದು ಜಿನ್ಲ ಮುಲು ಈ ವೇದಿಕೆಡಿ ಇರು ಬಂಜಿ ದಿಂಜ ದಿಂಜಿ ದಿಂಜಾಡು ಬಂಡದಿ ಅನ್ನ ಕೆಣೊಂದು ಇರು ಅಲ್ತು ಆತ ದೂರ ಹೊಡೆದು ಈ ಐಲೋ ದಿನ ಪ್ರೀತಿ ಹಿಡಿದು ಬತ್ತದಾರೆ ಸಂತೋಷ ರಡ್ ಪಾತೆರ ಇರು ನಾನು ಆಶೀರ್ವಚನದ ರೂಪಡು ರಡ್ ಪಾತೆರ ಇರು ಪಾತೆರೋಡು ಹೆಚ್ಚು ಸಮಯಾವಕಾಶ ಮಾತೆರೆಗಳ ಮೂಲ ಮಾತೆರಲ್ಲ ಪಾತೆರನೊಕ್ಲಿ ಅಲ್ಲ ತಂತ್ರಲೆಗೆ ಎಂಗಲ್ನ ಈ ಕ್ಷೇತ್ರ ಇತ್ತು ಬೆಳಗೊಂಡ ಈ ನೀಲೇಶ್ವರ ತಂತ್ರಲ್ಲ ಒಂಜಿ ಆಶೀರ್ವಚನ ಅಂದ್ರೆ ಎಂಕುಲ್ ನಂಬೊಂದು ಅಂಚೆ ರಡ್ ಪಾತೆರ ಈ ರಡ್ ಪಾತೆರೋಡು ಒಂದು ಎಂಕುಲು ಸಭೆತ ಮುಖಾಂತರ ಕೇಳೊಂದಿಲ್ಲ ಅಮರಿ ಖಬರಿ ಭಾರ ಭ್ರಮರಿ ಮುಖರಿ ಕೃತಂ ದೂರಿ ಕರೋತು ದುರಿತಂ ಗೌರಿ ಶರಣ ಪಂಕಜಂ ಐಲ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಪಾದಾರವಿಂದಕ್ಕೆ ನಮಸ್ಕಾರ ಮಾಡುತ್ತಾ ಗುರುಗಳ ಆಶೀರ್ವಾದ ಬೇಡುತ್ತಾ ವೇದಿಕೆಯಲ್ಲಿರುವ ಎಲ್ಲ ಅಭಿನಂದಿತ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ಮಾಗಣೆಯ ಸರ್ವ ನಾಗರಿಕರೇ ಪ್ರತಿಷ್ಠಾ ದಿನಾಚರಣೆ ಅದರೊಟ್ಟಿಗೆ ವಾರ್ಷಿಕ ವಿಶ್ವ ಜಾತ್ರೆಯ ಈ ಸಂದರ್ಭ ನಾಳೆಯ ದಿವಸ ಅವಭೃತ ಬೆಡಿ ಉತ್ಸವ ಈ ಸಂದರ್ಭದಲ್ಲಿ ಗುರುಗಳಿಗೆ ವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಹೇಳುವಾಗ ನನಗೆ ಸ್ವಲ್ಪ ನಿರಾಶೆ ಆಯಿತು. ಯಾಕಂತ ಕೇಳಿದರೆ ಈ ದಿವಸ ನಾನು ಸ್ವಲ್ಪ ಮಡಿಕೇರಿಯಲ್ಲಿದ್ದೇನೆ, ಒಂದು ಪ್ರತಿಷ್ಠಾ ಕಾರ್ಯಕ್ರಮ, ಮಧ್ಯಾಹ್ನಕ್ಕೆ ಆದಷ್ಟು ಬೇಗ ಮುಗಿಸಿ ಬರ್ತೇನೆ. ಆಮಂತ್ರಣ ಪತ್ರಿಕೆಯಲ್ಲಿ 5:30 ಅಂತ ಇತ್ತು, ಸ್ವಲ್ಪ ಸಮಾಧಾನ ಇತ್ತು. ಆದರೆ ಅದನ್ನು ಮುಂದಕ್ಕೆ 4 ಗಂಟೆಗೆ ಮಾಡಿದ್ದಾರೆ ಅಂತ ಹೇಳುವಾಗ ಮತ್ತೆ ಸ್ವಲ್ಪ ನಿರಾಶೆ ಆಯಿತು. ಅಂತೂ ಈ ಕಾರ್ಯಕ್ರಮಕ್ಕೆ ಖಂಡಿತವಾಗಿ ಬರಬೇಕು ಎಂಬುದು ನನ್ನ ಆಶಯ ಆಗಿತ್ತು. ಸಮಯಕ್ಕೆ ಬರುವಾಗ ಗುರುಗಳ ಆಶೀರ್ವಾದ ಆಗ್ತಾ ಇತ್ತು. ಅದನ್ನು ಕೇಳಿಕೊಂಡು ನಿಮ್ಮೆಲ್ಲರ ಅಭಿನಂದನಾ ಕಾರ್ಯವನ್ನು ನಾನು ನೋಡಿ ಸಂತೋಷ ಆಯಿತು. ಅಂದರೆ ಎಲ್ಲರೂ ಅಲ್ಲಿಂದ ಕೂತುಕೊಂಡು ಇಲ್ಲಿಯವರು ಎಲ್ಲರೂ ನನಗೆ ಪರಿಚಯಸ್ಥರು, ಎಲ್ಲರೂ ಈ ಸಮಾಜಕ್ಕೆ, ನಮ್ಮ ದೇವಸ್ಥಾನಕ್ಕೆ ಹಾಗೂ ಅವರವರ ವೃತ್ತಿ ಜೀವನದಲ್ಲಿ ಮಾಡಿದಂತಹ ಒಂದು ಪರಿಶ್ರಮಕ್ಕೆ ತಕ್ಕದಾದಂತಹ ವಂದನೆಗಳು. ಅಪೂರ್ವವಾದ ಸನ್ನಿವೇಶ ಈ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಗೆದ್ದುಕೊಂಡು ನಾರಾಯಣ ಹೆಗ್ಡೆಯವರು ಈ ಒಂದು ವ್ಯವಸ್ಥಿತವಾದಂಥ ಕಾರ್ಯಕ್ರಮವನ್ನು ನೆರವೇರಿಸಿದ್ದು ನೋಡುವಾಗ ಅತಿಶಯೋಕ್ತಿ ಹೇಳುವುದಲ್ಲ, ಆನಂದವಾಗುತ್ತದೆ. ಸಮಾಜವನ್ನು ಕಂಡುಬಿಟ್ಟು ನೋಡಬೇಕು, ಹಿಂದೂಗಳು ಏನು ಮಾಡ್ತಾರೆ ಅಂತ ಹೇಳಿದ್ರು. ಪ್ರತಿಯೊಬ್ಬರನ್ನು ಒಟ್ಟು ಸೇರಿಸ್ತಾರೆ, ಮೇಲು ಕೀಳು ದೊಡ್ಡವ ಕೆಣ್ಣವ ಏನಿಲ್ಲ, ಅದು ಈ ಕಾರ್ಯಕ್ರಮದಲ್ಲಿ ಕಂಡುಬರ್ತದೆ. ಅದಲ್ಲೇ ಹಿರಿಯವರಿಗೆ ಗೌರವ ಕೊಟ್ಟಿದ್ದಾರೆ, ಅದು ಮುಖ್ಯ. ಯಾವುದೇ ಒಂದು ಸ್ಥಾಪನೆಯು ಆಗುವಾಗ ಭಾರಿ ಕಷ್ಟದಲ್ಲಿ ಅದನ್ನು ಮುಂದುವರಿಸಿದೆ. ಆರಂಭದಲ್ಲಿ 6ನೇ ಶತಮಾನದಲ್ಲಿ 80ನೇ ಇಸವಿಯಲ್ಲಿ ನಾನೇ ಬಂದಿದ್ದೆ. ತುಂಬ ಕಷ್ಟ ಆಗಿತ್ತು, ದೇವಸ್ಥಾನ ಪಾಳು ಬಿದ್ದಾಗಿತ್ತು, ಏನು ಮಾಡೋದು. ಅಂತೂ ನಮಗೊಂದು ತೂರೆ ದಾರಿ, ಆವಾಗ ಪೇಜಾವರ ಮಠಾಧೀಶರು ಬಂದಿದ್ದರು, ವಿಶ್ವೇಶ್ವರ ಪಾಚಿದ್ರು, ನೀವು ಸತ್ಯನಾರಾಯಣ ಪೂಜೆ ಮಾಡಿಸಿ, ಸಂಕ್ರಾಂತಿ ದಿವಸವನ್ನು ಆಚರಿಸಿ, ಸಂಕ್ರಾಂತಿ ದಿವಸ ಊಟ ಕೊಡಿ. ಅಂದಿನಿಂದ ಸೇವೆ ಊಟ ಸೇವೆ ಶುರುವಾಯಿತು, ಅದೀಗ ನಿರಂತರವಾಗಿ ನಡೆಯುತ್ತಾ ಉಂಟು. ತುಂಬ ಆನಂದ. ದಾಸೋಹ, ದೇವರಿಗೆ ಅನ್ನ ಕೊಡುವುದನ್ನು ಭಕ್ತಾದಿಗಳು ಸೇವಿಸಬೇಕು, ಅದು ಸೇವಿಸಿದರೆ ಆ ದೇವಸ್ಥಾನ ಅಭಿವೃದ್ಧಿ ಆಯಿತು. ಅದನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯ ಕಾರ್ಯಕರ್ತರಿಗೆ ಅಭಿನಂದನೆಗಳು. ನನ್ನ ವಿಷಯವಾಗಿ ಒಳ್ಳೆ ಹೇಳಿದರು, ನಾನು ಅದಕ್ಕೇನು ಅರ್ಹನಲ್ಲ. ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ಹುಟ್ಟಿದಾಗ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ನನ್ನ ಹಾಗೆ ದೇವರು ಸೃಷ್ಟಿಸಿದ್ದಾರೆ ಎಷ್ಟೋ ಜನರು, ಅವರಿಗೆ ಆಗುವಂತಹ ಕೆಲಸ ಮಾಡಿದರೆ ಅವರಿಗೆ ಪ್ರೀತಿ ಆಗ್ತದೆ, ದೇವರಿಗೆ ಪ್ರೀತಿ ಆಗ್ತದೆ, ಜನಾನುರಾಗುವಂಥ ಜನರಿಗೆ ಉಪಯೋಗವಾಗುವಂಥ ಕೆಲಸ. ನನಗೆ ಕಂಡು ಬಂದದ್ದು ಇತ್ತೀಚೆಗೆ ಏನಂತ ಹೇಳಿದರೆ, ನಮ್ಮಗೆ ಈ ಪರಿಸರ ಮಾಲಿನ್ಯ, ಮುಖ್ಯವಾಗಿ
ಪೆಟ್ರೋಲು ನೋಡಿ, ನಾವು ರಷ್ಯಾ ಅಮೇರಿಕದಲ್ಲಿ ದುಂಬಾಲು ಬಿಡಬೇಕು. ನಮಗೆ ಇಂಧನ ನಮ್ಮ ಎದುರಿನಲ್ಲಿ ಉಂಟು, ಸೌರಶಕ್ತಿ. ಆ ಸೌರಶಕ್ತಿಯಿಂದ ಏನೂ ಪಡ್ಕೊಳ್ಬೋದು. ಈಗ ನೋಡಿ ಬಂದಿದೆ ಕೇರಳ ಸರ್ಕಾರ ಮುಕ್ತ ಮನಸ್ಸಿನಿಂದ ನಿಮಗೆಲ್ಲ ಸೌರಶಕ್ತಿಯನ್ನು ಉಪಯೋಗಿಸಿ ಅಂತ ಹೇಳಿಕೊಂಡು. ಅದನ್ನು ನಾನು ನನ್ನ ಮನೆಯಲ್ಲಿ 10 ವರ್ಷ ಹಿಂದೆ ಆಯೋಜಿಸಿದ್ದೆ. ಅದರ ಪರಿಣಾಮ ಏನಂತ ಹೇಳಿದರೆ ಈ ಕರೆಂಟಿಗೆ ತೆರಬಾಗಲಿಕ್ಕೆ ಅಗತ್ಯವಿಲ್ಲ. ಸರ್ಕಾರ ಯೋಜಿಸಿದ ಕಾರ್ಯಕ್ರಮವನ್ನು ಬ್ಯಾಂಕ್ಗಳ ಮುಖಾಂತರ ಮಾಡಿಸಿದೆ. ಹಾಗೆ ಅವರಿಗೆ ಪ್ರೇರಣೆ ಕೊಟ್ಟೆ, ದೇವಸ್ಥಾನದಲ್ಲಿ ಅವರು ಕೊಟ್ಟರು. ಅವರು ಕೊಟ್ಟದ್ದು ನಿಮಗೆ ಉಪಕಾರ ಆಗಲಿಕ್ಕೆ. ನೀವು ಅದನ್ನು ನೋಡಿಕೊಂಡು ಸೌರಶಕ್ತಿಯನ್ನು ಉಳಿಸಿಕೊಂಡು ನಾವು ಅನಿಲದ ದುಂಬಾಲೆ ಹೋಗಬಾರ್ದು ರಷ್ಯಾಕ್ಕ ಅಮೇರಿಕಕ್ಕ. ಭಾರತದಲ್ಲಿರುವಂಥ ವಿಜ್ಞಾನಿಗಳು ಸೌರಶಕ್ತಿಯಲ್ಲಿ ಶ್ರೇಷ್ಠರಾಗಿ ಕಂಡುಹುಡುಕಿದ್ದಾರೆ. ಅದನ್ನು ಉಪಯೋಗಿಸಿಕೊಂಡು ಮುಂದಿನ ಜನಾಂಗಕ್ಕೆ ಪರಿಸರ ಮಾಲಿನ್ಯ ಕಮ್ಮಿ ಆಗುವಂತೆ ಮಾಡುವಂಥ, ಜನರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಿಕೊಳ್ಳಿ. ಹೆಚ್ಚು ಹೇಳುವಂಥ ಸಂದರ್ಭ ಇಲ್ಲ. ಎಲ್ಲರಿಗೂ ಶುಭವಾಗಲಿ. ಐಲೋದಿಯು ನಿಮಗೆಲ್ಲ ಆಶೀರ್ವಾದ ನೀಡಲಿ. ಎಲ್ಲರಿಗೂ ಪ್ರಣಾಮಗಳು. ದುರ್ಗಾ ಪರಮೇಶ್ವರನ ಪಾದಗಳು ಒಂದನ್ನು ಸಲ್ಲಿಸೋಣ ಅಂತೇನೆ. ಸ್ವಾಮೀಜಿ ಅದನ್ನ ಪುದಾರಿ ಪೇಪರ್ ಮಾತು ಯಾರು ಕೇಳೋದಿಲ್ಲ. ಆಂಡ ಇನ್ನು ಯಾರನ್ನು ಮುಕ್ತ ತೂಪು ನಂಚಿನ ಒಂದು ಸೌಭಾಗ್ಯನು ಒದಗಿಸಂಥ ನಾರಾಯಣ ಹೆಗಡೆಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಸ್ವಾಮೀಜಿ ಎತ್ತ ಪಾತ್ರನು ಪೇಪರ್ ಜಾನ್ ತೋಂದಿಲ್ಲ. ಅವತ್ತಂದರೆ ಆರ್ಎಸ್ಎಸ್ ಕೇಂದ್ರ ವಹಿಸಿನ ನಾಗಪುರಕ್ಕೂ ಭೇಟಿ ಕೊರನಾರು ಈ ಸ್ವಾಮೀಜಿ. ಹಿಂದೂ ಸಮಾಜ ಎತ್ತು ಕಳಕಳಿ ಉಂಡು ಅನ್ನೋದು ಐ ಟೈಮ್ ಗೊತ್ತಾಗ್ಬೋದು. ಅಂಚಿನ ಪಾದಗೂ ವಂದನೆ ಅರ್ಪಿಸೋದು, ಅಂಚಿನ ತಂತ್ರಿಗಳಿಗೆ ವಂದನೆ ಅರ್ಪಿಸೋದು, ವೇದಿಕೆ ಇಡುತ್ತಿನ ಗಣ್ಯಾತ ವೃದ್ಧರಿಗೆ ನಮಸ್ಕಾರವನ್ನು ಸಲ್ಲಿಸೋದು, ಅಂಚನೆ ಸಭೆಕ್ಕಿಡುತ್ತಿನ ಸಜ್ಜನ ಬಾಂಧವರು, ಅಂಚನೆ ಮಾತಾ ಭಗಿನಿಯರಿಗೆ ನಮಸ್ಕಾರ ಸಲ್ಲಿಸೋದು. ದೊಡ್ಡ ಪಾತ್ರ ಎಂಕ ಈ ಪ್ರಾಯಡು ಈ ದೇವರನ್ನೊಂದು ಅನು ಆಶೀರ್ವಾದದ ಸನ್ಮಾನ ಒದಗಿಸಿದ ಈ ದೇವಸ್ಥಾನದ ಟ್ರಸ್ಟಿಗಳಿಗೆ ನಾನು ಅಭಿನಂದನೆ ಸಲ್ಲಿಸೋದು. ಸತ್ಯಾನಂದರ ಪಾತ್ರರಲ್ಲಿ ಎಂಕ ಈ ಅನುಕೂಲನು ಒದಗಿಸಿದ ಸರ್ವರಗಳ ಎನ್ನ ಹೃದಯ ತುಂಬಿನ ಒಂದನೆ ವಂದನೆಗಳು. ಇಲ್ಲಿರುವ ಪೂಜ್ಯ ಸ್ವಾಮಿಯವರೇ, ಅದೇ ಪ್ರಕಾರ ತಂತ್ರಿಯವರೇ, ಅದೇ ಪ್ರಕಾರ ವೇದಿಕೆಯಲ್ಲಿರುವ ಹಿರಿಯವರೇ, ನನ್ನ ವೇದಿಕೆಯ ಮುಂದೆಯಲ್ಲಿರುವ ಊರಿನವರೇ, ಅದರಲ್ಲಿರುವಂಥ ಗಣ್ಯ ವ್ಯಕ್ತಿಗಳೇ, ನಾನು ಇಲ್ಲಿ ವಾಸ್ತುಶಿಲ್ಪಿಯಾಗಿ ನೇರವಾಗಿ ಬಂದವಲ್ಲ. ನನ್ನ ತಂದೆಯವರು ಮಾಡ್ತಾ ಇದ್ದ ಒಂದು ವೃತ್ತಿಯನ್ನು, ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಕೊರತೆ ಬಂದಾಗ ಮಾಡಿದವ. ಏನೋ ಆ ಇಲ್ಲಿಯ ತಾಯಿಯ ಕೃಪೆಯಿಂದ ಒಳ್ಳೆ ರೀತಿಯಲ್ಲಿ, ಎಲ್ಲರೂ ಹೇಳುವ ಪ್ರಕಾರ ಸಾಮಾನ್ಯ ಒಳ್ಳೆ ರೀತಿಯಲ್ಲಿ ಅವರು ನನಗೆ ಕೊಟ್ಟಂಥ ಜವಾಬ್ದಾರಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಎಂದು ನನಗೆ ಕಾಣ್ತದೆ. ಇನ್ನು ಮುಂದಕ್ಕೂ ಈ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕಿದ್ದರೆ ಆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಆ ದೇವರೊಂದು ಯೋಗ ಕೊಡುವುದಿದ್ದರೆ ನನ್ನಿಂದ ಆಗುವ ರೀತಿಯಲ್ಲಿ ನಾನು ಬಂದು ಆ ಕೆಲಸಗಳನ್ನು ಮಾಡ್ತೇನೆ. ಆ ದೇವಿಯ ಆ ಅಮ್ಮನ ಚಾಕರಿಯನ್ನು ನಾನು ಮಾಡ್ತೇನೆ. ಇನ್ನು ಮುಂದಕ್ಕೂ ನಮಗೆಲ್ಲರಿಗೂ ಆ ದೇವಿಯ ಮುಂದೆ ಇದೇ ಥರದಲ್ಲಿ ಇದಕ್ಕಿಂತಲೂ ಶ್ರೇಷ್ಠವಾದ ರೀತಿಯಲ್ಲಿ ಆ ದೇವರ ಚಾಕರಿ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಲಿ. ಅದೇ ಪ್ರಕಾರ ಇವತ್ತಿನ ದಿವಸ ಈ ಥರ ಒಂದು ಕಾರ್ಯಕ್ಕೆ ನಮ್ಮನ್ನೆಲ್ಲ ಕರೆಸಿಕೊಂಡು ಈ ವೇದಿಕೆಯಲ್ಲಿ ನಮಗೆ ಒಂದು ಮಾನ್ಯತೆ ಕೊಟ್ಟ, ಅದೇ ಪ್ರಕಾರ ನಮ್ಮನ್ನು ಗುರುತಿಸಿಕೊಂಡ ಇಲ್ಲಿಯ ಕ್ಷೇತ್ರದ ಪದಾಧಿಕಾರಿಗಳಿಗೆ
ಪ್ರತ್ಯೇಕ ವೈಯಕ್ತಿಕವಾಗಿ ಹೇಳುವುದಿದ್ರೆ ನಮ್ಮ ನಾರಾಯಣ ಹೆಗಡೆಯವರಿಗೆ ನನ್ನ ತುಂಬ ಹೃದಯ ನಂದಿ ಹೇಳಿಕೊಳ್ತೇನೆ. ಅದೇ ಪ್ರಕಾರ ನನಗೆ ಅದೇ ನನ್ನ ಭಾಷೆಗೆ ಸ್ವಲ್ಪ ಸಮಸ್ಯೆಗಳುಂಟು. ನಾನು ಮೂಲತಃ ಮಲಯಾಳದವ, ಕನ್ನಡ ಮಾತಾಡ್ತೇನೆ ಅಂತಷ್ಟೇ. ಆಗ ಇವತ್ತಿನ ದಿವಸ ಇಲ್ಲಿ ಕರೆಸಿ ನನಗೆ ಇಲ್ಲಿ ಒಂದು ನನ್ನನ್ನು ಗುರುತಿಸಿದ್ದಕ್ಕೆ ಸರಿಯಾಗಿ ನನಗೆ ಅಲ್ಲ ನನ್ನ ತಂದೆಯವರನ್ನು ಗುರುತಿಸಿದ್ದು ನಾನು ನೆನೆಸಿಕೊಳ್ತೇನೆ. ಇಲ್ಲಿಯ ಆ ದೇವಿಯಲ್ಲಿಯೂ ಅದೇ ಪ್ರಕಾರ ಈ ದೇವಿಯ ಇಲ್ಲಿಯ ಕಮಿಟಿಯವರಲ್ಲಿಯೂ ಇಲ್ಲಿಯ ವ್ಯವಸ್ಥಾಪನ ಸಮಿತಿಯವರಲ್ಲಿಯೂ ಅದೇ ಪ್ರಕಾರ ಇಲ್ಲಿಯ ಭಕ್ತರಲ್ಲಿಯೂ ನಾನು ಇನ್ನೊಮ್ಮೆ ನಿಮ್ಮ ಧನ್ಯವಾದಗಳನ್ನು ಹೇಳಿಕೊಂಡು ಎರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅವಿಘ್ನಮಸ್ತು ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೀ ನಮೋಸ್ತುತೇ. ಐಲೋಜಿ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸ್ತಾ ಗುರುದೇವರಾದಂಥ ಗುರುನರಸಿಂಹದೇವರನ್ನು ಹಾಗೆ ಮಾತಾ ಪಿತೃಗಳನ್ನು ಗುರುಹಿರಿಯರನ್ನು ವಂದಿಸಿಕೊಂಡು ಐಲೋಜಿ ಅಮ್ಮನ ಪುಣ್ಯಪ್ರದವಾದಂಥ ಈ ಧರ್ಮಚಾವಡಿಯ ಈ ಪುಣ್ಯ ವೇದಿಕೆಯಲ್ಲಿ ಉಪಸ್ಥಿತರಾದಂಥ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮೀಜಿದ ಅವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸ್ತಾ ಕ್ಷೇತ್ರತಂತ್ರಿಗಳಾದಂಥ ಉಚ್ಚಿಲತ್ತಾಯ ಶ್ರೀ ಪದ್ಮನಾಭತಂತ್ರಿಗಳ ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಾದಂಥ ಎಲ್ಲ ಗುರು ಸಮಾನರಿಗೆ ಎಲ್ಲರಿಗೂ ಕೂಡ ವಂದಿಸಿಕೊಂಡು ಮುಂಭಾಗದಲ್ಲಿ ಉಪಸ್ಥಿತರಾದಂಥ ಎಲ್ಲ ನನ್ನ ಆತ್ಮೀಯರಿಗೂ ಹಿರಿಯರಿಗೆಲ್ಲ ನಮನಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ಪೂಜ್ಯ ಪೂಜಾ ವ್ಯತಿಕ್ರಮ ಶ್ರೇಯ ಪ್ರಿಬಧ್ನಾತಿ ಎಂಬ ಒಂದು ಮಾತಿದೆ. ಯಾರನ್ನು ನಾವು ಗೌರವಿಸಬೇಕು ಅವರನ್ನು ನಾವು ಗೌರವಿಸಲಿಲ್ಲ ಅಂತಾದರೆ ಅದು ನಮ್ಮ ಶ್ರೇಯಸ್ಸಿಗೆ ಪ್ರತಿಬಂಧಕ ಹೇಳುವಂಥ ಮಾತಿದೆ. ಅದೇ ರೀತಿಯಾಗಿ ಯಾವನೇ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಬೇಕಿದ್ದರೆ ಗುರುಗಳ ಅನುಗ್ರಹವನ್ನು ಹೊಂದಿದರೆ ಮಾತ್ರ ಸಾಧ್ಯ ಎಂಬ ನುಡಿ ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಪುಣ್ಯಪ್ರದವಾದಂಥ ಈ ಅಮ್ಮನ ದಿವ್ಯ ಸನ್ನಿಧಾನದಲ್ಲಿ ಪೂಜ್ಯ ಶ್ರೀಗಳವರಿಗೆ ಗುರುವಂದನಾ ಕಾರ್ಯಕ್ರಮ ನಡೆದಿದೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ನಮಗೆಲ್ಲರಿಗೂ ಕೂಡ ಭಾಗ್ಯ ಆಗುವಂಥ ಭಾಗ್ಯ ಅಮ್ಮ ಕರುಣಿಸಿದ್ದಾಳೆ. ತನ್ಮೂಲಕವಾಗಿ ಈ ಕ್ಷೇತ್ರ ಪಾವನವಾಗಿದೆ. ಹಿರಿಯರ ಸಮ್ಮುಖದಲ್ಲಿ ಕ್ಷೇತ್ರತಂತ್ರಿಗಳವರ ಪರಿಪೂರ್ಣವಾದಂಥ ಆಶೀರ್ವಾದದೊಂದಿಗೆ ಈ ಕ್ಷೇತ್ರದಲ್ಲಿ ಈ ಹಿಂದೆ ದೇವರ ಸೇವೆಯನ್ನು ಅನನ್ಯವಾಗಿ ಸಮರ್ಪಿಸಿದಂಥ ಹಿರಿಯರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ ಕೂಡ ನಡೆದಿದೆ. ಆ ಎಲ್ಲ ಹಿರಿಯರ ಮಧ್ಯದಲ್ಲಿ ಕಿರಿಯವನಾದಂಥ ನನ್ನನ್ನು ಕೂಡ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ವಿಚಾರ ನನಗೆ ಮೊದಲೇ ಗೊತ್ತಿರಲಿಲ್ಲ. ಇಂಥ ಒಂದು ಗುರುಗಳನ್ನು ವಂದಿಸುವಂಥ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಹರಿಯಣ್ಣ ಅಂತ ಹೇಳಿಕೊಂಡು ಹೆಗಡೆಯವರು ಹೇಳಿದರು. ಆಗ ಏನಾಗಬೇಕು, ನನ್ನಿಂದ ಏನಾಗಬೇಕು ಎಂಬುದಾಗಿ ನಾನು ಕೇಳಿದಾಗ ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಎಲ್ಲ ನನಗೆ ವಹಿಸಿಕೊಟ್ಟಿದ್ದರು. ಆದರೆ ಈ ವೇದಿಕೆಯಲ್ಲಿ ನನಗೂ ಕೂಡ ಒಂದು ಗೌರವ ಮಾಡ್ತಾರೆ ಅಂತ ಹೇಳುವಂಥ ಆ ವಿಚಾರ ನನಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಹತ್ತಿರದ ದಿನಗಳಿಗೆ ಗೊತ್ತಾದಾಗ ಮೋಹನಣ್ಣನಲ್ಲಿ ಹೇಳಿದಾಗ ಖಂಡಿತವಾಗಿ ಇದಕ್ಕೆ ನಾನು ಅರ್ಹನಲ್ಲ, ನಾನು ನಿಮ್ಮವನೇ, ನನಗೆ ನೀವು ಈ ರೀತಿ ಗೌರವಿಸುವುದು ಸರಿಯಲ್ಲ ಅಂತ ಹೇಳುವಾಗ ನೀವೇನು ಮಾತಾಡಲಿಕ್ಕಿಲ್ಲ ಹರಿಯಣ್ಣ, ಅದೆಲ್ಲ ಅಮ್ಮನ ಪ್ರೇರಣೆ, ಅಮ್ಮನ ಪ್ರಸಾದ ಅಂತ ನೀವು ಸ್ವೀಕರಿಸಬೇಕು ಎಂದಾಗ ಎರಡು ಮಾತಿಲ್ಲದೆ ಆ ಕಾರ್ಯಕ್ಕೆ ನಾನು ಬಗ್ಗಿಕೊಂಡಿದ್ದೇನೆ. ತುಂಬ ಸಂತೋಷದ ಒಂದು ವಿಚಾರ ಏನು ಅಂತ ಹೇಳಿದರೆ ಈ ವೇದಿಕೆ ಇವತ್ತು ನನಗೆ ಅತ್ಯಂತ ಒಂದು ಸ್ಮರಣೀಯವಾದಂಥ, ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ವೇದಿಕೆ. ಯಾಕೆ ಅಂತ ಹೇಳಿದರೆ ಇದಕ್ಕಿಂತ ಮೊದಲು ನನಗೆ ಗೌರವ ಕೆಲವು ಕಡೆಯಲ್ಲಿ ಆಗಿದೆ, ಆದರೆ ಇವತ್ತಿನ ಈ ವೇದಿಕೆಯಲ್ಲಿ ನಾನು ತುಂಬ ಸಂತೋಷ ಪಡುವ ವಿಚಾರ ಏನು ಅಂತ ಹೇಳಿದರೆ ಪರಮ ಪೂಜ್ಯ ಶ್ರೀಗಳವರ ಉಪಸ್ಥಿತಿಯಲ್ಲಿ ನನಗೆ ಗೌರವ ಸಂದಿದೆ. ಅಷ್ಟು ಮಾತ್ರ ಅಲ್ಲ, ಅದು ಕೂಡ ಯಾಕೆ ಅಂತ ಹೇಳಿದರೆ ಭಾವನಾತ್ಮಕವಾಗಿ ನನ್ನ ಮೇಲೆ ಅತ್ಯಂತ ಪ್ರೀತಿ ಇರುವಂಥ ಶ್ರೀಗಳು. ಮೊದಲೇ ನಾವು ಪರಿಚಿತರಲ್ಲದಿದ್ದರೂ ಕೂಡ ಇತ್ತೀಚೆಗೆ ನಾವು ಪರಿಚಯ ಆದ ಮೇಲೆ
ನನ್ನನ್ನು ಅಷ್ಟೊಂದು ಪ್ರೀತಿಯಿಂದ ಅವರು ಆಶೀರ್ವದಿಸಿದ್ದಾರೆ. ಅವರ ಸಮ್ಮುಖದಲ್ಲಿ ನನಗೆ ಒಂದು ಗೌರವ ಸಂದಿದೆ, ಅದು ಸಂತೋಷ. ಅಷ್ಟು ಮಾತ್ರ ಅಲ್ಲ, ಅಮ್ಮ ಬೇರೆಯಲ್ಲ, ತಂತ್ರಿಗಳು ಬೇರೆಯಲ್ಲ. ಅಮ್ಮನನ್ನು ನಾವು ಪ್ರತ್ಯಕ್ಷವಾಗಿ ಕಾಣುತ್ತಿದ್ದರು ತಂತ್ರಿಗಳಲ್ಲಿ. ಆ ತಂತ್ರಿಗಳ ಅನುಗ್ರಹ ಪರಸ್ಪರವಾಗಿ ಕೂಡ ನನಗೆ ಆ ಒಂದು ಗೌರವ ಸಂದಿದೆ. ಅಷ್ಟು ಮಾತ್ರ ಅಲ್ಲ, ನಾವು ಪ್ರತ್ಯಕ್ಷವಾಗಿ ನಮಗೆ ಕುಲದೇವರು ನರಸಿಂಹದೇವರನ್ನು ನಾವು ಕಾಣೋದು ಈಗ ಪ್ರಭಾಕರ ಹೊಳ್ಳರಲ್ಲಿ. ನಮಗೆ ಕುಲ ಪುರೋಹಿತರು ಹೌದು, ಆ ಗುರು ನರಸಿಂಹರ ಅನುಗ್ರಹ ನಮಗೆ ಪ್ರಾಪ್ತಿಯಾಗಬೇಕು ಅಂತಿದ್ದರೆ ಆ ಡಾಕ್ಟರ್ ಹೊಳ್ಳರ ನಮ್ಮ ತಂದೆಯವರಿಂದಲೇ ಕಾಲದಿಂದಲೇ ನನ್ನ ಮೇಲೆ ತುಂಬ ಪ್ರೀತಿ ಇರುವವರು. ಅವರ ಸಮ್ಮುಖದಲ್ಲಿ ಕೂಡ ಇದು ನಡೆದಿದೆ, ಅದು ಕೂಡ ಸಂತೋಷ. ಅಷ್ಟು ಮಾತ್ರ ಅಲ್ಲ, ನಾನು ಇಲ್ಲಿ ಬರಲಿಕ್ಕೆ ಕಾರಣ, ಈ ಐಲ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ ಪೂಜ್ಯರಾದಂಥ ವಾಸುದೇವಮಯ್ಯರು. 2004 ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಈ ಮೊದಲು ಇಲ್ಲಿ ಬ್ರಹ್ಮವಾಹಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಂಥ ಕೀರ್ತಿಶೇಷ ಪ್ರಭಾಕರಮಯ್ಯರು ನಿವೃತ್ತರಾದಾಗ ಮುಂದೆ ನಮ್ಮ ಕ್ಷೇತ್ರಕ್ಕೆ ಬ್ರಹ್ಮವಾಹಕರು ಯಾರು ಎಂಬುದಾಗಿ ಆಗಿನ ಕೀರ್ತಿಶೇಷ ಆ ಮೊಕ್ತೇಸರಾಗಿದ್ದಂಥ ಭುಜಂಗಶೇಟ್ರು ಹಾಗೆ ನಾರಾಯಣ ಹೆಗ್ಡೆಯವರವರ ಬಳಗದವರು ಚಿಂತಿಸಿದಾಗ ವಾಸುದೇವಮಯ್ಯರು ಹೇಳಿದ್ದು, ನಮ್ಮ ಹರಿಯಿದ್ದಾನೆ, ನಾವು ಅವನನ್ನು ಕರೆಯುವ ಅಂತ. ಆ ರೀತಿಯಾಗಿ ನನಗಿಲ್ಲಿ ಬರಲಿಕ್ಕೆ ಅವಕಾಶ ಆಯಿತು. ಬಂದ ಮೇಲೆ ಕೂಡ ಇಲ್ಲಿಯ ರೀತಿ ರಿವಾಜು, ಅದೇ ರೀತಿಯಾಗಿ ಪದ್ಧತಿಗಳನ್ನು, ಅದೇ ರೀತಿಯಾಗಿ ಇಲ್ಲಿಯ ನಿಯಮಗಳನ್ನು ನನಗೆ ಹೇಳಿಕೊಟ್ಟು ಗುರುಸ್ಥಾನದಲ್ಲಿ ನನ್ನನ್ನು ಮುನ್ನಡೆಸಿದವರು ವಾಸುದೇವಮಯ್ಯರು. ಅವರು ಕೂಡ ನನ್ನ ಗುರುಗಳೇ, ಅವರ ಸಮ್ಮುಖದಲ್ಲಿ ಗೌರವ ನನಗೆ ಸಂದಿದೆ. ಇನ್ನು ಇದಕ್ಕೆಲ್ಲಕ್ಕಿಂತಲೂ ಕೂಡ ಒಂದು ಮೂಲವಾದಂಥ ಒಂದು ಸಂತೋಷ, ಅತ್ಯಂತ ಹೆಚ್ಚಿನ ಸಂತೋಷ ಏನು ಅಂತ ಹೇಳಿದರೆ, ನನ್ನ ಬಾಲ್ಯದ ಗುರುಗಳು ಮೀನಾರು ವಿಶ್ವನಾಥ ಶೆಟ್ಟರು. ನಾನು ಕುವಣೂರು ಶಾಲೆಯಲ್ಲಿ 1976 1982 ತನಕ ವಿದ್ಯಾಭ್ಯಾಸ ಮಾಡಿದವ. ಆಗ ನನಗೆ ಅಧ್ಯಾಪಕರವರು ಮುಖ್ಯವಾಗಿ ಯಕ್ಷಗಾನವನ್ನು, ಅದರ ನಾಟ್ಯವನ್ನು ನನಗೆ ಹೇಳಿಕೊಟ್ಟು ನನ್ನಿಂದ ವೇಷವನ್ನು ಮಾಡಿಸಿ ನನಗೆ ಕಿರೀಟವನ್ನು ತೊಡಿಸಿದವರು. ಆದರೆ ಅವರ ಸಮ್ಮುಖದಲ್ಲಿ ಇವತ್ತು ನನಗೆ ಈ ಅಮ್ಮನ ಸನ್ನಿಧಾನದಲ್ಲಿ ಕಿರೀಟವನ್ನು ತೊಡಿಸಿದ್ದಾರೆ. ಅದು ನನಗೆ ಅವರ ಆಶೀರ್ವಾದ ಪರಸರವಾಗಿಯೇ ನನಗೆ ಪ್ರಾಪ್ತಿಯಾಯಿತು. ಯಾಕೆಂದರೆ ಇವತ್ತು ನಾನು ಬ್ರಹ್ಮವಾಹಕನಾಗಿ ಇಷ್ಟೆಲ್ಲ ನಿಮ್ಮೆಲ್ಲರ ಮನಸ್ಸಿನ ಒಂದು ಪ್ರೀತಿಯವನಾಗಬೇಕಿದ್ದರೆ ಮೂಲ ಕಾರಣ ಅವರು. ಯಾಕೆ ಅಂತ ಹೇಳಿದರೆ ನನಗೆ ಆವತ್ತು ಯಕ್ಷಗಾನದ ನಡೆಯನ್ನು, ಹೆಜ್ಜೆಯನ್ನು, ನುಡಿಯನ್ನು ಹೇಳಿಕೊಟ್ಟವರು ಅವರು. ಆದರೆ ಯಕ್ಷಗಾನವನ್ನೇ ನಾನು ಇಲ್ಲಿ ದೇವರು ಹೊರ್ತೇನೆ ಅಂತ ತಿಳ್ಕೊಳ್ಬೇಡಿ, ಆದರೆ ತಾಳ ಲಯ ಜ್ಞಾನ ಅದು ಪ್ರಾಪ್ತಿಯಾದದ್ದು ಅವರಿಂದ ನನಗೆ. ಇವತ್ತಿಗೂ ಕೂಡ ಈಕಿಂತ ಮೊದಲು ನನಗೆ ಕೊಡುಪು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅಲ್ಲಿ ನನಗೆ ಬ್ರಹ್ಮವಾಹಕನಾಗಿ ನನಗೆ ಗೌರವ ಸಂದಿದೆ. ಅಲ್ಲಿ ಕೊಡುಪು ಕೃಷ್ಣರಾಜತಂತ್ರಿಗಳು ಅಭಿನಂದ ಭಾಷಣದಲ್ಲಿ ಹೇಳಿದ್ದು, ಹರಿಯಣ್ಣನ ನಡೆಗೆ ನಾವು ಅಭಿನಂದನೆ ಮಾಡ್ತಾ ಇದ್ದೇವೆ ಎಂಬುದಾಗಿ. ಆಗ ಅದು ಏನಿದ್ರೂ ನನಗೆ ಆ ಯಶಸ್ಸು ಪ್ರಾಪ್ತಿಯಾದದ್ದು ಗುರುಗಳಾದಂಥ ವಿಶ್ವನಾಥ ಆಳ್ವರಿಂದ. ಹಾಗೂ ಅವರ ಅಣ್ಣನನ್ನು ಕೂಡ ನಾನು ಸ್ಮರಿಸಿಕೊಳ್ತೇನೆ, ಶ್ರೀಮಾನ್ ಮಾನ ಆಳ್ವ ಅವರು. ಅವರ ಅಣ್ಣ ನಮಗೆ ಅಧ್ಯಾಪಕರಾಗಿದ್ದರು. ಅವರಿಬ್ಬರೂ ಸೇರಿ ನನ್ನನ್ನು ರಂಗಕಲೆಗೆ ನನ್ನನ್ನು ಮುಂದೆ ಮಾಡಿದವರು. ಅವರನ್ನು ಕೂಡ ನಾನು ವಂದಿಸಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಉಪಸ್ಥಿತರು ಕೂಡ ನನಗೆಲ್ಲರಿಗೂ ಎಲ್ಲರೂ ಕೂಡ ನನ್ನ ಪ್ರೀತಿಯವರೇ. ಈ ಎಲ್ಲ 2004 ಇವತ್ತಿನ ನಾಳೆನ ಆ ಅವವ್ರತ ಸ್ನಾನ ಆದರೆ 18 ಕಾಲ ಈ ಕ್ಷೇತ್ರದಲ್ಲಿ ಬ್ರಹ್ಮವಾಹಕನಾಗಿ, ಅಷ್ಟು ಮಾತ್ರ ಅಲ್ಲ ತಂತ್ರಿಗಳ ಆಶೀರ್ವಾದ ಪರಸ್ಪರವಾಗಿ ಇಲ್ಲಿ ನಡೆಯುವಂಥ ವೈದಿಕ ಕರ್ಮಗಳನ್ನು ಕೂಡ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕವಾಗಿ ಅಮ್ಮನ ಸನ್ನಿಧಿಯಲ್ಲಿ ಬಂದು ಸೇವೆ ಮಾಡುವುದು ನನ್ನ ಭಾಗ್ಯ ಎಂಬ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಅದಕ್ಕೆ ಒದಗಿ ಬಂದಂಥ ಈ ಗೌರವವನ್ನು ಪ್ರಸಾದ ರೂಪವಾಗಿ ಸ್ವೀಕರಿಸಿದ್ದೇನೆ. ಏನಿದ್ದರೂ ಕೂಡ ಇದರ ಸಂಪೂರ್ಣ ಯಶಸ್ಸು ನಾನು ಏನೂ ಅಲ್ಲದಂಥ ನನ್ನನ್ನು ಒಂದು ಮನುಷ್ಯನಾಗಿ ಮಾಡಿದಂಥ ನನ್ನ ಗುರುಗಳು ಕುಂಬಳೆ ಗೋಪಾಲಕೃಷ್ಣ ಅಡಿಗರು. ನನಗೆ ಬಹಳ ಕಷ್ಟದಲ್ಲಿದ್ದಂಥ ಕಾಲ, ಅನ್ನವನ್ನಿತ್ತು, ಆಶ್ರಯವನ್ನಿತ್ತು, ಬದುಕುವುದಕ್ಕೆ ದಾರಿ ಮಾಡಿಕೊಟ್ಟಂಥ ನನ್ನ ಗುರುಗಳು ಗೋಪಾಲಕೃಷ್ಣ ಅಡಿಗರು. ಹಾಗೆ ವೈದಿಕ ವೃತ್ತಿಯನ್ನು ಹೇಳಿಕೊಟ್ಟಂಥ ಕೀರ್ತಿಶೇಷ ನಾರಾಯಣ ದೇವಪೂಜಿತಾಯರು, ಅವರಿಗೆ ಈ ಯಶಸ್ಸು ಸಮರ್ಪಿತವಾಗಬೇಕು ಅಂತ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಈ ಎಲ್ಲ ಯಶಸ್ಸಿಗೆ ಮೂಲ ಕಾರಣ ನಾನು ಐಲ ಕ್ಷೇತ್ರಕ್ಕೆ ಬಂದ ಮೇಲೆ ಹರಿನಾರಾಯಣಮಯ್ಯ ಯಾರು ಅಂತ ಜನರಿಗೆ ಗೊತ್ತಾದ, ಅದಕ್ಕಿಂತ ಮೊದಲು ನಾನು ಯಾರಿಗೂ ಗೊತ್ತಿಲ್ಲ. ಅದಕ್ಕೆಲ್ಲ ಮೂಲ ಕಾರಣ ಇಲ್ಲಿಯ ಆಡಳಿತ ಮುಕ್ತೇಶ್ವರಾಗಿದ್ದ ಆವತ್ತಿನ ಭುಜಂಗ ಶೆಟ್ಟಿ, ಮಂಗಲ್ಪಾಡಿ ಭುಜಂಗ ಶೆಟ್ಟಿಯವರು ಹಾಗೂ ನಾರಾಯಣ ಹೆಗ್ಡೆಯವರು, ಅವರ ಬಳಗದವರು. ನಾನು ಪ್ರತ್ಯೇಕವಾಗಿ ಹೆಸರನ್ನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬರು ಮಾಧವಣ್ಣ, ಅದೇ ರೀತಿಯಾಗಿ ಮೋಹನಣ್ಣ, ಎಲ್ಲರೂ ಕೃಷ್ಣಪ್ಪಣ್ಣ, ಎಲ್ಲರೂ ಕೂಡ ಸುಕುಮಾರಣ್ಣ, ಪ್ರತಿಯೊಬ್ಬರು ಕೂಡ, ಅದೇ ರೀತಿಯಾಗಿ ಸದಾನಂದ ವೈದ್ಯರು ಕೂಡ.
ಎಲ್ಲರೂ ಕೂಡ ನನಗೆ ತುಂಬ ಪ್ರೋತ್ಸಾಹವನ್ನು ಕೊಟ್ಟು ನನ್ನನ್ನು ಪ್ರೀತಿಯಿಂದ ಕಂಡವರು. ಬಲಿ ಮುಗಿಸಿ ಅತ್ಯಂತ ಆಯಾಸದಿಂದ ನಾನು ಕೂತಿರುವಾಗ ನನ್ನ ಎಲ್ಲ ಆಯಾಸ ಪರಿಹಾರ ಆಗೋದು ಇಲ್ಲಿ ಕೂಡ ದಕ್ಷಿಣೆಯಿಂದ ಅಲ್ಲ, ನಾರಾಯಣ ಹೆಗ್ಡೆಯವರು ನನ್ನ ಬಳಿ ಬಂದು ಕೇಳ್ತಾರೆ, ಹರಿಯಣ್ಣ ಬಂಗ ಅಂಡೈರಿಗೆ ಪೊರ್ಲು ಮಂತಾರೆ, ಈ ಒಂದು ನುಡಿಯೇ ನಮಗೆ ನಮ್ಮ ಜೀವನಕ್ಕಿರುವಂಥ ಒಂದು ಅತ್ಯಂತ ಸ್ಫೂರ್ತಿದಾಯಕವಾಗಿ ನಾವು ಇನ್ನೂ ನಾನು ಕೆಲಸ ಮಾಡಿ ಸಾಲದು, ಇವರ ಪ್ರೀತಿಗೆ ನಾನು ಇನ್ನಷ್ಟು ಈ ದೇವರ ಸೇವೆ ಮಾಡಬೇಕು ಹೇಳುವಂಥ ಭಾವನೆ ನನಗೆ ಬರ್ತಾ ಇದೆ. ಮತ್ತು ಇದರೆಲ್ಲರ ಹಿಂದೆ ನಾನು ನನ್ನ ಶ್ರೀಮತಿ, ಅವಳು ಎಲ್ಲೂ ಕೂಡ ನಾನೊಂದು ಉತ್ಸವ ಮಾಡೋದಿದ್ದರೆ ಬಂದು ನೋಡಿದವಳಲ್ಲ, ಅವಳಿಗೆ ಭಯ. ಆದರೆ ಮನೆಯಲ್ಲಿ ನಾನು ದೇವರ ಉತ್ಸವ ಮಾಡುವಂಥ ಸಂದರ್ಭದಲ್ಲಿ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ ಲಲಿತಾ ಸಹಸ್ರನಾಮ ಮಾಡ್ತಾ ನನ್ನ ಆ ಬಲಿ ಉತ್ಸವ ದೇವರ ಸೇವೆ ಯಾವುದೇ ಕೊರತೆ ಬಾರದಂತೆ ನಡೀಬೇಕು ಹೇಳುವಂಥ ಪ್ರಾರ್ಥನೆ ಮಾಡ್ತಂಥ ನನ್ನ ಶ್ರೀಮತಿಯನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಯಾಕೆ ಅಂತಾರೆ ಅವರೆಲ್ಲರ ಪ್ರಾರ್ಥನೆ, ಇನ್ನು ಅಷ್ಟು ಮಾತ್ರ ಅಲ್ಲ ನಿಮ್ಮೆಲ್ಲರ ಪ್ರೀತಿ. ಎಷ್ಟೋ ಊರಿಗೆ ನಾನು ಹೋಗ್ತಾ ಇದ್ದೇನೆ, ಅಮ್ಮನ ಅನುಗ್ರಹದಿಂದಾಗಿ ಇವತ್ತು ಹತ್ತಾರು ಕ್ಷೇತ್ರಗಳಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಕ್ಷೇತ್ರಗಳಲ್ಲಿ ಕೊಟ್ಟ ಸಾಕಷ್ಟು ಪ್ರೀತಿ ಅಭಿಮಾನಿಗಳಿದ್ದಾರೆ, ಅದರಲ್ಲೂ ಕೂಡ ಐಲದ ಜನತೆಯನ್ನು ನಾನು ಯಾವತ್ತೂ ಮರೀಲಿಕ್ಕಿಲ್ಲ. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆಯೇ ನನ್ನ ಯಶಸ್ಸಿಗೆ ಕಾರಣ. ಇನ್ನು ಮುಂದೆಯೂ ಕೂಡ ಈ ಶರೀರದಲ್ಲಿ ಶಕ್ತಿ ಇರುವಷ್ಟು ಸಮಯ ಅಮ್ಮನ ಸೇವೆ ಮಾಡುವಂಥ ಭಾಗ್ಯ ನನಗೆ ಸಿಗಲಿ ಎಂಬುದಾಗಿ, ನಿಮ್ಮ ಹಾರೈಕೆ ಇರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಅಮ್ಮನ ಅನುಗ್ರಹದಿಂದಾಗಿ ಕ್ಷೇತ್ರ ಬೆಳಗಲಿ, ತನ್ಮೂಲಕವಾಗಿ ಲೋಕಕ್ಕೆ ಶಾಂತಿಯನ್ನು ದೇವರು ಅನುಗ್ರಹಿಸಲಿ. ಎಲ್ಲರಿಗೂ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಿಲ್ಲದೆ ನಾವೆಲ್ಲ ಅಮ್ಮನ ಮಕ್ಕಳು ಹೇಳುವಂಥ ಭಾವನೆಯಿಂದ ಈ ಕ್ಷೇತ್ರವನ್ನು ಸೇವೆಯನ್ನು ಮಾಡುವಂಥ ಸೌಭಾಗ್ಯ ನಮಗೆಲ್ಲರಿಗೂ ಪ್ರಾಪ್ತಿಯಾಗಲಿ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ವಿರಮಿಸ್ತೇನೆ. ಹರಿಓಂ. ವಂದನೆಗಳು ಶ್ರೀ ಹರಿನಾರಾಯಣ ಮಠದಲ್ಲಿ ಧನ್ಯವಾದ ಕಾರ್ಯಕ್ರಮ ಸೇವಾ ಸಮಿತಿಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಮೋಹನ್ದಾಸ್ ಐಲಾ ಇವರಿದ್ದ. ನಾ ಮನಸಾರೆ ಸ್ಮರಿಸುತ್ತ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಹಿರಿಯ ಗಣ್ಯರೇ, ಆಗಮಿಸಿದ ಎಲ್ಲ ಭಗವದ್ಭಕ್ತರೇ, ನನ್ನ ವಂದನೆಗಳು. ಐಲ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ವಾರ್ಷಿಕ ಮಹಾಜಾತ್ರೆಯ ಈ ಸಂದರ್ಭದಲ್ಲಿ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಊರ ಹಾಗೂ ಪರ ಊರ ಭಗವದ್ಭಕ್ತರಲ್ಲಿ ವಿನಮ್ರ ವಂದನೆಗಳನ್ನು ಅರ್ಪಿಸ್ತಾ ಇಂದಿನ ಗುರುವಂದನಾ ಕಾರ್ಯಕ್ರಮವನ್ನು ಸ್ವೀಕರಿಸಿದಂಥ ಎಣ್ಣೇರು ಮಠಾಧೀಶರ ಶ್ರೀ ಶ್ರೀ ಸತ್ಯಾನಂದ ಭಾರತಿ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಇಂದಿನ ದೂರದ ಊರಿಂದ ಆಗಮಿಸಿದಂಥ ನಮ್ಮ ಕ್ಷೇತ್ರದ ತಂತ್ರಿವರಿಯರಾದಿರುವಂಥ ಉಚ್ಚಿಲ ಬ್ರಹ್ಮಶ್ರೀ ವೇದಮೂರ್ತಿ ಪದ್ಮನಾಭ ತಂತ್ರಿಯವರು ಆಗಮಿಸ್ತಾರೆ. ನಮ್ಮ ಈ ವೇದಿಕೆ ಮೆರುಗನ್ನು ನೀಡಿದಂಥ ಉಚ್ಚಿಲ ತಂತ್ರಿಯವರಿಗೆ ಶ್ರೀ ಕ್ಷೇತ್ರದ ವತಿಯಿಂದ ಅನಂತ ಅನಂತ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಕೆ ಪಿ ಒಳ್ಳ ಇವತ್ತು ನಮಗೆ ಅನಾರೋಗ್ಯದ ನಿಮಿತ್ತ ಬರೋದು ಸ್ವಲ್ಪ ಅನಾರೋಗ್ಯ ತೊಂದರೆ ಆಗಿತ್ತು, ಆದರೂ ಸಹ ಬಂದಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೂ ಈ ಸಮಾರಂಭದಲ್ಲಿ ಹರಿನಾರಾಯಣಮಯ್ಯ ಇವರಿಗೂ ಸಹ ನಾನು ನಮ್ಮ ಕ್ಷೇತ್ರದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಶ್ವನಾಥ್ ಮಾಸ್ಟ್ರು ಆಗಮಿಸ್ತಾರೆ, ಅವರಿಗೂ ಸಹ ಕ್ಷೇತ್ರದ ವತಿಯಿಂದ ಅನಂತ ಅನಂತ ಧನ್ಯವಾದಗಳು. ಕ್ಷೇತ್ರದ ಶಿಲ್ಪಿಗಳಾದ ರಮೇಶ್ ಕಾರಂತ ಇವರಿಗೂ ಸಹ ಕ್ಷೇತ್ರದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಹಿರಿಯ ಅರ್ಚಕರಾಗಿರುವಂಥ ವಾಸುದೇವ ಮಯ್ಯ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಡಾಕ್ಟರ್ ಮಹಾಬಲ್ ಭಟ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಪರಮ ಭಕ್ತರು ಆಗಿರುವಂಥ ರಘುರಾಮ್ ರಾವ್ ನಿಧಿಮುಂಡ ಬೊಂಬಾಯಿ ಇವರನ್ನು ಸಹ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ ದೂರದ ಬೊಂಬಾಯಿಯಿಂದ. ಇವರನ್ನು ಕೂಡ ಆತ್ಮೀಯವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪುಷ್ಪರಾಜ್ ಶೆಟ್ಟಿ ಬಳ್ಳಾರ್ ಇವರನ್ನು ಕೂಡ ಈ ಕ್ಷೇತ್ರದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಜಯ ಲಕ್ಷ್ಮೀ ಬಿ ಶೆಟ್ಟಿ ಮಂಗಲ್ಪಾಡಿ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಸೇವಾ ಸಮಿತಿ ಅಧ್ಯಕ್ಷರಾಗಿರುವಂಥ ಮಜಲ್ ಶಂಕರ್ ನಾರಾಯಣ ವಳ್ಳ ಇವರನ್ನು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ
ಆಗಮಿಸಿದ ಎಲ್ಲ ಭಗವದ್ ಭಕ್ತರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಂದನೆಗಳು. ಶ್ರೀ ಉಮೇಶ್ ಕ್ಷೇತ್ರದ ಯಾವುದೋ ಒಂದು ಭಾಗದಲ್ಲಿ ನಗುಮುಖದೊಂದಿಗೆ ತನ್ನ ಕಾಯಕವನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಇಲ್ಲಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಅವರಿಗೆ ನೆನಪಿನ ಕಾಣಿಕೆಯನ್ನ ನಾವು ಆಮೇಲೆ ನೀಡಲಿದ್ದೇವೆ. ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಎಲ್ಲರೂ ಉಪಹಾರವನ್ನ ಸ್ವೀಕರಿಸಿ ತಕ್ಷಣ ಇದೇ ವೇದಿಕೆಯ ಮುಂಭಾಗದಲ್ಲಿ ಕೂತ್ಕೊಳ್ಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ, ಗೀತಾ ಸಾಹಿತ್ಯ ಸಂಭ್ರಮ. ಆದ್ದರಿಂದ ಆದಷ್ಟು ಬೇಗನೆ ಎಲ್ಲ ಭಕ್ತ ಬಂಧುಗಳು ಬದಿಯಲ್ಲಿರುವ ಹಾಲ್ನಲ್ಲಿ ಉಪಹಾರವನ್ನ ಸ್ವೀಕರಿಸಬೇಕು. ಈಗ ಧನ್ಯವಾದ ಕಾರ್ಯಕ್ರಮವನ್ನು ನಡೆಸಿರುವವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಕೋಡಿಬೈಲು ನಾರಾಯಣ ಹೆಗಡೆ ಅವರಿಗೆ ಧನ್ಯವಾದವನ್ನ ತಿಳಿಸಲಿಲ್ಲ. ಆದ್ದರಿಂದ ಅದನ್ನ ಆ ಧನ್ಯವಾದವನ್ನ ನಾನು ನಿಮಗೆ ನೀಡ್ತಾ ಇದ್ದೇನೆ. ಎಲ್ಲ ನಮ್ಮ ಕ್ಷೇತ್ರದ ವತಿಯಿಂದ ಶ್ರೀ ಕೋಡಿಬೈಲು ನಾರಾಯಣ ಹೆಗಡೆ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. ಎಲ್ಲಾ ಭಗವತ್ ಭಕ್ತರು ಉಪಹಾರವನ್ನ ಸ್ವೀಕರಿಸಿ